ಅವಳಿಗೆ ಸಮಾಧಾನಗೊಳಿಸಿ ಅವಳಿಂದ ಅನುಮತಿಯನ್ನು ಪಡೆದು ರಾಮ ಹೊರಗೆ ಹೊರಟ. ರಾಮ ಹೊರಟದ್ದು ನೇರವಾಗಿ ಬಂದದ್ದು ಸೀತೆ ಹತ್ರ. ಹಿ ಓಸ್ ಎವ್ರಿಥಿಂಗ್ ಟು ಹಿಸ್ ಮದರ್. ಇದನ್ನು ಮೊದಲು ತೋರಿಸಿದ ಪರಮಾತ್ಮ. ತಾಯಿ ನನಗೆ ಸರ್ವಸ್ವ, ಆದ್ದರಿಂದ ಮೊದಲು ತಾಯಿ, ಆಮೇಲೆ ನನ್ನ ಕೈ ಹಿಡಿದ ನನ್ನ ಅರ್ಧಾಂಗಿನಿ, ನಂತರ ಅವಳು. ಆದರೆ ನನ್ನ ಅರ್ಧಾಂಗಿನಿಗಿರುವ ಸ್ಥಾನ ತಾಯಿಗಿಲ್ಲ, ತಪ್ಪು ತಿಳಿಬಾರದು ಮನುಷ್ಯ. ತಾಯಿಗಿರುವ ಸ್ಥಾನ ಅರ್ಧಾಂಗಿನಿಗಿಲ್ಲ, ಹೆಂಡತಿ ಹೆಂಡತಿಯೇ, ತಾಯಿ ತಾಯಿಗೆ. ಮಗನನ್ನು ಬಿಟ್ಟು ತಾಯಿ ಇರಬಹುದು, ಆದರೆ ಗಂಡನನ್ನು ಬಿಟ್ಟು ಹೆಂಡತಿ ಇರಲಾರಳು. ಜೀವನದಲ್ಲಿ ಚಕ್ರ ಗಂಡ ಹೆಂಡತಿ, ತಾಯಿ ಮಗ ಅಲ್ಲ. ತಾಯಿಗೆ ಗೌರವದ ಸ್ಥಾನವಿದೆ, ತಾಯಿಗೆ ಮರ್ಯಾದೆ ಇದೆ. ಆದರೆ ನಾನು ಉಣ್ಣುವ ನನ್ನ ಭಾಗ್ಯದಲ್ಲಿಯ ಅರ್ಧ ಭಾಗ್ಯವನ್ನು ಉಣ್ಣುವಂತಹ ಭಾಗ್ಯ ಪಡೆದವಳು ಅರ್ಧಾಂಗಿನಿ. ಅಂದಮೇಲೆ ಅರ್ಧಾಂಗಿನಿಗಿರುವ ಸ್ಥಾನವೇ ಬೇರೆ. ಜನ ತಪ್ಪು ತಿಳಿತಾರೆ, ತಾಯಿಯ ಮೇಲಿನ ಅತಿರೇಕವಾದ ಮೋಹದಿಂದ ಪ್ರೀತಿಯಿಂದ ಹೆಂಡತಿಯನ್ನು ದೂಷಿಸುವುದು, ಹೆಂಡತಿಯನ್ನು ನಿಂದಿಸುವುದು, ಹೆಂಡತಿಯನ್ನು ದ್ವೇಷಿಸುವುದು, ಹೆಂಡತಿಯ ಮೇಲಿನ ಅತಿಯಾದ ಮಮತೆಯಿಂದ ತಾಯಿಯನ್ನು ಧಿಕ್ಕರಿಸುವುದು. ಇದೆರಡನ್ನೂ ಮಾಡದಂತಹ ಆದರ್ಶ ಚರಿತ್ರ ರಾಮ. ರಾಮ ಮೊದಲು ಗೌರವಕ್ಕಾಗಿ ತಾಯಿ ಹತ್ರ ಹೋಗಿ ಅವಳ ಸಾಂತ್ವನವನ್ನು ಮಾಡಿ ಅನುಮತಿಯನ್ನು ಪಡೆದು ಹೊರಬಂದ. ಅದನ್ನು ಮಾಡಿ ಹೊರಗೆ ಬಂದ ರಾಮ ನೇರವಾಗಿ ಸೀತೆ ಹತ್ರ ಹೋಗ್ತಾನೆ, ಸೀತೆಗೆ ಸಮಾಧಾನಗೊಳಿಸಬೇಕು. ರಾಮ ಸೀತೆ ಹತ್ರ ಏನು ಹೋಗ್ತಾನೆ, ಏನು ಮಾತಾಡ್ತಾನೆ ಇದನ್ನೆಲ್ಲ ನೋಡಿ. ಸ್ವಲ್ಪ ದೇವರು ಚೆನ್ನಾಗಿ ನಾಟಕ ಮಾಡ್ತಾನೆ. ಕೌಸಲ್ಯ ಹತ್ರ ನಾಟಕವಿರಲಿಲ್ಲ, ಇದ್ದದ್ದನ್ನಿದ್ದಾಗ ಹೇಳಿದ, ಅದನ್ನು ಕೊನೆವರೆಗೂ ಸಾಧಿಸಿದ. ಸಾಧಿಸಿ ಕಡೆಗೆ ಬಂದ, ಹೊರಗೆ ಬಂದ, ಅನುಮತಿ ಪಡೆದ, ಅನುದ್ಯ ಪಡೆದ, ಹೊರಟೇ ಬಿಟ್ಟ. ಆದರೆ ಸೀತೆ ಹತ್ರ ಬಂದು ಮಾತಾಡ್ತಾ ಇರುವಾಗ ಮಾತ್ರ ದೇವರು ಇನ್ ಡಿಸ್ಗೈಸ್ ಮಾತಾಡ್ತಾನೆ, ಮುಚ್ಚಿಟ್ಟು ಮಾತಾಡ್ತಾನೆ, ಪ್ರಚ್ಛಾದ್ಯ ಮಾತಾಡ್ತಾನೆ. ಮಾತಾಡಿ ಆಮೇಲೆ ಸತ್ಯಕ್ಕೆ ಕೊನೆಗೆ ತಾನು ಶರಣ ಹೋಗ್ತಾನೆ ರಾಮ. ಬಹಳ ಚೆನ್ನಾಗಿದೆ. ವೈದೇಹಿ ಚಾಪಿ ತತ್ಸರ್ವನ್ನ ಶುಶ್ರಾವ ತಪಸ್ವಿನಿ ದೇವಕಾರ್ಯಂ ಸ್ಮಸಾಕೃತ್ವ ಕೃತಜ್ಞ ಹೃಷ್ಟ ಚೇತನ. ದೇವತೆಗಳ ಪೂಜೆ ಮಾಡಿ, ಅರ್ಚನೆ ಮಾಡಿ, ಮತ್ತೊಂದು ಮಾಡಿ, ಎಲ್ಲ ಮಾಡಿ, ಪೂಜೆ ಇತ್ಯಾದಿಗಳನ್ನು ಮಾಡಿ ಆನಂದದಿಂದ ಕೂತಿರ್ತಾಳೆ. ಕರೆಯೋದಕ್ಕೆ ಬರ್ತಾಳೆ, ಅವರ ಗೆಳತಿಯರೆಲ್ಲ ಇದ್ದಾರೆ, ಕರೆಯೋದಕ್ಕೆ ಬರ್ತಾರೆ. ಪಟ್ಟಾಭಿಷೇಕವಾಗುತ್ತೆ, ಸಿದ್ಧಳಾಗಿದ್ದಾಳೆ. ಪಟ್ಟಾಭಿಷೇಕವಾಗಲಿಕ್ಕೆ ಮುಹೂರ್ತ ತಡವಿರಬಹುದು, ಕಾರ್ಯಗಳಿನ್ನೂ ನಿರ್ವಹವಾಗ್ತಿರಬಹುದು. ಹೃಷ್ಟ ಚೇತನ, ಸಂತೋಷದಲ್ಲಿದ್ದಾಳೆ. ಪ್ರಹಿಷ್ಟ ಜನಸಂಪೂರ್ಣಂ ಹ್ರಿಯಾ ಕಿಂಚಿದ ವಾಂಗ್ಮುಖ. ರಾಮ ಈ ಸಂದರ್ಭದಲ್ಲಿ ತಾಯಿ ಹತ್ರ ಒಂದು ತರಹ ಇದ್ದ ರಾಮ ಹೆಂಡತಿ ಹತ್ರ ಮತ್ತೊಂದು ತರಹನಾಗ್ತಾನೆ. ರಾಮ ಹೆಂಡತಿ ಹತ್ರ ಬೇರೆ ಆಗ್ತಾನೆ, ತಾಯಿ ಹತ್ರ ಬೇರೆ ಆಗಿದ್ದ. ಅತ್ಯಂತ ಗಂಭೀರನಾಗಿ ತನ್ನ ದುಃಖವನ್ನೆಲ್ಲ ಉಮ್ಮರಿಸುವ ದುಃಖವನ್ನು ಹತ್ತಿಕ್ಕಿ ಸ್ಥಿಮಿತ ಬುದ್ಧಿಯಿಂದ ನಡೆದು ಬಂದ ರಾಮ ಕೌಸಲ್ಯ ಹತ್ತ ಶಾಂತವಾಗಿ ಮಾತಾಡಿದ, ಆರ್ಗ್ಯುಮೆಂಟ್ಗಳನ್ನು ಮಾಡಿದ. ಅವಳು ಹೇಳುವ ಮಾತಿಗೆ ಪ್ರತಿಯೊಂದಕ್ಕೂ ಸಮಾಧಾನಕರವಾಗಿ ಉತ್ತರವನ್ನು ಕೊಟ್ಟ. ತಾನು ಹೋಗುವ ನಿಲುವನ್ನು ಬದಲಾಯಿಸಲಿಲ್ಲ. ಅವಳು ಬರ್ತಾಳೆ ಅಂತ ಹೇಳಿದರೆ ಅದನ್ನು ಬೇಡ ಅಂತ ತಿರಸ್ಕರಿಸಿದ. ಇದೆರಡನ್ನೂ ಮಾಡಿ ಸಮಾಧಾನಗೊಳಿಸಿದ. ಇಂಥ ರಾಮ ತನ್ನ ದುಃಖವನ್ನ ತೋಡಿಕೊಳ್ಳಲಿಲ್ಲ, ಶಾಂತವಾಗಿದ್ದ, ಗಂಭೀರವಾಗಿದ್ದ. ಸೀತೆ ಹತ್ರ ಬರ್ತಾನೆ, ಸೀತೆ ಹತ್ರ ಬಂದಾಗ ನಗನಗತಾ ನಗನಗತಾ ಆಟವಾಡ್ತಾ ಆ ಎಲ್ಲ ಸಖಿಯರು ಇದ್ದಾರೆ, ಸೀತೆ ಅವಳ ಮಧ್ಯದಲ್ಲಿ ಕೂತಾಳೆ. ಅದನ್ನೆಲ್ಲ ನೋಡಿ ಆ ರಾಮನಿಗೆ ಏನಾಯ್ತು? ರಾಮ ದೇವರು ಮಾತು ಮರಿಬೇಡಿ, ರಾಮ ದೇವರು ಅಂತನೋ ಮಾತನ್ನು ಮರಿಬೇಡಿ. ಸರ್ವತಂತ್ರ ಸ್ವತಂತ್ರ ಸರ್ವನಿಯಾಮಕ ಜಗನ್ನಿಯಾಮಕ ಪರಮಾತ್ಮ ಸೃಷ್ಟಾಧ್ಯಕ್ಷಕರ್ತ ಅನಂತ ಗುಣಪೂರ್ಣ ದೋಷದೂರ, ದುಃಖ ಇಲ್ಲ, ಶೋಕವಿಲ್ಲ, ಖೇದವಿಲ್ಲ, ಮಮತೆ ಇಲ್ಲ, ಮೋಹವಿಲ್ಲ, ಮಾತ್ಸರ್ಯವಿಲ್ಲ, ದೋಷವಿಲ್ಲ, ಶುದ್ಧ ಚಿದ್ರೂಪನಾದ ಸಚ್ಚಿದಾನಂದಾತ್ಮ ಪರಮಾತ್ಮ ಮರಿಬೇಡಿ. ಆದರೆ ಈಗ ಮಾನವ ಹೇಗಿರ್ತಾನೆ, ಹೇಗಿರಬೇಕು, ಎರಡನ್ನೂ ಮಧ್ಯ ಮಧ್ಯದಲ್ಲಿ ಪರ್ಯಾಯವಾಗಿ ತೋರಿಸ್ತ. ಕೆಲವೊಮ್ಮೆ ಹೀಗಿರ್ತಾನೆ ಇರಬಾರದು, ಕೆಲವೊಮ್ಮೆ ಹೀಗಿರಬೇಕು, ಎರಡನ್ನೂ ತೋರಿಸುವ ಪರ್ಯಾಯ ಕ್ರಮದಲ್ಲಿ ವ್ಯವಸ್ಥಿತ ವಿಕಲ್ಪವಾಗಿ ಪರಮಾತ್ಮ ಈ ಗತಿಯನ್ನು ತೋರಿಸ್ತಾ ಇರುವ ಭಗವಂತ ಸೀತೆ ಹತ್ರ ಬಂದಾಗ ಆಟವಾಡುವ ಗೆಳತಿಯರ ಗುಂಪನ್ನ ಮುಖವನ್ನ ಕಂಡು ಸಂತೋಷಪಟ್ಟ
ಪಡುವುದನ್ನು ಬಿಟ್ಟು ದುಃಖ ಉಮ್ಮಳಿಸಿ ಬಂತು. ಎಷ್ಟು ಮುಗ್ಧರಾಗಿ ಅವರು ಆನಂದ ಪಡ್ತಾರಲ್ಲ, ಎಂಥ ಆಪತ್ತು ಬಂದಿದೆ ಅಂತ ದುಃಖವಾಗಿ ತಡೆಯಲು ಸಾಧ್ಯವಾಗದೆ ಮುಖ ಕೆಳಗೆ ಮುಖ ಮಾಡಿದ. ಆ ಕಣ್ಣೀರು ಇಷ್ಟು ಭಾರವಾಯ್ತಲ್ಲ, ಅವನ ಮುಖವನ್ನೇ ಕೆಳಗೆ ಮಾಡಿತು. ಪರಮಾತ್ಮ ಕ್ರಿಯಾ ಕಿಂಚಿದವನ್ ಮುಖ, ನಾಚಿಕೆಯಾಗಿ ಮುಖವನ್ನ ಕೆಳಗೆ ಮಾಡಿದ. ಪರಮಾತ್ಮ ಎತ್ತಿ ನೋಡುವುದು ಸಾಹಸವನ್ನು ಮಾಡಿಲ್ಲ, ಸೀತೆಯನ್ನ ಕೆಳಗೆ ಮುಖವಾಳಿತು. ಅಥ ಸೀತಾ ಸಮುತ್ಪತ್ತಿ ವೇಪಮಾನ ಚ ದಂಪತಿಂ, ಕೆಳಗೆ ಮುಖ ಹಾಕಿ ಯಾವಾಗ ರಾಮ ಒಳಗೆ ಪ್ರವೇಶ ಮಾಡಿದ್ದಾನೆ, ಒಂದು ಕಡೆಗೆ ಕೂತು ಮಾತಾಡ್ತಾ ಇರುವ ಸೀತೆ ಓಡಿ ಬಂದು, ಅವಳ ಕೈ ಕಾಲು ಥರಥರ ನಡುಗುತ್ತಾ ಇವೆ. ವೇಪಮಾನ, ಶೋಕ ಸಂತಪ್ತನಾಗಿದ್ದಾನೆ, ಚಿಂತಾ ವ್ಯಾಕುಲಿತೇಂದ್ರಿಯನಾಗಿದ್ದಾನೆ ರಾಮ. ಚಿಂತೆ ಅವನನ್ನ ಪೂರ್ಣವಾಗಿ ಆವರಿಸಿದೆ. ಎಲ್ಲೆಲ್ಲಿ ಚಿಂತೆ, ಏನೆಲ್ಲ ಚಿಂತೆ, ಎಂದೆಂದಿಗೋ ಚಿಂತೆ, ಅದೆಲ್ಲ ಅವನಿಗೆ ಕವಿದು ಬಿಟ್ಟಿದೆ. ತಾನ್ ದೃಷ್ಟ ಸಹಿ ಧರ್ಮಾತ್ಮ ನ ಶಶಾಕ ಮನೋಗತಂ, ತನ್ನ ಮನಸ್ಸಿನಲ್ಲಿರುವ ಶೋಕವನ್ನ ಕಳೆದುಕೊಳ್ಳುವುದಕ್ಕೆ ಸೋಢುಂ ನ ಶಶಾಕ, ಸಹನೆ ಮಾಡಲಿಕ್ಕಾಗಲಿಲ್ಲ ರಾಮನಿಗೆ. ಉಮ್ಮಳಿಸಿ ಬಂತು, ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟ ಅವನು ರಾಮ. ಅಳುವ ನಾಟಕ ಮಾಡಿದ, ಎಚ್ಚರವಿರಲಿ. ಯಾವ ಹಂತಕ್ಕೂ ಈ ತಪ್ಪುಗಳನ್ನು ನಾವು ಮಾಡತಕ್ಕದ್ದಲ್ಲ. ರೋದ ಲೋಕರೀತ್ಯವ ಶಾಸ್ತ್ರ ಹೇಳುತ್ತದೆ, ತಂ ಶೋಕಂ ರಾಘವಸ್ಸೋಢುಂ ತಥೋ ವಿವೃತತಂ ಗತಃ. ಪರಮಾತ್ಮ ಹತ್ತು ಬಿಟ್ಟ, ದುಃಖ ಪಡ್ತಾನೆ, ಕಣ್ಣೀರು ಬರ್ತಾ ಇದೆ, ಬಹಳ ದುಃಖವಾಗಿದೆ ಅವನಿಗೆ. ಸೀತೆಯನ್ನ ಕಂಡು, ತನ್ನವರನ್ನ ಕಂಡು ತನಗೆ ದುಃಖವನ್ನು ತೋಡಿಕೊಳ್ತಾನೆ, ಹಾಗೆ ಸೀತೆಯತ್ತ ತನ್ನ ದುಃಖವನ್ನು ತೋಡಿಕೊಳ್ಳುವಂತೆ ಅವನಿಗಾಗಿದೆ. ನ ಪ್ರಹರ್ಷಶ್ಚ ಲಕ್ಷತೆ ಅಪೂರ್ವೋ ಮುಖವರ್ಣಶ್ಚ, ಮುಖದ ಬಣ್ಣ ಬೇರೆಯಾಗಿದೆ, ಮುಖದ ಮೇಲೆ ಸುಖ ತೋರ್ತಾ ಇಲ್ಲ, ಹರ್ಷವಿಲ್ಲ. ಸೀತೆ ತತ್ರ ಭವಂಸ್ತಾತಃ ಪ್ರವ್ರಾಜಯತಿ ಮಾಂ ವರಂ, ಸತ್ಯವನ್ನು ಹೇಳಿಬಿಟ್ಟ ಮೊದಲು. ಸೀತೆ, ಪ್ರಿಯೇ, ನನ್ನನ್ನ ದಶರಥ ಅರಣ್ಯಕ್ಕೆ ಕಳಿಸ್ತಾ ಇದ್ದಾನೆ. ಕುಲೆ ಮಹತಿ ಸಂಭೂತೆ, ದೊಡ್ಡ ಕುಲದಲ್ಲಿ ಹುಟ್ಟಿದವಳು ನೀನು, ಧರ್ಮವನ್ನು ತಿಳಿದವಳು, ಧರ್ಮವನ್ನು ಆಚರಿಸುವವಳು, ನಿನಗೆ ನಾನೇನು ಹೆಚ್ಚು ಹೇಳಿ, ದಶರಥ ನನಗೆ ಅರಣ್ಯಕ್ಕೆ ಕಳಿಸ್ತಾ ಇದ್ದಾನೆ. ಈ ಮಾತುಗಳನ್ನು ಹೇಳುವಾಗ ಎಚ್ಚರಿಸ್ತಾನೆ, ಎಚ್ಚರಿಸ್ತಾನೆ, ನನಗೆ ನೀನು ಪ್ರತಿರೋಧ ಮಾಡಲಿಕ್ಕಿಲ್ಲ, ಆಜ್ಞೆ ಮಾಡಿದ ಧರ್ಮ ದಶರಥನಿಗೆ ವಿರೋಧ ಮಾಡಲಿಕ್ಕಿಲ್ಲ, ತಪ್ಪು ಮಾತಾಡಲಿಕ್ಕಿಲ್ಲ, ತಪ್ಪು ಎಣಿಸುವುದೂ ತಪ್ಪು ಅಂತ ಎಚ್ಚರಗೊಳಿಸ್ತಾನೆ. ದೊಡ್ಡ ಕುಲದಲ್ಲಿ ಹುಟ್ಟಿದ್ದಕ್ಕೇನು ಲಾಭ, ಧರ್ಮವನ್ನು ತಿಳಿದಿದ್ದಕ್ಕೇನು ಲಾಭ. ಮಾತು ಹರಟಿ ದಯವಿಟ್ಟು ಯಾರೂ ಮಾತಾಡಬಾರದು, ಏಕಾಗ್ರ ಚಿತ್ತವಾಗಿ ಕೇಳಬೇಕು. ಹೇಳುವಾಗ ಬಹಳ ವಿಫಲವಾಗ್ತದೆ. ಕುಲೇ ಮಹತಿ ಸಂಭೂತೆ ಧರ್ಮಜ್ಞೆ ಧರ್ಮಚಾರಿಣಿ, ಉತ್ತಮವಾದ ಕುಲದಲ್ಲಿ ಹುಟ್ಟಿದವಳು ನೀನು, ಧರ್ಮವನ್ನು ತಿಳಿದವಳು, ಧರ್ಮವನ್ನ ಆಚರಿಸುವವಳು. ಸೋಹಂ ತ್ವಾಂ ಆಗತೋ ದ್ರಷ್ಟುಂ ಪ್ರಸ್ಥಿತೋ ವಿಜನಂ ವನಂ, ಅರಣ್ಯಕ್ಕೆ ಹೋಗ್ತಾ ಇದ್ದೀನಿ, ಹೋಗುವಾಗ ನಿನ್ನ ಭೇಟಿಯಾಗಿ ಹೋಗಬೇಕು ಅಂತ ನಾನು ಬಂದೆ. ಭರತಸ್ಯ ಸಮೀಪೇಹಂ ಸಮೀಪೇತೆ ಸಮೀಪೇತೆ ನಾಹಂ ಕಥ್ಯ ಕದಾಚನ. ಸೀತೆಗೆ ರಾಮ ಹೇಳುವ ಮಾತು ನೋಡಿ ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ಸೂಕ್ಷ್ಮವಾಗಿದೆ. ಸೀತೆ, ಮನೆಯಲ್ಲಿ ನೀವೆಲ್ಲ ಕೂತಿರ್ತೀರಿ, ದಶರಥ ಇರ್ತಾನೆ, ಭರತ ಬಂದಿರ್ತಾನೆ, ಶತ್ರುಘ್ನ ಲಕ್ಷ್ಮಣ, ಸುಮಿತ್ರ, ಕೌಸಲ್ಯ, ಕೈಕೇಯಿ ಎಲ್ಲರೂ ಇರ್ತಾರೆ. ಇವರೆಲ್ಲರೂ ಸೇರಿದ ಸಂದರ್ಭದೊಳಗೆ ಸಾಯಂಕಾಲ ಊಟಕ್ಕಿಂತಲೂ ಮೊದಲು ಮಾತಾಡ್ತಾ ಇರುವಾಗ, ಹರಟೆ ಹೊಡಿತಾ ಇರುವಾಗ, ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ರಾಮ ಹೀಗಿದ್ದ, ನಮ್ಮ ರಾಮ ಹಾಗಿದ್ದ, ನಮ್ಮ ರಾಮ ಇಂಥ ಉತ್ತಮ, ಇಂಥ ಪರಾಕ್ರಮಿ, ಇಂಥ ಶೂರಧೀರ, ಹೀಗಿತ್ತು ಹಾಗಿತ್ತು ಅಂತ ಅನ್ಲಿಕ್ಕೆ ಹೋಗ್ಬೇಡ. ನನ್ನನ್ನು ಏನು ವರ್ಣನೆ ಮಾಡಬೇಡ ಭರತನ ಮುಂದೆ. ಕದಾಚಿತ್ ಅವನಿಗೆ ಸಹನೆ ಆಗಲಿಕ್ಕಿಲ್ಲ, ಅವನು ವರ್ಣನೆ ಮಾಡಬಹುದು, ನನ್ನನ್ನ ಕೇಳಿ ಸಂತೋಷ ಪಡು, ವರ್ಣನೆ ಮಾಡದೆ ಇದ್ರೆ ಸುಮ್ಮನಿರು, ಅವನ ಮುಂದೆ ನೀನು ವರ್ಣನೆ ಮಾಡಬೇಡ. ಎರಡು ಸ್ವಭಾವ ರಾಮ, ಮಾನವರ ಸಂವೇದನವಾದ ಅತೀ ಸೂಕ್ಷ್ಮವಾದ ಪದರುಗಳನ್ನು ತೆಗೆದು ತೆಗೆದು ಉಪದೇಶವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ. ಹೇಳ್ತಾನೆ ರಾಮ, ಭರತಸ್ಯ ಸಮೀಪೇತೆ ನಾಹಂ ಕಥ್ಯ ಕದಾಚನ, ಎಂದೆಂದಿಗೂ
ಭರತನ ಮುಂದೆ ನನ್ನ ಕುರಿತಾಗಿ ಮಾತಾಡಲಿಕ್ಕೆ ಹೋಗಬೇಡ. ಅವನಿಗೆ ಸಹನೆಯಾಗಲಿಕ್ಕಿಲ್ಲ. ಕೆಲವು ತೇಜಸ್ವಿಗಳಾದ ವ್ಯಕ್ತಿಗಳು, ಪರಾಕ್ರಮಿಗಳು, ಸಾಹಸಿಗಳು ಇನ್ನೊಬ್ಬರ ಗುಣಗಾನವನ್ನು ಮೆಚ್ಚಲಿಕ್ಕಿಲ್ಲ. ಆದ್ದರಿಂದ ಯಾಕೆ ಮಾತಾಡಬೇಡ. ಕದಾಚಿತ್ತ ಅವರು ಸ್ತೋತ್ರ ಮಾಡಿದರೆ ಮಾಡಿ ಯಾರು, ಆದರೆ ಇನ್ನೊಬ್ಬರು ಮಾಡಿದರೆ ಅದನ್ನು ಕೇಳಲಿಕ್ಕೆ ತಯಾರಾಗುವುದಿಲ್ಲ. ಆದ್ದರಿಂದ ನೀನು ಮಾಡಬೇಡ. ಭರತಸ್ಯ ಸಮೀಪೀತಿ ನಾಹಂ ಕಥ್ಯ ಕದಾಚನ ವೃದ್ಧಿಯುಕ್ತ ಹಿ ಪುರುಷಾಹ ನಸಹಂತೆ ಪರಸ್ತವಂ. ಸಮೃದ್ಧಿಯಲ್ಲಿರ್ತಾರೆ, ಐಶ್ವರ್ಯದಲ್ಲಿರ್ತಾರೆ, ರಾಜ್ಯದ ಅಧಿಕಾರದಲ್ಲಿ ಅಮಲೇರಿರ್ತದೆ ಅವರಿಗೆ. ಅಂಥ ಮತ್ತ ಏರಿದ ಮದ ಏರಿದ ಅವರಿಗೆ ನೀನೇನಾದರೂ ನನ್ನ ವರ್ಣನೆ ಮಾಡಿದ್ದಾದರೆ ಸಹನೆಯಾಗದೇ ಇರಬಹುದು. ಆ ಸಹನೆಯಾಗದೇ ಇರುವ ಕಾಲ ಪ್ರಸಂಗ ಬರುವುದು ಬೇಡ, ನಿನ್ನನ್ನು ತಪ್ಪೆಣಿಸುವುದು ಬೇಡ ಭರತ. ತಸ್ಮನ್ನತೇ ಗುಣ ಕಥ್ಯಾಹ ಭರತಸ್ಯ ಅಗ್ರತೋ ಮಮ. ಭರತನ ಮುಂದೆ ನನ್ನ ಗುಣಗಳನ್ನು ನೀನು ವರ್ಣಿಸುವುದಕ್ಕೆ ಹೋಗಬೇಡ, ದಯವಿಟ್ಟು ಮಾಡಬೇಡ. ಅದೊಂದು ಕೆಲಸ ಬಿಟ್ಟು ಎಲ್ಲ ಮಾಡು. ಭರತ ಕೆಟ್ಟವ ಅಂತಲ್ಲ ಇದು, ಒಳ್ಳೆಯವರಿಗೂ ಇರುವ ಈ ರೋಗ ಇದು. ಯಾಕೆ ಅವರು ಸಮೃದ್ಧಿಗೆ ಬಂದಾರೆ ಅಂತನ್ನುವುದೇ ಅವರ ಕಾರಣ. ಅದಕ್ಕಾಗಿ ಹೀಗಾಗುವ ಸಂಭವ ಇದೆ. ಆದ್ದರಿಂದ ಬಹಳ ಹೊಗಳಬೇಡ ನನ್ನನ್ನು. ಸಪ್ರಸಾಧ್ಯಸ್ತ್ವ ಯಾ ಸೀತೆ ನೃಪತಿಶ್ಚ ವಿಶೇಷತಃ. ಭರತನಿಗೆ ಸಂತೋಷಗೊಳಿಸು, ಅವನೇನು ಆದ್ಯ ಮಾಡ್ತಾನೋ ಅದನ್ನು ಪಾಲಿಸು. ಅವನಿಗೆ ಮನಸ್ಸಿಗೆ ಬೇಸರವಾಗುವಂತೆ ಏನು ಮನೆಯಲ್ಲಿ ಆಗದಿದ್ದಂತೆ ನೋಡಿಕೊ. ರಾಜನಲ್ವೇ ಅವನು, ಏನಿದ್ರೂ ನನ್ನ ತಮ್ಮ, ಎಲ್ಲದರ ಮೇಲೆ ಈಗ ಅವನು ರಾಜ. ಆದ್ದರಿಂದ ಅವನನ್ನು ಸಂತೋಷಗೊಳಿಸು. ಆ ಸಂತೋಷಗೊಳಿಸುವವರಲ್ಲಿ ನಿನಗೆ ಹಿತ ಇದೆ, ನಿನಗೇನು ಹಾನಿ? ಆದ್ದರಿಂದ ನೀನದನ್ನು ಮಾಡು. ಇನ್ನೊಂದು ವ್ರತೋಪವಾಸ ಪರಯ, ನಿರಂತರವಾಗಿ ನಾನು ಊರಿಗೆ ಹೋದಾಗ ರುಚಿ ರುಚಿಯಾದ ಅಡಿಗೆ ಮಾಡ್ತಾ ಊಟ ಮಾಡ್ತಾ ಕೂಡಬೇಡ. ನೀನು ಕೂಡ್ಲಿಕ್ಕಿಲ್ಲ, ಇದು ಧರ್ಮಶಾಸ್ತ್ರವಲ್ಲ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು. ವ್ರತ ಉಪವಾಸಗಳಿಂದ ಪ್ರೋಷಿತ ಭರ್ತೃಕ ಅಂತ ಕರೀತಾರೆ. ಒಳ್ಳೆ ಸೀರೆ ಉಡಬಾರದು, ಗಂಡ ಊರಿಗೆ ಹೋದ ಮೇಲೆ ಒಳ್ಳೆ ಸೀರೆ ಉಡಬಾರದು, ಅಲಂಕಾರ ಮಾಡಿಕೊಳ್ಳಬಾರದು. ಅಲಂಕಾರ ಮಾಡಿಕೊಳ್ಳುವುದು ಯಾರಿಗೆ? ಗಂಡನಿಗಾಗಿ. ಗಂಡನಿಗೆ ಸಂತೋಷಗೊಳಿಸುವುದಕ್ಕಾಗಿ ಅಲಂಕಾರ, ಅದು ಬಿಟ್ಟು ಜನರಿಗೆ ಸಂತೋಷಗೊಳಿಸುವುದಕ್ಕಲ್ಲ. ಇದು ಬಣ್ಣದ ಹಣಿಗೆ ಏನು ಹೆಣ್ಣು ಅಲ್ಲ. ಹಾಗಾದರೆ ಗಂಡನಿಗೆ ಸಂತೋಷಗೊಳಿಸುವುದಕ್ಕಾಗಿ ತಾನು ತನ್ನ ಅಲಂಕಾರವನ್ನು ಮಾಡಿಕೊಳ್ಳಬೇಕು. ಗಂಡ ಊರಿಗೆ ಹೋದ ಮೇಲೆ ಹೆರಳು ಬಾಚಿಕೊಳ್ಳಲಿಕ್ಕಿಲ್ಲ, ಧರ್ಮಶಾಸ್ತ್ರ ಹೇಳುವ ನಿಯಮ. ಪ್ರಸಂಗ ಹೇಳ್ತಾ ಇದ್ದೀನಿ, ಹೇಳ್ತಾ ಇದ್ದಾನೆ ರಾಮ. ವ್ರತೋಪವಾಸ ಪರಯ ಭವಿತವ್ಯಂ ತ್ವಯಾನಘೆ. ವ್ರತವನ್ನು ಉಪವಾಸವನ್ನು ಮಾಡ್ತಾ ನಿನ್ನ ಜೀವನವನ್ನು ನಡೆಸಬೇಕು 14 ವರ್ಷಗಳವರೆಗೆ. ಬೆಳಿಗ್ಗೆ ಏಳು, ತಡಮಾಡಿ ಏಳಬೇಡ, ಮನೆಯಲ್ಲಿ ಬೈಸ್ಕೋಬೇಡ. ಕಲ್ಯಮುತ್ಥಾಯ, ಬೆಳಿಗ್ಗೆದ್ದು ಕೃತ್ವಾ ಪೂಜಾಂ ಯಥಾ ವಿಧಿ, ಯಥಾವತ್ತಾಗಿ ಪೂಜೆಯನ್ನು ಮಾಡು ಚೆನ್ನಾಗಿ, ದೇವರ ಪೂಜೆಯನ್ನು. ವಂದಿತವ್ಯೋ ದಶರಥ, ದಶರಥರಿಗೆ ಚೆನ್ನಾಗಿ ನಮಸ್ಕಾರ ಮಾಡು. ಪಿತಾ ಮಮ ಜನೀಶ್ವರಃ, ತಂದೆಗೆ ನಮಸ್ಕಾರ ಮಾಡು, ತಾಯಿಗೆ ನಮಸ್ಕಾರ ಮಾಡು. ಕೌಸಲ್ಯೆ, ಅವಳಿಗೆ ನಮಸ್ಕಾರ ಮಾಡು. ವೃದ್ಧ ಸಂತಾಪಕರ್ಷಿತ, ತುಂಬಾ ದುಃಖಗೊಂಡಿದ್ದಾಳೆ, ಬಳಲಿ ಬೆಂಡಾಗಿದ್ದಾಳೆ, ಅವಳಿಗೆ ನೀನು ನಮಸ್ಕಾರ ಮಾಡು, ಅವಳು ಸಂತೋಷ ಪಡ್ತಾಳೆ. ವೃದ್ಧರಿಗೆ ಬೇಕೇನು 4 ಜನ ಮಾತಾಡಿಸುವುದು, ವೃದ್ಧರಿಗೆ ಬೇಕೇನು ಗೌರವ, ವೃದ್ಧರಿಗೆ ಬೇಕೇನು ಅವರು ಹೇಳಿದ, ಅವರು ಏನು ಮಾಡಬೇಕು ಅಂತ ಅವರಿಂದ ಕೇಳಿಬಿಟ್ಟು ಸಾಕು, ಅವರು ಸಂತುಷ್ಟರಾಗ್ತಾರೆ. ಸಂತಾಪದಿಂದ ಕರ್ಷಿತಳಾದ, ಕೃಶಳಾದ ಬಳಲಿದ ಕೌಸಲ್ಯಗೆ ಚೆನ್ನಾಗಿ ಗೌರವ ಕೊಟ್ಟು ಅವಳು ಹೇಳಿದ ಮಾತುಗಳನ್ನು ಕೇಳ್ತಾ ಇರು, ನಿನಗೆಲ್ಲ ಒಳ್ಳೆಯದಾಗ್ತದೆ. ಆದ್ದರಿಂದ ವಂದಿತವ್ಯಾಶ್ಚತೆ ನಿತ್ಯಂ ಯಾ ಶೇಷ ಮಮ ಮಾತರಹ, ನನ್ನ ಎಲ್ಲ ತಾಯಂದಿರಿಗೆ ನೀ ನಮಸ್ಕಾರ ಮಾಡು. 353 ತಾಯಂದಿರು ಒಟ್ಟಾರೆ ರಾಮನಿಗೆ, 350 ಜನ ಹೆಂಡತಿಯರು ದಶರಥನಿಗೆ, 3 ಜನ ಮಹಿಷಿಯರು ದಶರಥನಿಗೆ. ಪಟ್ಟದ ಮಹಿಷಿಯರು 3 ಜನವಾದ್ದರಿಂದ ಈ 3 ಜನ ಬೇರೆ, ಪಟ್ಟವಿಲ್ಲದ ಮಹಿಷಿಯರು ಅನೇಕ ಜನ. ಹಾಗಾಗಿ ಸಮಾಹಿ ಮಮ ಮಾತನಃ, ಸ್ನೇಹ ಪ್ರೀತಿ, ಅವರು ನನ್ನ ಮೇಲೆ ಮಾಡುವ ಸ್ನೇಹ, ನಾನವರ ಮೇಲೆ ಮಾಡುವಂತಹ ಗೌರವ, ಇವುಗಳೆಲ್ಲ ನೋಡಿದಾಗ ನನಗೆ ಆ ಎಲ್ಲ ತಾಯಂದಿರು ಸಮಾನರು. ರಾಮ ಇದೇ ಭಾವವನ್ನು ಇಟ್ಟುಕೊಂಡಿದ್ದಾನೆ, ಎಂದೆಂದಿಗೂ ಅವರು ನನ್ನ ತಾಯಂದಿರಲ್ಲ ಅಂತ ತಿಳಿದಿಲ್ಲ. ಸೌತೆ ಮನೆಗೆ ಬಂದರೆ, ಅರ್ಥಾತ್ ಮಲತಾಯಿಯ ಮನೆಗೆ ಬಂದರೆ ಕೊನೆವರೆಗೂ ಅವಳನ್ನು ತಾಯಿ ಅಂತ ಕರೆಯದಂತಹ ನಿಷ್ಠುರರು ಜನರಿರ್ತಾರೆ.
ರಾಮ ಎಂದೂ ಆ ಆದರ್ಶವನ್ನು ಪಾಲಿಸಲಿಲ್ಲ. ಅಮ್ಮ ಅಮ್ಮ ತಾಯಿ ತಾಯಿ ಎಂದೇ ಕರೆದರೆ ಹೊರತು ಅವರ ಹೆಸರುಗುಂಟು ಕರೆಯಲಿಲ್ಲ ಅವಳನ್ನು. ಮಲತಾಯಿಗೆ ಸಿಗುವ ಗೌರವ ಬಹಳ ಕಮ್ಮಿ, ಮಲತಾಯಿ ಮಾಡುವ ಪ್ರೀತಿಯೂ ಕಮ್ಮಿ. ಇದೆರಡೂ ಪರಸ್ಪರವಾಗಿರುತ್ತದೆ. ಇದೆರಡಕ್ಕೂ ಅಪಮಾನವಾಗಿರತಕ್ಕಂಥದ್ದು ರಾಮ. ರಾಮನ ಆದರ್ಶದಲ್ಲಿ ಮಲತಾಯಿ ಮಲಮಗ ಹೇಗಿರಬೇಕು ಅಂತನ್ನೋದು ಆ ರಿಲೇಷನ್ ಅನ್ನು ಪರಮಾತ್ಮ ತೋರಿಸಿಕೊಡ್ತಾನೆ. ಅದ್ಭುತವಾದ ರಿಲೇಷನ್. ಎಂದೆಂದಿಗೂ ಕೈಕಿ ಅಂತ ಕರೀಲಿಲ್ಲ, ಅಮ್ಮ ಅಂತ ಕರೀತಾರೆ. ಕೌಸಲ್ಯಗಷ್ಟೇ ಅಮ್ಮ ಅಂತ ಕರೆದು ತಾಯಿ ಅಂತ ಕರೆದು ಅವರೆಲ್ಲರನ್ನೂ ಬೇರೆ ಶಬ್ದಗಳಿಂದ ಕರೀತಾ ಇಲ್ಲ, ತಾಯಿ ಅಂತ ಕರೀತಾರೆ. ಇದು ರಾಮ ತೋರುವ ಗೌರವ, ಇದು ರಾಮ ತೋರಿದ ಆದರ್ಶ. ಹಾಗಾಗಿ ರಾಮ ತನ್ನ ಜೀವನದಲ್ಲಿ ಪೂರ್ಣ ಯಶಸ್ವಿಯಾದ, ಎಲ್ಲರ ಸುಖ ಭಾಜನನಾದ, ಎಲ್ಲರ ಪ್ರೀತಿ ಭಾಜನನಾದ. ಭ್ರಾತೃಪುತ್ರ ಸಮೋಚಾಪಿ ದ್ರಷ್ಟವ್ಯೋಚ ವಿಶೇಷತಃ, ನನ್ನ ತಮ್ಮಂದಿರು ಎಂಬುದಾಗಿ ನೋಡಿಕೋ, ತಮ್ಮಂದಿರು ನನಗೆ ಮಕ್ಕಳು, ಹಾಗಾಗಿ ನಿನಗೆ ಮಕ್ಕಳು ಎಂದಾಗಿಯೂ ನೋಡಿಕೋ. ಭರತ ಶತ್ರುಘ್ನರನ್ನ ಸೀತೆಗೆ ಆದೇಶ, ತ್ವಯಾ ಭರತ ಶತ್ರುಘ್ನೌ ಪ್ರಾಣೈ ಪ್ರಿಯತರೋ ಮಮ ವಿಪ್ರಿಯಂಚನ ಕರ್ತವ್ಯಂ, ಅವರಿಗೆ ಬೇಡಾದದ್ದನ್ನು ಮಾಡಲಿಕ್ಕಿಲ್ಲ ಅಂತ ಸೀತೆಗೆ ನಾನು ಹೋಗಿ ಬರ್ತೇನೆ, ನೀನಿಲ್ಲೇ ಸುಖವಾಗಿರು, ನೀನು ಮಾಡಬೇಕಾದ ಧರ್ಮವಿಷ್ಟು ಎಂಬುದಾಗಿ ಉಪದೇಶ ಮಾಡಿ ರಾಮ ಇನ್ನೇನು ಹೊರಟ. ಆಗ ಸೀತೆ ಬಹಳ ಕೋಪಗೊಳ್ಳುತ್ತಾಳೆ, ಬಹಳ ಸಿಟ್ಟಿಗೆ ಬರ್ತಾಳೆ. ಆದರೆ ಪ್ರಣಯಾದೇವ ಪ್ರೀತಿಯಿಂದ ಸಿಟ್ಟಿಗೆ ಬರ್ತಾಳೆ. ಸಿಟ್ಟಿನಿಂದ ಸಿಟ್ಟಿಗೆ ಬರುವುದಲ್ಲ, ಸಿಟ್ಟಿನಿಂದ ಪ್ರೀತಿ ಮಾಡುವುದಲ್ಲ, ಪ್ರೀತಿಯಿಂದ ಸಿಟ್ಟು ಮಾಡುವುದಲ್ಲ. ಪ್ರೀತಿಯಿಂದ ಪ್ರೀತಿ ಮಾಡಬೇಕು, ಸಿಟ್ಟಿನಿಂದ ಸಿಟ್ಟು ಮಾಡಬೇಕು. ಸಿಟ್ಟಿನಿಂದ ಸಿಟ್ಟು ಮಾಡಿದರೆ ಮಾತ್ರ ದೋಷ, ಪ್ರೀತಿಯಿಂದ ಪ್ರೀತಿ ಮಾಡಿದರೆ ಮಾತ್ರ ಗುಣ. ಪ್ರೀತಿಯಿಂದ ಸಿಟ್ಟು ಮಾಡಿದರೆ ದೋಷವಲ್ಲ, ಸಿಟ್ಟಿನಿಂದ ಪ್ರೀತಿ ಮಾಡಿದರೂ ಗುಣವಲ್ಲ. ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದದ್ದು ಪ್ರೀತಿಯಿಂದ ಸಿಟ್ಟು. ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಪ್ರಣಯಾದೇವ ಸಂಕ್ರುದ್ಧ ಭರ್ತಾರಮಿದಮಬ್ರವಿ, ತನ್ನ ಗಂಡನಿಗೆ ಅತ್ಯಂತ ಪ್ರೀತಿಯಿಂದ ಸಿಟ್ಟಿಗೆ ಬಂದು ಮಾತಾಡ್ತಾಳೆ. ಕಿಮಿದಂ ಭಾಷಸೆ ರಾಮ, ಎಷ್ಟು ಹಗುರಾದ ಮಾತಾಡ್ತೀಯ ನೀನು ರಾಮ, ವನವಾಸಕ್ಕೆ ಹೋಗಿ ಬರ್ತೀಯ, ಹೋಗಿ ಬಾ, ಕಳಿಸ್ಲಾ ನಿನ್ನನ್ನು ಬ್ಯಾಗ್ ಹಾಕಿ ಕಳಿಸ್ಲಾ, ಏನಿದು ಇಷ್ಟು ಹಗರಾಗಿ ಮಾತಾಡಿದ್ರೆ ಹೇಗೆ? ಲಘುತಯಾ ಧ್ರುವಂ, ಸೀತೆ ನೋಡಿ ಏನು ಮಾತಾಡ್ತಾಳೆ. ಸೀತೆ ಸಾಕ್ಷಾತ್ ವಾಂಗ್ಮನಸ ದೇವತೆಯಾಗಿರುವಂತಹ ಲಕ್ಷ್ಮೀದೇವಿ, ಅಹಂ ಅಂಬಣೇ ದೇವಿ ವಾಗಭಿಮಾನಿನಿ, ಆತ್ಮಾನಂ ತುಷ್ಟಾವ ಅಂತ ಕರೀತಾರೆ, ಅಂಥ ವಾಗಭಿಮಾನಿನಿಯಾಗಿರುವಂತಹ ಲಕ್ಷ್ಮೀದೇವಿ ಆಡುವ ಮಾತು ನೋಡಿ ಸೀತೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಕಿಮಿದಂ ಭಾಷತೆ ರಾಮ ವಾಕ್ಯಂ ಲಘುತಯ ಧ್ರುವಂ, ನಿಜವಾಗಿಯೂ ನೀನು ಹಗರಾಗಿ ಮಾತಾಡ್ತಾ ಇದ್ದೆ. ಅರಣ್ಯಕ್ಕೆ ಹೋಗದಂತೆ ನೀನು ದಶರಥ ಆಜ್ಞೆ ಮಾಡ್ಯನಂತೆ, ಅದಕ್ಕಾಗಿ ನನ್ನನ್ನು ಇಲ್ಲಿ ಬಿಡ್ತೀಯಂತೆ. ಭರತನ ರಾಜ್ಯದಲ್ಲಿ ನಾನು ಎಲ್ಲ ತಾಯಂದಿರ ಜೊತೆಗೆ ನಾನು ಇರಬೇಕಂತೆ. ಏನಿದು, ಇದು ಧರ್ಮವ? ಇದುವೇ ಹೆಂಡತಿಗೆ ಹೇಳಬೇಕಾದ ಧರ್ಮವ ಇದು? ನಾನು ಇದು ಧರ್ಮ ಅಂತ ನಾನು ಒಪ್ಪುವುದಿಲ್ಲ, ಇದು ಧರ್ಮವಲ್ಲ, ನಾನು ಇದನ್ನು ಪಾಲಿಸುವುದಿಲ್ಲ. ತ್ವಯಾ ಯದಪಹಾಸ್ಯಂ, ಯಾರಾದರೂ ಕೇಳಿದ್ರೆ ನಗುತ್ತಾರೆ ರಾಮ, ಇದನ್ನ ಯಾರಾದರೂ ಕೇಳಿದ್ರೆ ನಗುತ್ತಾರೆ, ಅಪಹಾಸ ಮಾಡ್ತಾರೆ. ಛೇ, ರಾಮ ಹೀಗೆ ಹೇಳಿದ? ತನ್ನ ಜೊತೆ ಕರ್ಕೊಂಡು ಹೋಗಲಿಲ್ಲ ಸೀತೆಯನ್ನ? ನಾ ನಾ ನಾ, ಎಂದೆಂದಿಗೂ ರಾಮ ಇದು ಮಾತ್ರ ಮಾಡಿದ್ದು ಸರಿಯಲ್ಲ ಅಂತ ನಿನ್ನನ್ನು ಅಪಹಾಸ ಮಾಡಿ ಬಿಡ್ತಾರೆ ರಾಮ, ಹಾಗೆ ಮಾಡ್ತಕ್ಕದ್ದಲ್ಲ. ರಾಮ ರಾಮ ಅಂತ ಇಲ್ಲೆಲ್ಲ ಇದ್ದದ್ದು ಪ್ರಾಣನಾಥ ಅಂತ ಇಟ್ಕೋಬೇಕು. ಇವತ್ತಿನ ಜನ ಅಶೋಕ್ ಅನಿಲ್ ಅಂತ ಕರೀತಾರೆ, ಹಾಗಲ್ಲ. ತ್ವಯಾಯ ರಹಸ್ಯಮೇ ಶ್ರುತ್ತ ನರವರೋತ್ತಮ ವೀರಾಣಂ ರಾಜಪುತ್ರಾಣಂ ಶಸ್ತ್ರಾಸ್ತ್ರ ವಿದುಷಾಂ ನೃಪ, ಸಂಸ್ಕೃತದಲ್ಲಿ ಈ ಭಾಷೆ ಇದೆ ಅಟ್ಟೆ. ಅನರ್ಹಂ ಅಯಶಸ್ಯಂಚ, ಇದು ನಿನಗೂ ಯಶಸ್ಸಲ್ಲ ನನಗೂ ಶ್ರೇಯಸ್ಸಲ್ಲ, ನಿನಗೂ ಯೋಗ್ಯವಲ್ಲ ನನಗೂ ಯೋಗ್ಯವಲ್ಲ. ನ ಶ್ರೋತವ್ಯಂ ತ್ವಯೇರಿತಂ, ನೀನೇ ಮಾತಾಡತಕ್ಕದ್ದಲ್ಲ, ನಾನು ಆ ಮಾತು ಕೇಳತಕ್ಕದ್ದಲ್ಲ. ಗೊತ್ತಾ, ಆರ್ಯಪುತ್ರ ಇದು ನಿಜವಾದ ಶಬ್ದ. ಆರ್ಯಪುತ್ರ ಪಿತಾ ಮಾತಾ ಭ್ರಾತಾ ಪುತ್ರ ತಥಾ ಸ್ನುಷ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಕೂಡ ಎಲ್ಲರೂ ಏನು ಮಾಡಬಹುದು? ಸ್ವಾಮಿ ಪುಣ್ಯಾನೆ ಭುಂಜಾನಾಹ ಸ್ವಂ ಸ್ವಂ ಭಾಗ್ಯ ಉಪಾಸತೆ, ತಮ್ಮ ತಮ್ಮ ಪುಣ್ಯವನ್ನು ಭೋಗಿಸ್ತಾರೆ, ತಮ್ಮ ತಮ್ಮ ಭಾಗ್ಯವನ್ನು ಅನುಭವಿಸ್ತಾರೆ. ಯಾರೂ ಒಬ್ಬರ ಪುಣ್ಯದಲ್ಲಿ ಇನ್ನೊಬ್ಬರು ಭಾಗಿದಾರರು ಅಂತಿಲ್ಲ. ತಂದೆ ತಾಯಿ ದೂರ ಇರಬಹುದು, ನಾನು ಈಗ ಹೇಳಿದೆ ನಿಮಗೆ, ತಾಯಿಗಾಗಿ ಹೆಂಡತಿಯನ್ನು ಬಿಡುವವನು ಮೂರ್ಖ ಅವನು, ಹೆಂಡತಿಗಾಗಿ ತಾಯಿಯನ್ನು ದೂರ ಇಡುವವನು ಮುಟ್ಟಾಳ ಅವನು.
ಎರಡೂ ತಪ್ಪು. ತಾಯಿ ಗೌರವದ ಸ್ಥಾನ, ಹೆಂಡತಿಯ ತನ್ನ ಅರ್ಧಾಂಗಿನಿ, ಎರಡೂ ಮಾತುಗಳನ್ನು ಮರಿತಕ್ಕದ್ದಲ್ಲ. ರಾಮ ಸೀತೆ ಹೇಳ್ತಾಳೆ, ಪಿತಾ ಮಾತಾ ಭ್ರಾತಾ ಪುತ್ರಸ್ತಥಸ್ತುಷ ಸ್ವಾನಿ ಪುಣ್ಯಾನಿ ಭುಂಜಾನಾಹ, ತಮ್ಮ ತಮ್ಮ ಪುಣ್ಯವನ್ನ ತಾವು ತಾವು ಗಳಿಸಿದ ಕರ್ಮವನ್ನ ಏನಿದೆಯೋ ಅದನ್ನು ಭೋಗಿಸ್ತಕ್ಕಂಥವರಟ್ಟೆ. ಆದರೆ ಭರ್ತುರ್ಭಾಗ್ಯಂತೂ ನಾರಿಯೇಕ ಪ್ರಾಪ್ನೋತಿ ಪುರುಷ ಋಷಭ. ಪುಣ್ಯವಿರಲಿ ಪಾಪವಿರಲಿ, ಸುಖವಿರಲಿ ದುಃಖವಿರಲಿ, ಲಾಭವಿರಲಿ ಹಾನಿ ಇರಲಿ, ಏನೇ ಇರಲಿ, ಅದನ್ನ ಗಂಡನ ಜೊತೆಗೆ ತಾನು ಸರಿಯಾಗಿ ಭಾಗ ಮಾಡಿಕೊಂಡು ಭೋಗ ಮಾಡುವವ ಭಾಗ್ಯ ಪಡೆದವಳು, ಭೋಗ ಮಾಡುವ ಅಧಿಕಾರ ಪಡೆದವಳು, ಭೋಗ ಮಾಡುವ ಧರ್ಮವನ್ನು ಪಡೆದವಳು ಹೆಂಡತಿ ಒಬ್ಬಳು. ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿದೆ, ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲಿದೆ. ಗಂಡ ಹೆಂಡತಿಯರು ಅರ್ಧ ಬೃಗಲಮಿವ, ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ ಅರ್ಧ ಬೃಗಲಮಿವ. ಒಂದು ಪಾತ್ರೆಯಲ್ಲಿ ಎರಡು ಭಾಗ, ಸರಿಯಾಗಿ ಎರಡು ಭಾಗ. ಅರ್ಧವನ್ನು ಇವನು ತಿಂದರೆ ಅರ್ಧವನ್ನು ಅವನು ಅವಳು ಭೋಗಿಸಬೇಕು, ಅರ್ಧವನ್ನು ಅವಳು ಭೋಗಿಸಿದರೆ ಇವನ ಅರ್ಧವನ್ನ ಅನುಭವಿಸಬೇಕು. ಹಾಗಾಗಿ ಅರ್ಧ ಮೃಗಲಮಿವ, ಇದು ದೇಹ ಎರಡು ಆದರೆ ಅರ್ಧಾಂಗಿನಿ, ಅದರಲ್ಲಿ ಸುಳ್ಳಿಲ್ಲ. ಇದು ರಾಮನ ಆದರ್ಶ ಅಥವಾ ಸೀತೆಯ ಆದರ್ಶ. ಭಕ್ತುರ್ಭಾಗ್ಯಂತೂ ನಾರಿಯೇಕ ಪ್ರಾಪ್ನೋತಿ ಪುರುಷ ಋಷಭ. ಸ್ವಾಮಿ ಪ್ರಾಣನಾಥ ಆರ್ಯಪುತ್ರ ತಾಯಿಯನ್ನು ಬಿಟ್ಟು ಹೋಗಬಹುದು, ತಂದೆಯನ್ನ ಅವಶ್ಯವಾಗಿ, ಅಣ್ಣ ತಮ್ಮಂದಿರನ್ನ ಚಿಂತೆಯೇ ಇಲ್ಲ, ಆದರೆ ನನ್ನನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಧರ್ಮವನ್ನು ಅವಲಂಬಿಸುವುದಾದರೆ ನನ್ನನ್ನು ಬಿಟ್ಟು ಹೋಗುವುದು ಸಾಧ್ಯವಿಲ್ಲ, ಅಪಹಾಸ್ಯವಾಗತ್ತೆ, ಜನರಲ್ಲೆಲ್ಲ ನಗುತ್ತಾರೆ. ಭಕ್ತುರ್ಭಾಗ್ಯಂತೂ ನಾರಿಯೇಕ ಪ್ರಾಪ್ನೋತಿ ಪುರುಷ ಋಷಭ ಇಹ ಪ್ರತ್ಯಚ ನಾರಿಯೇಣಂ ಪತಿರೇಕೋ ಗತಿಸ್ಸದಾ ಅಗ್ರತಸ್ತೇ ಗಮಿಷ್ಯಾಮಿ. ನೀನು ಹೆಣ್ಣು ರಾಜಕುಮಾರಿ, ರಾಜ್ಯಭಾಗ್ಯವನ್ನು ಭೋಗಿಸಿ ಬಂದವಳು, ಇಲ್ಲೆಲ್ಲ ಕಷ್ಟ ಇರ್ತದೆ, ವನದಲ್ಲಿ ಕಾಡಿನಲ್ಲಿ ಮುಳ್ಳು ಕಲ್ಲು ಅದರಲ್ಲೆಲ್ಲ ನಿನಗೆ ಕಷ್ಟವಾಗತ್ತೆ ಅಂತ ಹೇಳಿದರೆ, ಇಲ್ಲ ನಾನು ನಿನ್ನ ಮುಂದೆ ನಾನು ಸಾಗ್ತೇನೆ, ನೀನು ಮುಂದೆ ಹೋಗಿ ನನಗೆ ಮುಳ್ಳು ತೆಗೆಯುವ ಅಗತ್ಯವಿಲ್ಲ, ನಾನು ನಿನ್ನ ಮುಂದೆ ಹೋಗಿ ನಿನ್ನಗೆ ಮುಳ್ಳು ತಾಕದಿದ್ದಂತೆ ನೋಡಿಕೊಳ್ಳುವ ಸೇವೆಯನ್ನು ಮಾಡ್ತೇನೆ, ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗು, ನಾನು ನಿನಗೆ ಪೀಡೆ ಕೊಡುವುದಿಲ್ಲ, ನಿನಗೆ ಅನುಕೂಲ ಮಾಡ್ತೀನಿ. ಕಾಡಿಗೆ ಹೋದಾಗ ಹೆಂಡತಿಯನ್ನು ಕಟ್ಕೊಂಡು ಹೋದರೆ ಎಲ್ಲ ಅವಳಿಗೆ ಮಾಡಬೇಕಾಗತ್ತೆ ಅಂತ ಚಿಂತೆ ಬೇಡ ನಿನಗೆ, ನಾನೇ ನಿನಗೆ ಸೇವೆ ಮಾಡ್ತೇನೆ ನೋಡ್ಕೊ, ಪ್ರಾಮಿಸ್. ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ಭಂತಿ ಕುಶಕಂಟಕ, ಅದರ ಮೇಲೆ ಆ ಮುಳ್ಳಿನ ಮೇಲೆ ತುಳಿಯುವಾಗ ಆ ನೀನು ಜೊತೆಗಿದ್ದದ್ದಕ್ಕಾಗಿ ಮುಳ್ಳು ನನಗೆ ಹತ್ತಿಯಾಗತ್ತೆ, ಹೂವಾಗತ್ತೆ, ಅದು ನನಗೆ ಚುಚ್ಚುವುದಿಲ್ಲ. ಯಾಕೆ? ನೀನು ನನ್ನ ಜೊತೆಗಿದ್ದಿ. ನೀನು ಬಿಟ್ಟು ನನ್ನನ್ನ ಇಲ್ಲೇ ಬಿಟ್ಟು ಹೋದರೆ ನಾನು ಮಲಗಿದುವ ಇಲ್ಲಿ ಹಂಸ ತೂಲಿಕ ತಲ್ಪ ಮುಳ್ಳಾಗುತ್ತದೆ, ಗಂಡ ಇಲ್ಲ ಆದ್ದರಿಂದ. ಹಾಗ ಗಂಡನ ಜೊತೆಗಿರುವಂತಹ ಕಾಡು ಸ್ವರ್ಗದ ಸಂಪತ್ತು, ಗಂಡ ಇಲ್ಲದಂತಹ ಸ್ವರ್ಗ ಕಾಡಿಗಿಂತಲೂ ಭ್ರಷ್ಟ. ಆದ್ದರಿಂದ ಈರ್ಷ್ಯಾಂ ರೋಷಂ ಬಹಿಷ್ಕೃತ್ಯ ಭಕ್ತಶೇಷಂ ವಿಬೋಧಕಂ ನಯಮಾಂ ವೀರ ವಿಶ್ರಬ್ಧ, ವಿಶ್ವಾಸದಿಂದ ಕರೆದೊಯ್ಯಿ, ನಿನಗೇನು ಚಿಂತೆ ಬೇಡ, ಪಾಪಮ್ಮೈನ ವಿದ್ಯತೆ, ನನ್ನಲ್ಲೇನು ಕಲ್ಮಶವಿಲ್ಲ, ನನ್ನಲ್ಲೇನು ದೋಷವಿಲ್ಲ. ಪ್ರಾಸಾದಾಗ್ರೇ ವಿಮಾನ ಇರುವ ವೈಹಾಯಿಸಗತೇನವ ಸರ್ವಾವಸ್ಥಾಗತ ಭರ್ತು ಪಾದಚ್ಛಾಯಾ ವಿಶಿಷ್ಯತೆ. ದೊಡ್ಡ ಪ್ರಾಸಾದದಲ್ಲಿರಬಹುದು ಅಥವಾ ಕೊಂಪೆಯಲ್ಲಿರಬಹುದು, ರಾಜ್ಯದಲ್ಲಿರಬಹುದು, ಕಾಡಿನಲ್ಲಿರಬಹುದು, ಕಷ್ಟದಲ್ಲಿರಬಹುದು, ಸುಖ ಸಂಪತ್ತಿನಲ್ಲಿರಬಹುದು, ಎಲ್ಲೇ ಇರಲಿ ಗಂಡನ ಪಾದಚ್ಛಾಯೆ ಹೆಂಡತಿಗೆ ಆಸರೆ, ಅದು ಬಿಟ್ಟು ಇನ್ನೊಂದಿಲ್ಲ. ಅನುಶಿಷ್ಟಾಸ್ಮಿ, ಈ ಉಪದೇಶವನ್ನು ನೀವು ನನಗೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಈ ಮಾತು ನಾಲ್ಕು ಬಾರಿ ಹೇಳ್ತಾಳೆ ಸೀತೆ ಇಡೀ ರಾಮಾಯಣದಲ್ಲಿ. ನನಗೆ ನನ್ನ ತಾಯಿ ನನ್ನ ತಂದೆ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ, ಏನು ಧರ್ಮ ಏನು ಪಾಲಿಸಬೇಕು ಅಂತ, ನೀವು ನನಗೆ ಉಪದೇಶ ಮಾಡುವ ಅಗತ್ಯವೇ ಇಲ್ಲ ನನಗೆ. ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ. ಅನುಶಿಷ್ಟಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧ ಶ್ರಯಂ, ಈ ಎಲ್ಲ ಮಾತುಗಳನ್ನು ತುಂಬಾ ಚೆನ್ನಾಗಿ ನನಗೆ ಉಪದೇಶ ಮಾಡಿಬಿಟ್ಟಿದ್ದಾನೆ ನಮ್ಮ ತಂದೆ ನಮ್ಮ ತಾಯಿ. ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾ ಮಯ, ನಾನು ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಯಾವ ರೀತಿಯಾಗಿ ಇರಬೇಕು, ಇದನ್ನು ನೀನು ನನಗೆ ಹೇಳುವ ಅಗತ್ಯ ಇಲ್ಲ. ಸುಖಂ ವನೇ ನಿವತ್ಸ್ಯಾಮಿ ಯಥೈವ ಭವನೇ ಪಿತುಃ, ತಂದೆಯ ಮನೆಯಲ್ಲಿ ಎಷ್ಟು ಸುಖ ಇರುತ್ತಿದ್ದ ಅಷ್ಟೇ ಸುಖವಾಗಿ ನಿನ್ನ ಜೊತೆಗೆ ನಾನು ಅರಣ್ಯದಲ್ಲಿರ್ತೇನೆ. ನಾನೇನು ನತೆಯ ದುಃಖಂ ಕರಿಷ್ಯಾಮಿ, ನಿನಗೆ ದುಃಖ ಕೊಡುವುದಿಲ್ಲ ನಾನು.
ನಿನಗೆ ದುಃಖ ಕೊಡುವುದಿಲ್ಲ ನಾನು. ನಿವಸಂತಿ ತ್ವಯಾಸದ ಅಗ್ರತಸ್ಥೆ ಗಮಿಷ್ಯಾಮಿ, ನಿನ್ನ ಮುಂದೆ ಹೋಗ್ತೇನೆ. ನೀನು ಮುಂದೆ ಮುಂದೆ ಹೋಗುವುದು, ನಾನು ಹಿಂದೆ ಉಳಿದೆ. ಸೀತೆ ಬರಲಿಲ್ವೇ ನೀನು, ಬಾರಮ್ಮ ಬೇಗನೆ ಅಂತ ಕರೆಯೋ ಪ್ರಸಂಗ ಬರಬೇಕಾಗೇ ಇಲ್ಲ. ನಾನು ನಿನ್ನ ಮುಂದೆ ಹೋಗಿರ್ತೀನಿ, ನೀನು ದಾರಿ ತೋರಿಬಿಡು ಸಾಕು, ಆ ದಾರಿಯಲ್ಲಿ ಮುಂದೆ ಹೋಗ್ತೇನೆ ನಾನು. ನೀನು ಊಟ ಮಾಡಿದ ಮೇಲೆ ನಾನು ಊಟ ಮಾಡ್ತೇನೆ, ಚಿಂತೆ ಬೇಡ. ಆಹಾರ ಉಳಿತೋ ತಿಂತೇನೆ, ಆಹಾರ ಉಳಿಲಿಲ್ವೋ ಏನೋ ಕಷ್ಟಪಡುವುದಿಲ್ಲ ನಾನು. ಉಪವಾಸ ಮಾಡಿ ನನಗೆ ಗೊತ್ತು, ಉಪವಾಸ ಮಾಡ್ತೇನೆ ನಾನು. ಇಚ್ಛಾಮಿ ಪಂತಶೈಲಾನ್ ಪಲ್ವಲಾನಿ ಸುನಾಂಸ, ಎಷ್ಟು ಚೆನ್ನಾಗಿರುತ್ತೆ. ನಾವು ಹನಿಮೂನಿಗೆ ಹೋಗಲಿಲ್ಲ, ಅರಣ್ಯಕ್ಕೆಲ್ಲ ಹೋಗಿ ಬರೋಣ. ಬಹಳ ರಮ್ಯವಾಗಿರ್ತದೆ, ಆನಂದವಾಗಿರ್ತದೆ, ಬೇಕಾದಷ್ಟು ಸುಖವನ್ನು ಅನುಭವಿಸಬಹುದು. ತಪಸ್ವಿಗಳಾಗೆ ನಾವು ಎಲ್ಲ ಕಾಡಿನ ನಾನಾ ವಿಧವಾದ ಸೌಂದರ್ಯವನ್ನು ನೋಡ್ಲಿಕ್ಕೆ ಸಾಧ್ಯ. ಎಲ್ಲಿ ಊರಿನಲ್ಲಿ ಆಗತ್ತೆ ಇದೆಲ್ಲ? ಅಸೂರ್ಯಂ ಪಶ್ಯ ರಾಜದಾರಾಹ, ಅಸೂರ್ಯಂ ಪಶ್ಯ ರಾಮದಾರಾಹ. ಸೂರ್ಯನನ್ನೂ ಕಾಣದ, ಸೂರ್ಯನ ಕಿರಣವೂ ಯಾವ ಹೆಂಗಳೆಯರ ಮೇಲೆ ಬೀಳುವುದಿಲ್ಲ ಅಂಥವರು ರಾಜದಾರಾಹ, ರಾಜಸ್ತ್ರೀಯರು. ಯಾವಾಗಲೂ ಸುಭದ್ರವಾದ ಪ್ರದೇಶದಲ್ಲೇ ಇರುವವರು, ಅವರ ಮೇಲೆ ಸೂರ್ಯನ ಕಿರಣವೂ ಬೀಳುವುದಿಲ್ಲ, ಅಷ್ಟು ಭದ್ರವಾಗಿರುವವರು. ಕಾಡಿನಲ್ಲಿ ಬಂದು ಜಗತ್ತಿನ ಅನುಭವವನ್ನು ಪಡುವ ಸೌಭಾಗ್ಯ ನನಗೆ ಸಿಕ್ಕಿದ್ದ, ನಾನು ಬರ್ತೇನೆ ನಿನ್ನ ಜೊತೆಗೆ. ಏವಂ ವರ್ಷ ಸಹಸ್ರಾಣಿ ಶತಂ ವಾಪಿತ್ವಯಾಸ, ಸಾವಿರ ವರ್ಷಗಳಾಗಲಿ ನೂರು ವರ್ಷವಾಗಲಿ ನಿನ್ನ ಜೊತೆಗಿರಲಿಕ್ಕೆ ತಯಾರು. ನಿನ್ನ ಬಿಟ್ಟು ಒಂದು ಕ್ಷಣ ಇರಲಿಕ್ಕೂ ಸಿದ್ಧಳಿಲ್ಲ. ನನೇ ತಂ ಕುರುತೆ ಬುದ್ಧಿಂ ಮನೆ ದುಃಖಾನೆ ಚಿಂತನೆ. ರಾಮ ಆಲೋಚನೆ ಮಾಡಿದ, ಈ ಸೀತೆ ಇಷ್ಟು ಕೋಮಲೆಯಾದಂತಹ ಸೀತೆಯನ್ನು ಕರೆದುಕೊಂಡು ನಾನು ಹೇಗೆ ಹೋಗಲಿ? ಅಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಆಪತ್ತುಗಳಿವೆ, ಅವುಗಳನ್ನೆಲ್ಲ ಇವಳು ಹೇಗೆ ಎದುರಿಸ್ತಾಳೆ? ಸಾಧ್ಯವಿಲ್ಲ ಅಂತಾಳೀಗ. ಅಲ್ಲಿ ಹೋದಾಗ ಅಯ್ಯೋ ಅಂತಟ್ರೆ ನಾನೇನು ಮಾಡಲಿ, ಎಲ್ಲಿ ಕರೆದು ಮತ್ತೆ ಮತ್ತೆ ನಾನು ಮಿಥಿಲಾಪಟ್ಟಣಕ್ಕೆ ಮುಟ್ಟಿಸಿ ಬರಬೇಕಲ್ಲ, ಎಲ್ಲಾಗತ್ತೆ ಆಗುವುದಿಲ್ಲ ಅಂತ ಹೇಳಿ ದುಃಖ ಪಡ್ತಾ ಇದ್ದಾನೆ ರಾಮ. ಸೀತೆ ವಿಮುಚ್ಯತಾಮೇಷ ವನವಾಸ ಕೃತಾಮತಿ, ಬಿಟ್ಬಿಡಿ ಹಠವನ್ನ, ನನ್ನ ಜೊತೆಗೆ ಬರ್ತೀನಿ 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 ಬಿಟ್ಬಿಡಿದೆ ಮಾತನ್ನ ಬೇಡ, ಇದು ಮನೆಯಲ್ಲಿ ಸುಖವಾಗಿರು, ನಿನಗಾಗುವುದಿಲ್ಲ. ಬಹು ದೋಷಂ ಹಿ ಕಾಂತಾರಂ ವನಮಿತ್ಯ ವಿಧೀಯತೆ, ವನಾವನ ಅಂತ ಕರೆಯೋದು ಅದು ಬಹಳ ದೋಷಗಳಿವೆ. ಸಿಂಹ ಮೃಗ ಹಾವು ಚೇಳು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮುಳ್ಳು ಕಲ್ಲು ಕಾಡು ಮೇಡು ಎಲ್ಲ ಅಸ್ತವ್ಯಸ್ತ, ಹಾಗಾಗಿ ಯಾವುದು ಬೇಡ. ಈ ಭಯಾನಕವಾದ ಘೋರಾರಣ್ಯದಲ್ಲಿ ಪ್ರವೇಶ ಮಾಡುವುದಕ್ಕಿಂತ ನೀನು ಊರಿನಲ್ಲಿದ್ದು ಸುಖಪಡುವುದು ಉತ್ತಮ. ಹಿತಬುದ್ಧಿಯ ಕಲುವಚೋ ಮಯೀತದ ವಿಧೀಯತೆ, ಹಿತಕ್ಕಾಗಿ ಹೇಳ್ತಾ ಇದ್ದೀನಿ, ಮತ್ತೊಂದಿಲ್ಲ. ನಿನ್ನಲ್ಲಿ ದೋಷವಿದೆ, ನಿನ್ನನ್ನು ಬಿಟ್ಟು ಹೋಗಬೇಕು, ಅವ ನೀನು ಒಳ್ಳೆಯವಳಲ್ಲ ಅನ್ನುವುದಕ್ಕಾಗಿ, ನಿನ್ನ ಮೇಲಿನ ಸ್ನೇಹವಿಲ್ಲದಿದ್ದದ್ದಕ್ಕೆ ನಾನು ಏಕಾಕಿಯಾಗಿ ಹೊರಟದ್ದಲ್ಲ. ಆದರೆ ಅಲ್ಲಿ ಹಿತವಿಲ್ಲ, ಕಷ್ಟವಿದೆ, ಅದಕ್ಕಾಗಿ ನಿನ್ನನ್ನು ಇಲ್ಲಿ ಬಿಟ್ಟಿದ್ದೇನೆ ಇರು. ಸಿಂಹ ನಾನಗಳು ಮೊಸಳೆಗಳು ಭಯಾನಕವಾದ ಹಾವುಗಳು ಅವುಗಳೆಲ್ಲ ಮಧ್ಯದಲ್ಲಿರುತ್ತದೆ, ಕೆಲವೊಮ್ಮೆ ನೀರೇ ಇರುವುದಿಲ್ಲ, ಎಷ್ಟು ಮೈಲುಗಳವರೆಗೆ ಹೋದರೂ ನೀರು ಸಿಗುವುದಿಲ್ಲ, ಹತಾಶರಾಗಿ ಓಡಾಡಬೇಕಾಗತ್ತೆ. ಸ್ವಯಂ ಭಗ್ನಾಸು ಭೂತಲೆ, ಎಲ್ಲೋ ಮಲಗಬೇಕಾಗತ್ತೆ, ಹಾಸಿಗೆ ಇಲ್ಲ, ಎಲೆಯೂ ಸಿಕ್ಕದ ಕಲ್ಲಿನ ಮೇಲೆ ಮಲಗುವ ಪ್ರಸಂಗ. ಇದೆಲ್ಲ ನೆನೆಸಿದರೆ ಏನಿರುತ್ತೋ ಏನಿರುವುದಿಲ್ವೋ, ಏನೇನು ಬೇಡವಾದದ್ದು ಸಿಗತ್ತೋ, ಏನೇನು ಬೇಕಾದದ್ದು ಇರುವುದಿಲ್ವೋ, ಇದೆಲ್ಲ ನೆನೆಸಿದಾಗ ಕಾಡು ಭಯಾನಕ. ಸೀತೆ ಬರಬೇಡ, ಉಪವಾಸಶ್ಚ ಕರ್ತವ್ಯೋ ಯಥಾ ಪ್ರಾಣಿನ ಮೈಥಿಲಿ, ಎಷ್ಟೆಷ್ಟು ದಿನಗಳವರೆಗೆ ಉಪವಾಸ ಮಾಡಬೇಕಾಗತ್ತೆ? ಕಾಡಿನಲ್ಲಿ ನಡೀತಾ ಹೋಗ್ತಾ ಇರುವಾಗ ಹಣ್ಣು ಅಂಬಲುಗಳು ನಮಗೆಲ್ಲ ಸಿಗಬೇಕು. 14 ವರ್ಷಗಳವರೆಗೆ ಶಿವರು ಮಾಡುವವರು ಯಾರು? ಯಾರಿಲ್ಲ. ಕಾಡಿನಲ್ಲಿ ಎಲ್ಲ ಕಡೆಗೆ ಹಣ್ಣೆಲ್ಲಿದೆ, ನೀರೆಲ್ಲಿದೆ? ಆದ್ದರಿಂದ ಇದು ಬೇಡ. ಜಟಾಭಾರಶ್ಚ ಕರ್ತವ್ಯ, ನಮ್ಮ ಕೂದಲಿಗೆ ನಿತ್ಯದಲ್ಲಿ ಸ್ನಾನ ಹಾಕಿದರೂ ಕೂಡ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಎಣ್ಣೆ ಇಲ್ಲ, ಬಾಚಿಕೊಳ್ಳಿಕ್ಕೆ ಹಣಿಗೆ ಇಲ್ಲ, ಹಾಗಾಗಿ ಕೇಶಪಾಶಗಳಿಗೆಲ್ಲ ಜಟಾಬಂಧನವನ್ನು ಮಾಡಿಕೊಂಡು ನಾವು ರಕ್ಷಣೆ ಮಾಡಬೇಕಾಗಿದೆ. ಆ ಕಾರಣದಿಂದಾಗಿಯೂ ನೀನು ಅತ್ಯಂತ ಮೃದುವಾದವಳು, ಬಿಟ್ಟು ಬಿಡಿದನು. ಕಾರ್ಯಸ್ತ್ರೀ ಅಭಿಷೇಕಶ್ಚ, ಮೂರು ಕಾಲದವರೆಗೆ ಕಾಡಿಗೆ ಹೋಗುವುದು ಅಂದ್ರೆ ಕಾಡಿನಲ್ಲಿ ಭೋಗಕ್ಕಾಗಿ ಹೋಗುವುದಲ್ಲ, ಕಾಡಿನ ತ್ಯಾಗಕ್ಕಾಗಿ ಹೋಗುವುದು, ಅಲ್ಲಿ ಯೋಗ ಸಾಧನೆ ಮಾಡುವುದಕ್ಕಾಗಿ ಹೋಗುವುದು. ಹಾಗಾಗಿ ತಪಸ್ಸಿಯ ತಾಪಸರ ವೃತ್ತಿಯಿಂದ ನಾವು ಇರಬೇಕಾಗಿದೆ. ಮೂರು ಕಾಲದಲ್ಲಿ ಸ್ನಾನ ಮಾಡಬೇಕಲ್ಲ, ಮೂವತ್ತು ಸ್ನಾನವನ್ನು ಮಟ್ಟ ಜಟೆ ಕಟ್ಟಿ ಹೋದ ನಿನ್ನ ಕೂದಲು ಎಂಥ ಅವಸ್ಥೆ ಆಗತ್ತೆ? ಬಿಟ್ಟುಬಿಡು ಈ ಮಾತನ್ನು. ಇಷ್ಟಂದಾಗ ಕಣ್ಣೀರು ಬಂತವಳಿಗೆ. ಕಾರಣಪೂರ್ವಕವಾಗಿ ನನ್ನ ಹಿತವನ್ನ ನೋಡಿ ಇವಳು, ನನ್ನ ಯಜಮಾನ ರಾಮ ಹೀಗೆ ಹೇಳ್ತಾ ಇದ್ದಾನಲ್ಲ,
ಮಂದಂ ಮಂದಂ ವಚನಮಬ್ರರಿ. ಆಗ ಸಿಟ್ಟು ಹೋಯಿತು, ಪ್ರಣಯ ಉಕ್ಕಿತು. ಅವನ ಹಿತಬುದ್ಧಿಯನ್ನು ನಿಜವಾಗಿ ಅರ್ಥ ಮಾಡಿಕೊಂಡಳು, ಮಂದವಾಗಿ ಮಾತಾಡ್ತಾಳೆ. ಏ ತ್ವಯಾ ಕೀರ್ತಿತ ದೋಷೇವನೇ ವಸ್ತವ್ಯತಂ ಪ್ರತಿ ಗುಣಾನಿತ್ಯೇವ ತಾನ್ ವಿದ್ಧಿ ತವ ಸ್ನೇಹ ಪುರಸ್ಕೃತ. ಯಾವುದು ದೋಷ ಅಂತ ಹೇಳಿದೆಯೋ ಅದೆಲ್ಲ ಗುಣ. ಯಾಕೆ? ನೀನು ಒಬ್ಬ ಮುಳ್ಳಿನ ಮೇಲೆ ಮಲಗುವಾಗ ನಾನು ಹಾಸಿಗೆ ಮೇಲೆ ಮಲಗಲೆ, ನೀನು ಉಪವಾಸವಾಗಿ ಅಲ್ಲಿ ಒದ್ದಾಡುವಾಗ ನಾನಿಲ್ಲಿ ಭಕ್ಷ್ಯಗಳನ್ನು ಊಟ ಮಾಡಲೆ, ನೀನು ಮೂರತ್ತು ತಣ್ಣೀರು ಸ್ನಾನ ಮಾಡ್ತಾ ಇರುವಾಗ ನಾನು ಬಿಸಿನೀರು ಅಭ್ಯಂಗ ಮಾಡಲೆ, ಸಾಧ್ಯವಿಲ್ಲ. ಆದ್ದರಿಂದ ಗುಣ, ನಿನ್ನ ಜೊತೆಗೆ ಬಂದರೆ ನನಗೆ ಧರ್ಮವಾಗತ್ತೆ, ನಿನ್ನ ಜೊತೆಗೆ ಬಂದರೆ ಪಾಪ ಮುಕ್ತಿ ಆಗತ್ತೆ, ಇಲ್ಲದೆ ಇದ್ರೆ ನಾನು ಊರಿನಲ್ಲಿದ್ದರೆ ಮಹಾಪಾಪಿಷ್ಠಳಾಗ್ತೇನೆ. ಅದೃಷ್ಟಪೂರ್ವ ರೂಪತ್ವ ಸಿಂಹದ ಭಯವಲ್ಲ, ಹಾವಿನ ಭಯವಲ್ಲ, ಚೇಡು ಹುಳಗಳು ಇವುಗಳ ಭಯವಲ್ಲ, ಯಾವ ಭಯವಿಲ್ಲ. ನಿನ್ನ ರೂಪವೇ ಇಷ್ಟು ಚಲುವು, ಇಷ್ಟು ಚೆಂದ ರಾಮ. ನಿನ್ನನ್ನು ನೋಡಿದೊಡನೆ ಆ ಎಲ್ಲ ಪ್ರಾಣಿಗಳು ನಮಸ್ಕಾರ ಮಾಡಿ ದೂರ ಸಾಗತ್ತೆ, ಯಾರೂ ನಮ್ಮ ಹತ್ರ ಬರುವುದಿಲ್ಲ, ನನಗೆ ಭರವಸೆ ಇದೆ. ರಾಮ ಹೇಳುವ ಮಾತು, ಸೀತೆ ಹೇಳುವ ಮಾತು ಇದಕ್ಕೆ ಸಾಕ್ಷಿ. ವೆಂಕಟೇಶ ಮಹಾತ್ಮದಲ್ಲಿ ಬರತಕ್ಕಂತಹ ಆನೆ ಶ್ರೀನಿವಾಸನನ್ನು ಕಂಡು ನಮಸ್ಕಾರ ಮಾಡಿ ಪಲಾಯನ ಮಾಡಿತು, ಅದುವೇ ಸಾಕ್ಷಿ. ಹೇಳ್ತಾಳೆ ಸೀತೆ, ಅದೃಷ್ಟಪೂರ್ವ ರೂಪತ್ವ ಸರ್ವೇತೆ ತವ ರಾಘವ ರೂಪಂ ದೃಷ್ಟ್ವ ಅಪಸರ್ಪೇಯು ತವ ಸರ್ವೇಹಿ ಬಿಭ್ಯತಿ. ನಿನಗೆ ಅಂಜದವರು ಯಾರು? ದೇವಾದಿದೇವತೆಗಳು ನಿನಗೆ ಅಂಜುತ್ತಾರೆ. ಹಾಗಿರುವಾಗ ಈ ಪ್ರಾಣಿಗಳೇನು? ಪತಿಹೀನಾತು ಯಾನಾರಿ ನಸಾ ಶುಕ್ಷತಿ ಜೀವಿತಂ. ಬದುಕುವುದಕ್ಕೆ ಸಾಧ್ಯವಿಲ್ಲ ನಿನ್ನ ಬಿಟ್ಟು. ಬ್ರಾಹ್ಮಣಾನಂ ಮಯಾಶ್ರುತಂ. ಇನ್ನೊಂದು ಮಾತು ಸಂಗತಿ ಹೇಳ, ನಾನು ಚಿಕ್ಕವಳಿರುವಾಗ ಬ್ರಾಹ್ಮಣರು ಲಕ್ಷಣ ನೋಡಿ ನನ್ನ ಜ್ಯೋತಿಷ್ಯವನ್ನು ಭವಿಷ್ಯವನ್ನು ಹೇಳುವ ಬ್ರಾಹ್ಮಣರು ನನಗೆ ಬರ್ತಿದ್ರು. ಬಂದಾಗ ಅನೇಕರಿಗೆ ಕೇಳಿದ ದಶರಥ, ಏನು ಈ ಸೀತೆಯ ಭವಿಷ್ಯ ಹೇಗೆ, ಏನಿದೆ, ಎಷ್ಟು ಉತ್ತಮವಾಗಿದೆ, ಎಷ್ಟು ಉತ್ತಮವಾದ ಭವಿಷ್ಯವಿದೆ. ಅವರು ಹೇಳಿದ್ರು, ನನ್ನ ಮುಖವನ್ನ ನನ್ನ ರೂಪವನ್ನು ನೋಡಿ ಅವರು ಭವಿಷ್ಯವನ್ನು ಹೇಳಿದ್ದೇನು ಅಂದ್ರೆ ಇವಳಿಗೆ ವನವಾಸ ಇದೆ ಅಂತ ಹೇಳಿದ್ದಾರೆ. ವನವಾಸ ಹೆಚ್ಚಿದೆ, ಸಾಕಷ್ಟು ದಿನಗಳವರೆಗೆ ವನವಾಸವಿದೆ ಅಂತ ಹೇಳ್ತಾರೆ. ಆದ್ದರಿಂದ ವನವಾಸಕ್ಕೆ ನಾನು ಸಿದ್ಧವನು. ಭವಿಷ್ಯ ಹೇಳಿದ್ದಾರೆ, ಅದನ್ನು ನಾನು ಅನುಭವಿಸ್ತೀನಿ, ನೀನು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ಮಾತು ಎರಡು ಸಲ ಸತ್ಯವಾಗತ್ತೆ, ಒಮ್ಮೆ ಹೀಗೆ, ಒಮ್ಮೆ ಸೀತಾ ಪರಿತ್ಯಾಗದಾಗ. ಎರಡು ಸಂದರ್ಭದಲ್ಲಿ ಈ ಮಾತು ಸತ್ಯವಾಗತ್ತೆ. ಇದೇ ಮಾತನ್ನ ಎರಡು ಬಾರಿ ಸೀತೆ ಇಲ್ಲಿ ಹೇಳ್ತಾಳೆ, ರಾಮ ಅಲ್ಲಿ ಹೇಳ್ತಾನೆ. ಬಹಳ ಮಹತ್ವದ ಮಾತು, ಇದನ್ನು ಗಮನಿಸಬೇಕು. ಪುರಾ ಪಿತೃಗೃಹೇ ಸತ್ಯಂ ವಸ್ತವ್ಯಂ ಕಿಲ ಮೇ ಬನೆ ಲಕ್ಷಣಿಭ್ಯೋ ದ್ವಿಜಾತಿಭ್ಯ. ಲಕ್ಷಣವನ್ನು ಕಂಡು ಭವಿಷ್ಯವನ್ನು ಹೇಳುವ ಜನ, ಸಾಮುದ್ರಿಕ ಶಾಸ್ತ್ರದಿಂದ ಭವಿಷ್ಯವನ್ನು ಹೇಳುವ ಜನ ಹೇಳಿದ ಮಾತು. ಕನ್ಯೆಯಾಚ ಪಿತೃಗೃಹೇ ವನವಾಸ ಶ್ರುತೋಮಯ, ತಂದೆಯ ಮನೆಯಲ್ಲಿರುವಾಗಲೇ ವನವಾಸವಾಗತ್ತೆ ಎಂಬುದಾಗಿ ನನಗೆ ಭವಿಷ್ಯವನ್ನು ಹೇಳಿದ್ರು. ಗಮನಂ ವನವಾಸಸ್ಯ ಕಾಂಕ್ಷಿತಂ ಹಿತಪ್ರಯ. ವನವಾಸಕ್ಕೆ ಹೋಗುವುದು ನಿಜ, ಸತ್ಯವಾಗುವುದಾದರೆ ಆ ವನವಾಸ ನಿನ್ನೊಟ್ಟಿಗೆ ವನವಾಸವಾದರೆ ನನಗೆ ಕ್ಷೇಮವಲ್ಲ. ನೀನು ಇಲ್ಲದೆ ನನಗೆ ವನವಾಸ ಹೋಗುವುದು ಒಳ್ಳೆ ಉಚಿತವೋ, ನಿನ್ನ ಜೊತೆಗೆ ನನಗೆ ವನವಾಸವಾಗುವುದು ಉಚಿತವೋ? ನಿನ್ನ ಜೊತೆಗೆ ವನವಾಸವಾಗುವುದು ಬಹಳ ಉಚಿತ, ಉತ್ತಮ, ಸ್ವರ್ಗ ತುಲ್ಯ. ಆದ್ದರಿಂದ ನಿನ್ನ ಜೊತೆಗೆ ನನಗೆ ಕಾಡಾಗಲಿ, ನಿನ್ನ ಜೊತೆಗೆ ನನಗೆ ಅರಣ್ಯವಾಸವಾಗಲಿ, ನಾನು ಅಲ್ಲಿ ಸುಖವಾಗಿರ್ತೇನೆ. ಗಮನಂ ವನವಾಸಸ್ಯ ಕಾಂಕ್ಷಿತಂ ಹಿ ಸಹ ತ್ವಯ, ಯತ್ ತ್ವಯ ಸಹ ಯದ್ ವನವಾಸ ತತ್ ಕಾಂಕ್ಷಿತಂ. ಅಧ್ರದತ್ತ ಸ್ವಧರ್ಮೇಣ ಪ್ರೇತ್ಯ ಭಾವೇಪಿ ತಸ್ಯ ಸ. ನೀರು ಬಿಟ್ಟು ಕನ್ಯಾದಾನ ಮಾಡಿದ ಯಾವ ಕನ್ಯೆ ಇದೆ, ಯಾವ ಗಂಡನ ಕೈ ಹಿಡಿದಿರ್ತಾಳೆ, ಸತ್ತ ಮೇಲೂ ಅವನ ಹೆಂಡತಿಯಾಗಿಯೇ ಉಳಿತಾಳೆ. ಗಂಡ ಸತ್ತ ಮೇಲೂ ಅವನ ಹೆಂಡತಿಯಾಗಿಯೇ ಇರ್ತಾಳೆ. ಜನ್ಮ ಜನ್ಮಾಂತರದ ಸಂಬಂಧವನ್ನು ಹೇಳುವಂತಹ ಮಾತಿದೆ ಕನ್ಯಾದಾನ. ಅಂಥದ್ದನ್ನು ನೀನು ಇಷ್ಟು ಧಿಕ್ಕಾರ ಮಾಡಿ ಸಹಜವಾಗಿ ಅಪಹಾಸಸ್ಪದವಾಗಿ ನನ್ನನ್ನು ಬಿಟ್ಟು ಊರಿನಲ್ಲಿ ಬಿಟ್ಟು ನೀನೊಬ್ಬ ಕಾಡಿಗೆ ಸೇರುವುದು, ಛೇ, ನಾನೆಂದಿಗೂ ಒಪ್ಪಲಾರೆ. ನಾನು ನೇನೇ ಮಹಾಬಾಹು ತಾನ್ನೇ ತುಂ ವಿಜನಂ ವರಂ. ಇಷ್ಟಾದರೂ ಒಪ್ಪಲಿಲ್ಲ, ನಾನು ನಿನ್ನನ್ನು ಒಯ್ಯುವುದಿಲ್ಲ. ಕಿಂತ ಮನ್ಯ ತವ ಈ ದೇಹ. ರಾವಣಿಯ ಸೀತೆ ನಿಷ್ಠುರ ಮಾತಾಡ್ತಾಳೆ. ತನ್ನ ಎಲ್ಲ ಮಾತುಗಳಿಂದ ಹೇಳಿ ಸಮಾಧಾನಗೊಳಿಸಿದ, ನಾನು ಬರ್ತೀನಿ ನಿನ್ನ ಜೊತೆಗೆ, ನನಗೆ ಈಗೆಲ್ಲ ಇದೆ ಅಂತ. ಆಗ ಕೊನೆಗೆ ಹೇಳ್ತಾಳೆ, ನಾನು ನಿನ್ನ ನನಗೆ ಭಯ, ತುಂಬ ಭಯವಾಗತ್ತೆ, ನಿನ್ನನ್ನು ನನಗೆ ರಕ್ಷಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಿಂಹ ಹುಲಿ ಎಲ್ಲ ಇದೆ, ಅದರಲ್ಲಿ ನಿನ್ನನ್ನು ಹೇಗೆ ರಕ್ಷಣೆ ಮಾಡಲಿ?
ಅಂತ ಕೇಳಿದಾಗ ಸೀತೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾಳೆ. ಹೇಳ್ತಾಳೆ, ನಮ್ಮಪ್ಪ ನಿನಗೆ ನನ್ನನ್ನು ಕನ್ಯಾದಾನ ಮಾಡಿ ಕೊಡುವಾಗ ನಿನ್ನನ್ನು ಗಂಡು ಅಂತ ತಿಳಿದು ನನ್ನ ಕನ್ಯಾದಾನ ಮಾಡಿದ. ಇವತ್ತು ಅವನಿಗೆ ಅರ್ಥವಾಗುತ್ತೆ, ನಾನು ಕೊಟ್ಟ ರಾಮ ನನ್ನ ಅಳಿಯ ರಾಮ ಗಂಡಲ್ಲ ಹೆಣ್ಣು ಅಂತ. ಅರಣ್ಯದಲ್ಲಿ ಸಿಂಹದಿಂದ ಅಂಜಿ ನನ್ನನ್ನು ಬಿಟ್ಟು ಹೋಗ್ತೀಯ, ನೀನು ಹೆಣ್ಣಲ್ಲ, ಏನು ಹೆದರೋದು, ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದೆಯೇನು, ಅಂದು ಶಿವಧನಸ್ಸನ್ನು ಭಂಗ ಮಾಡಿದೆಯೇನು, ಇವತ್ತು ಸೀತೆಯನ್ನು ಬಿಟ್ಟು ಹೋಗ್ತೀನಿ ನಾನು ಸಿಂಹಕ್ಕೆ ಹೆದರಿ ಅಂತ ಮಾತೇನು, ಪ್ರಲಾಪವೇನು. ಚಿಂತಾಮನ್ಯತ ವೈದೇಹ ಪಿತಾಮೇ ಮೈಥಿಲಾಧಿಪ ರಾಮ ಜಾಪಾತನಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಗಂಡಿನ ದೇಹದಲ್ಲಿರುವ ಹೆಣ್ಣಿದು ಅಂತ ತಿಳಿಲಿಕ್ಕಿಲ್ಲ ನಿನ್ನ, ಆದ್ದರಿಂದ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ, ನಿನ್ನನ್ನು ರಾಮ ದಶರಥ ಜನಕರಾಜ ತಪ್ಪಾಗಿ ತಿಳಿಯುವುದು ಬೇಡ. ಅನುತಂಭತ ಲೋಕೋಯಂ ಅಜ್ಞಾನಾದ್ಯ ದಿವಕ್ಷತಿ ತೇಜೋನಾಸ್ತಿ ಪರಂ ರಾಮೇ ತಪತೀವ ದಿವಾಕರೆ. ನನಗೆ ಕೊಟ್ಟು ನಿನ್ನ ಪರಕ್ರಮವೇನು, ಆದರೆ ಜನ ತಪ್ಪು ತಿಳಿದರೆ ಏನು, ಕಿಂಚಿತ್ತಂ ವಿಷಣ್ಣಸ್ತಂ ಕುತೋ ವಾ ಭಯಮಸ್ಥಿತೆ, ಯಾಕೆ ಇಷ್ಟು ವಿಷಾದ, ಯಾಕೆ ಇಷ್ಟು ಭಯ, ನನ್ನನ್ನು ಯಾಕೆ ಬಿಟ್ಟು ಹೋಗಬೇಕು ಅಂತಂತಿ. ನತ್ವಹಂ ಮನಸಾತ್ಪನ್ಯಂ ದ್ರಷ್ಟಾಸ್ಮಿ ತ್ವದತೇನಘ, ನೀನು ಇಲ್ಲದಿರುವಾಗ ಇನ್ನೊಬ್ಬರನ್ನ ಕಣ್ಣೆತ್ತಿ ನೋಡುವುದಿಲ್ಲ, ಯಾರ ಜೊತೆಗೂ ಮಾತಾಡುವುದಿಲ್ಲ, ನೀನಿದ್ರೆ ನಾನು ಬದುಕ್ತೆ, ಇಲ್ಲದೆ ಇದ್ರೆ ನನಗೆ ಬೇಡ, ಜೀವನವೇ ನನಗೆ ಬೇಡ. ನಚಮೇ ಭವಿತಾ ಕಶ್ಚಿತ್ ತತ್ರ ಕಶ್ಚಿತ್ ಪತಿಪರಿಶ್ರಮ ಪೃಷ್ಠತಸ್ತವ ಗಚ್ಚಂತ್ಯಾಹ, ನಿನ್ನ ಬೆನ್ನತ್ತಿ ಹೋಗ್ತಾ ಇರುವ ನನಗೆ ಎಂದೂ ನನಗೆ ಪರಿಶ್ರಮ ಮಾಡಲಿಕ್ಕೆ ಸಾಧ್ಯವಿಲ್ಲ, ಗಂಡನಿದ್ದಾನೆ, ಸಮಾಧಾನವಿದೆ, ತೃಪ್ತಿ ಇದೆ, ಅದು ಅವ್ಯಕ್ತವಾಗಿರುವ ಬಲವನ್ನು ಕೊಡುತ್ತದೆ, ಅವ್ಯಕ್ತವಾದ ತೃಪ್ತಿಯನ್ನು ಕೊಡುತ್ತದೆ, ಅವ್ಯಕ್ತವಾದ ಭರವಸೆಯನ್ನು ಕೊಡುತ್ತದೆ. ಆ ಭರವಸೆ ತೃಪ್ತಿ ಬಲಗಳ ಮಧ್ಯದಲ್ಲಿ ಬಾಳುವ ನನಗೆ ಎಲ್ಲಿಯ ಶ್ರಮ, ಎಲ್ಲಿಯ ಆಯಾಸ, ಏನೂ ಇಲ್ಲ. ಕುಶಕಾಶ ಶರೇಶೀಕ ಏಚ ಕಂಟಕೇನೋದ್ರಮಃ ತೂಲಾಚಿನ ಸಮಸ್ಪರ್ಶಃ, ಧೂಳೇನು ಬರುತ್ತೋ ಆ ಧೂಳಿಯಲ್ಲ ಅಂಗರಾಗ ನಾವು ಮುಖಕ್ಕೆ ಹಚ್ಚಿಕೊಳ್ಳಬೇಕಾದ ಚಂದನ ಲೇಪ, ಯಾಕೆ ನೀನು ನನ್ನ ಜೊತೆಗಿರ್ತಿ. ಕುತಸ್ತರಣ ಯುಕ್ತೇಶು ಕಿಂ ಸ್ಯಾತ್ ಸುಖತರಂ ತತಃ ನ ಮಾತರಂ ನ ಪಿತುಸ್ತತ್ರ. ಹೆಣ್ಮಕ್ಕಳು ಬರ್ತಾರೆ, ಕಾಡಿ ಕಾಡಿ ಬರ್ತಾರೆ, ಬೆನ್ನತ್ತಾರೆ, ಸ್ವಲ್ಪೇನೋ ಕಷ್ಟವಾದರೆ ನಮ್ಮ ತಂದೆ ಹಾಗೆ, ನನಗೆ ಈಗೇನಾದರೂ ಕಷ್ಟವಾಯಿತು ಅಂದ್ರೆ ನಮ್ಮ ತಂದೆ ಹಾಗೆ ನೋಡ್ಕೊಳ್ತಿದ್ರು, ನನಗೇನಾದರೂ ತೊಂದರೆ ನಮ್ಮ ತಂದೆ ತಾಯಿ ಹೀಗಂತಿದ್ಲು, ನಮ್ಮ ತಂದೆ ಹಾಗೆ ನಮ್ಮ ತಾಯಿ ಹೀಗೆ, ನಮ್ಮ ತಂದೆ ಹಾಗೆ ನಮ್ಮ ತಾಯಿ ಹೀಗೆ ಅಂತ ನೆನೆಸಿ ನೆನೆಸಿ ನಮ್ಮನ್ನು ಚುಚ್ಚಿ ಚುಚ್ಚಿ ಕೊಲ್ತಿ ಅಂತ ರಾಮ ಏನಾದರೂ ಅಂದಾನು ಅಂತ ಅಂದ್ಕೊಂಡು ಸೀತೆ ಮೊದಲೇ ಉತ್ತರ ಕೊಡ್ತಾಳೆ. ಹೇಳ್ತಾಳೆ, ನ ಮಾತುರ್ನ ಪಿತುಸ್ತತ್ರ ಸ್ಮರಿಷ್ಯಾಮಿ ನ ವೇಷ್ಮನ, ನನ್ನ ತಾಯಿ ನೆನಪು ಮಾಡುವುದಿಲ್ಲ, ನನ್ನ ತಂದೆ ನೆನಪು ಮಾಡುವುದಿಲ್ಲ, ನಮ್ಮ ತವರು ಮನೆ ಹೆಸರು ಎತ್ತುವುದಿಲ್ಲ, ನಿನಗೆ ತೊಂದರೆ ಕೊಡುವುದಿಲ್ಲ, ನಾನು ನಿನ್ನ ಜೊತೆಗೆ ಬರ್ತೀನಿ, ಬಿಡುದಿಲ್ಲ. ಆರ್ತವಾನ್ಯುಪಭುಂಜಾನ ಪುಷ್ಪಾಣಿ ಚ ಫಲಾನಿ ಚ, ಇದೇ ಆಗಬೇಕು ಅದೇ ಆಗಬೇಕು ಇಲ್ಲ. ಶ್ರಾವಣ ಮಾಸದಲ್ಲಿ ಆ ಹಣ್ಣು ಸಿಗಲಿಲ್ಲ ಅಂತನ್ನೋದಿಲ್ಲ, ಮಾಘ ಮಾಸದಲ್ಲಿ ಈ ಹೂ ಸಿಗಲಿಲ್ಲ ಅಂತನ್ನೋದಿಲ್ಲ. ಯಾವ ಋತುವಿನಲ್ಲಿ ಯಾವ ಹೂ, ಯಾವ ಋತುವಿನಲ್ಲಿ ಯಾವ ಹಣ್ಣು, ಯಾವ ಋತುವಿನಲ್ಲಿ ಯಾವ ಎಲೆ, ಆ ಎಲೆ ಆ ಹಣ್ಣು ಆ ಪುಷ್ಪ ಅದನ್ನೇ ಸೇವಿಸಿ ನಾನು ಬದುಕ್ತೇನೆ, ಸಿಗದಿದ್ದದ್ದನ್ನು ಬೇಡುವುದಿಲ್ಲ, ಸಿಕ್ಕದ್ದನ್ನು ದೂಷಿಸುವುದಿಲ್ಲ, ಯಾವುದು ಬಂದದ್ದೋ ಪ್ರಸಾದವೆಂದು ಸ್ವೀಕರಿಸ್ತೇನೆ, ನಿನಗೆ ನಾನು ಪೀಡೆ ಕೊಡುವುದಿಲ್ಲ, ಟೇಕ್ ಇಟ್ ಫ್ರಾಮ್ ಮೀ. ಸೀತೆ ಹೇಳ್ತಾ ಇದ್ದಾರೆ, ವಕ್ತೃತೆ ಜನತೆ ಶೋಕ ನ ಭವಿಷ್ಯಾಮಿ ದುರ್ಭರ. ಸೀತೆಗೆ ಹೇಗೆ ಹೊಟ್ಟೆಗೆ ಹಾಕಲಿ ಅಂತ ಅನ್ಕೋಬೇಡ, ಏನು ಸಿಗದೆ ಇದ್ರೆ ಹಾಗೆ ಬದುಕಿರ್ತೇನೆ. ಎಸ್ತ್ವಯ ಸಹ ಸಸ್ವಗ್ರಹ ನಿರಯೋ ಎಸ್ತ್ವಯಾ ವಿನಾ, ನಿನ್ನ ಜೊತೆಗೇನು ಸಿಗತ್ತೋ ಅದೆಲ್ಲ ಸ್ವರ್ಗ, ನೀನಿಲ್ಲದಿರುವಾಗ ಸಿಕ್ಕಿದ್ದು ನರಕ. ವಿಷಮಧ್ಯೇ ಉಪಾಸ್ಯಾಮಿ, ಇಷ್ಟು ಮೀರಿ ನೀನೇನಾದರೂ ನನ್ನನ್ನು ಬಿಟ್ಟು ಹೋಗುವುದಾದರೆ ಬಿಟ್ಟು ಹೋಗು, ನಾನು ಎರಡನೇ ಕ್ಷಣದಲ್ಲಿ ವಿಷಪಾನ ಮಾಡಿ ನಿನ್ನ ಮುಂದೆ ಪ್ರಾಣತ್ಯಾಗ ಮಾಡುವೆ. ಇದು ಕಠೋರ ತರವಾದ ಮಾತು. ಇಷ್ಟಾಡಿದಾಗ ರಾಮ ಅಂತಾನೆ, ನಹಿಮೇಸ್ತಿ ಭಯಂ ಕಿಂಚಿತ್, ಯಾವ ಸಿಂಹದ ಹಾವಿನ ಭಯವಿಲ್ಲ ನನಗೆ. ಕ
ತವಸರ್ವಂ ಅಭಿಪ್ರಾಯಂ ಅವಿದ್ಯಾಯ ಶುಭಾನನೆ ವಾಸಂ ನರೋಚಯೇರಣ್ಯೇ ಶಕ್ತಿಮಾನ ಅಭಿರಕ್ಷಣೆ. ನಿನ್ನ ಅಭಿಪ್ರಾಯವೇನು ಅಂತ ತಿಳಿಯುವುದಕ್ಕಾಗಿ ಗೊತ್ತಿಲ್ಲದೆ ನಾನು ಈ ಎಲ್ಲ ಮಾತಾಡಿದೆ. ನಿನ್ನ ಅಭಿಪ್ರಾಯ ನನ್ನ ಜೊತೆಗೆ ಬರಬೇಕು ಎನ್ನುವುದೇ ಹಠವಾಗಿದ್ರೆ ಅವಶ್ಯವಾಗಿ ನಿನಗೆ ಸ್ವಾಗತವಿದೆ ಸೀತೆ. ನನ್ನ ಜೊತೆಗೇ ಇರಬೇಕು ನೀನು ಯಾವಾಗಲೂ ಸದಾಕಾಲ. ಇದೇ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ತಿಳಿಲಿಲ್ಲ ಅಂತನ್ನುವುದಕ್ಕಾಗಿ ನಾನು ಎಲ್ಲ ಮಾತುಗಳನ್ನು ಆಡಿದೆ. ನೀನು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿ, ಆದ್ದರಿಂದ ನಾನು ಸ್ವೀಕಾರ ಮಾಡಿದೆ. ರಾಮ ಸೀತೆಯ ಜೊತೆಗೆ ಎಷ್ಟು ಚೆನ್ನಾಗಿ ವ್ಯವಹಾರ ಮಾಡ್ತಾನೆ, ಎಷ್ಟು ಸೂಕ್ಷ್ಮವಾದ ಮಾತುಗಳಿವೆ, ಸಟಲ್ಟೀಸ್ ಬಹಳ ಅದ್ಭುತವಾಗಿದೆ. ಸೀತೆ ರಾಮನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ರಾಮನ ಈ ಭಯಾನಕವಾದಂತಹ ಒಂದರ್ಥದಲ್ಲಿ ದುರ್ದರ್ಶವಾದ ಈ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಸೀತೆ ಒಂದೇ ಮಾತಿನಲ್ಲಿ ಹೇಳ್ತಾಳೆ, ಮಾತಿನಿಂದ ಪಾರಾಗಿ ರಾಮ ಸಿದ್ಧನಾದ. ಸೀತೆ ಸಂತೋಷ, ನೀನು ನನ್ನ ಜೊತೆಗೆ ನಡಿ. ಸೀತೆಗೆ ಅಮೃತ ಕೂಡಿದಂತಾಯ್, ತೃಪ್ತಿಯಾಯ್. ರಾಮನನ್ನು ಬಿಟ್ಟಿರುವುದಿಲ್ಲ ಸಾಕು, ನಾನು ಅವನನ್ನು ಬಿಟ್ಟಿರುವುದಿಲ್ಲ ಸಾಕು, ಇದಕ್ಕಿಂತಲೂ ಹೆಚ್ಚಿನ ಭಾಗ್ಯವೇನು ಬೇಕು? ಯತ್ ಸೃಷ್ಟಾಸಿ ಮಯಾ ಸಾಧ್ಯಂ ವನವಾಸಾಯ, ನೀನು ಅರಣ್ಯದಲ್ಲಿ ಇರಬಾರದು ಅಂತ ಇಷ್ಟೇ ಅಪೇಕ್ಷೆಯೇ ಹೊರತು ನನ್ನ ಜೊತೆಗೆ ನಿನ್ನನ್ನು ಕರೆದೊಯ್ಯಬಾರದು ಅಂತ ನನ್ನ ಅಭಿಲಾಷೆ ಇಲ್ಲ. ನೀನು ವನವಾಸಕ್ಕಾಗೇ ನೀನು ಹುಟ್ಟಿದ್ದಿ, ಆದ್ದರಿಂದ ಸೀತೆ ನಡಿ ವನವಾಸಕ್ಕೆ ಹೋಗೋಣ. ನಮ್ಮ ಅವತಾರವೇ ವನವಾಸಕ್ಕಾಗಿ, ಆದ್ದರಿಂದ ವನವಾಸಕ್ಕೆ ತೆರಳೋಣ, ನಡಿ ಹೋಗೋಣ. ಯತ್ ಸೃಷ್ಟಾಸಿ ಮಯಾ ಸಾರ್ಧಂ ವನವಾಸಾಯ ಮೈಥಿಲಿ ನವಿಹಾತುಂ ಮಯಾ ಶಕ್ಯ ಪ್ರೀತಿ ರತ್ನವತ ಯಥ. ಮನುಷ್ಯನಿಗೆ ತನ್ನ ಬಗ್ಗೆ ಪ್ರೀತಿಯನ್ನು ತಾನು ಕಳ್ಕೊಂಡು ಬದುಕುವುದುಂಟೇನು? ತನ್ನನ್ನು ತಾನು ಪ್ರೀತಿಸದೆ ಬದುಕುವುದುಂಟೇನು? ಹಾಗೆ ನನ್ನನ್ನು ನಾನು ಪ್ರೀತಿಸುವುದು ಎಂತೋ ಅಂತೆಯೇ ಸೀತೆ ನನ್ನ ಜೊತೆಗೆ ಇರುವುದು. ನನ್ನ ಜೊತೆಗೆ ನನ್ನ ಪ್ರೀತಿ ಇದೆ, ಹಾಗೆ ನನ್ನ ಜೊತೆಗೆ ನನ್ನ ಪ್ರೀತಿಯ ಪುತ್ಥಳಿಯಾದ ಸೀತೆ ಇದ್ದಾಳೆ. ಸೀತೆಯನ್ನು ಬಿಟ್ಟಿರಲಾರೆ, ಪ್ರೀತಿಯನ್ನು ಬಿಟ್ಟು ಬದುಕುವ ಮನುಷ್ಯ ಬದುಕಲಾರ. ವಚನನ್ನ ತನ್ನಯತಿ ಮಾಂ ಪಿತು ಸತ್ಯೋಪಬ್ರಹ್ಮಿತಂ, ನಾನು ಹೇಗೆ ಬದುಕ್ತೇನೆ ಅಂತ ಕೇಳಿದರೆ ತಂದೆಯ ಆಜ್ಞೆ, ಆ ತಂದೆಯ ಆಜ್ಞೆಯ ಸತ್ಯ, ಆ ಸತ್ಯದ ಬಲ, ಆ ಬಲವೇ ನನಗೆ ಕವಚ, ಅದೇ ನನಗೆ ರಕ್ಷೆ, ಅದೇ ನಿನಗೂ ಕಾಪಾಡುತ್ತೆ. ತಥಾ ಬಲಕರ ಸೀತೆ ತತ್ತವ ಸೇವ ಯಥಾ ಸೇವಾ ಪಿತುರ್ಮತ ಸ್ವರ್ಗೋ ಧನಂ ವಾ ಧಾನ್ಯಂ ವಾ ವಿದ್ಯಾ ಪುತ್ರ ಸುಖಾನಿ ಚ ಗುರುವೃತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ. ಗುರುಗಳ ಸೇವೆಯನ್ನು ಮಾಡಿದಂತೆ, ತಂದೆಯ ಸೇವೆಯನ್ನು ಮಾಡಿದಂತೆ, ಹಿರಿಯರ ಗೌರವ ಮಾಡಿದಂತೆ ನಮಗೆ ವಿದ್ಯೆಯೋ ಪುತ್ರರೋ ಸಂತಾನವೋ ಐಶ್ವರ್ಯವೋ ಸ್ವರ್ಗವೋ ಧನವೋ ಧಾನ್ಯವೋ ಯಶಸ್ಸೋ ಆರೋಗ್ಯವೋ ಆಯುಷ್ಯವೋ ಎಲ್ಲವೂ ಹಿರಿಯರ ಸೇವೆಯಿಂದ, ಗುರುಗಳ ಸೇವೆಯಿಂದ, ಜ್ಞಾನಿಗಳ ಸೇವೆಯಿಂದ ಲಭಿಸುವಂತಹದ್ದು ಅದು ನನಗೆ ಸಿಗತ್ತೆ. ಆದ್ದರಿಂದ ತಂದೆಯ ಮಾತನ್ನು ಪರಿಪಾಲನೆ ಮಾಡ್ತೇನೆ, ಇದರರ್ಥ ನನಗೆ ಅರಣ್ಯ ವಾಸವೆಲ್ಲ ಮಂಗಳಮಯ, ಎಂದಿಗೂ ನನಗೆ ಕಷ್ಟವಿಲ್ಲ. ತಥಾ ಬಲಕರ ಸೀತೆ ಯಥಾ ಸೇವಾ ಪಿತುರ್ಮತ ಸ್ವರ್ಗೋ ಧನಂ ವಾ ಧನ್ಯಂ ವಾ ವಿದ್ಯಾ ಪುತ್ರ ಸುಖಾನಿ ಚ ಗುರುವೃತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ. ಎಷ್ಟು ಮಹತ್ವದ ಮಾತನ್ನ ರಾಮ ಸಾರಿ ಸಾರಿ ಹೇಳ್ತಾನೆ ಸೀತೆಗೆ. ದೇವಗಂಧರ್ವ ಗೋಲೋಕಾನ್ ಬ್ರಹ್ಮಲೋಕಂ ತಥಾಪರಾನ್ ಅನುಗಚ್ಛಸ್ವ ಮಾಂ. ಸೀತೆ ನನ್ನನ್ನು ಹಿಂಬಾಲಿಸು, ನಾನು ಹೊರಡ್ತೇನೆ, ನನ್ನೊಟ್ಟಿಗೆ ಬಾ. ಸರ್ವಥಾ ಸದೃಶಂ ಸೀತೆ ಮಮ ಸ್ವಸ್ಯ ಕುಲಸ್ಯ ಚ. ಕೊನೆ ಮಾತು ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಮಾತು ಹೇಳ್ತಾನೆ. ಸೀತೆ ನಿನಗೆ ಯೋಗ್ಯವಾದ ತಕ್ಕ ಮಾತುಗಳನ್ನಾಡಿದಿ ನೀನು. ನಾನು ಇಲ್ಲೇ ಊರಲ್ಲಿರ್ತೇನೆ ಅಂತನ್ನೋದು ನಿನಗೆ ಯೋಗ್ಯವಾಗಿರಲಿಲ್ಲ. ನಿನ್ನ ರೂಪವಂತಿಕೆಗೆ, ನಿನ್ನ ಗುಣವಂತಿಕೆಗೆ, ನಿನ್ನ ಕುಲಕ್ಕೆ, ನಮ್ಮ ಕುಲಕ್ಕೆ, ನನ್ನ ಗಂಡನನ್ನಾಗಿ ಪಡೆದ ನಿನಗೆ, ನಿನ್ನಂಥ ಗುಣವಂತಿಗೆ ಆಯ್ತು, ನೀವು ಹೋಗಿ ಬನ್ನಿ, ನಾನಿಲ್ಲೇ ಹೇಳ್ತೇನೆ ಅಂತ ಹೇಳಿ ಕಳಿಸುವುದು ನಿನಗೆ ಯೋಗ್ಯವಾಗಿರಲಿಲ್ಲ. ಜೊತೆಗೆ ಬರುವುದೇ ಯೋಗ್ಯವಾಗಿತ್ತು. ಆ ಕೆಲಸವನ್ನು ಹಠದಿಂದ ನೀನು ಸಾಧಿಸಿದೆ. ನಾನು ನಿನ್ನ ಅಭಿಪ್ರಾಯವನ್ನು ತಿಳಿಯುವುದಕ್ಕಾಗಿ ಈ ಎಲ್ಲ ಮಾತುಗಳನ್ನಾಡಿದೆ. ನೀನು ಮಾಡಿದ್ದು ಪೂರ್ಣ ತೃಪ್ತಿಕರವಾಗಿದೆ, ಆಯ್ತು ನನ್ನೊಟ್ಟಿಗೆ ಬಾ ಅಂತ ಸೀತೆಯನ್ನ ಕರೀತಾನೆ. ಅನುಗಚ್ಚಸ್ವ ಮಾಂ ಭೀರು ಸಹಧರ್ಮ ಚರಿತವ ಚರಿಭವ ಸರ್ವಥಾ ಸದೃಶಂ ಸೀತೆ ಮಮ ಸ್ವಸ್ಯ ಕುಲಸ್ಯ ಚ ವ್ಯವಸಾಯ ಮನುಕ್ರಂತ ಕಾಂತಿ ತ್ವಂ ಅತಿಶೋಭನಂ. ಅತ್ಯಂತ ಮಂಗಳವಾದ, ಅತ್ಯಂತ ಉತ್ತಮವಾಗಿರುವಂತಹ ನಿರ್ಧಾರವನ್ನು ಕೈಕೊಂಡಿದ್ದಿ ನೀನು. ಆ ನಿರ್ಧಾರ ಪರಮ ಮಂಗಳವಾದ, ಉತ್ತಮವಾದದ್ದು. ದೇಹಿ ಸ್ವಭೃತ್ಯ ವರ್ಗಸ್ಯ, ಆಯ್ತು ಬಹಳ ಸಂತೋಷ. ಅರಣ್ಯಕ್ಕೆ ಹೋಗಬೇಕು. ನಮ್ಮ ಪಾಲಿಗೆ ಇರುವ ಬಂಗಾರ ಬೆಳ್ಳಿ ಐಶ್ವರ್ಯ ಮುತ್ತು ರತ್ನಗಳು ಹಾಗೂ ಆಕಳು
ಅಲ್ಲದೆ ಹೊಲ ಗದ್ದೆಗಳು ಅವನ್ನೆಲ್ಲ ದಾನ ಮಾಡಿ ಕೊಟ್ಟು ಬಿಡೋಣ. ಸೀತೆ ತಯಾರಾಗು, ಯಾರ್ಯಾರು ಬ್ರಾಹ್ಮಣರು ಬರ್ತಾರೋ ಅವರೆಲ್ಲರನ್ನ ಕರಿ, ದಾನವಾಗಿ ಕೊಟ್ಟು ಮುಗಿಸು. ಯಾವುದು ನಮ್ಮ ಕಾಲಿಗೆ ಉಳಿಯುವುದು ಬೇಡ. ಕಾಲಿಗೆ ಉಳಿದೇನು ಮಾಡುವುದು? ನಮ್ಮ ಪಾಲಿನದಂತೂ ಯಾರೂ ಮುಟ್ಟುವುದಿಲ್ಲ, ಅದು ಹಾಗೆ ಕೊಳಿತಾ ಇರ್ತದೆ. ಅದನ್ನು ದಾನ ಮಾಡಿ ಕೊಟ್ಟು ಬಿಡೋಣ. ದಾನ ಕೊಟ್ಟರೆ ನಮಗೆ ಉದ್ಧಾರವಾಗುತ್ತೆ, ಆದ್ದರಿಂದ ದಾನ ಕೊಟ್ಟೇ ಹೋಗುವುದು. ಕರಿ, ಎಲ್ಲರಿಗೆ ದಾನ ಕೊಡು. ಇಷ್ಟು ಹೇಳಿ ರಾಮ ಸೀತೆಯಿಂದ ತಿರುಗಿ ನೋಡ್ತಾನೆ, ಲಕ್ಷ್ಮಣ ನಿಂತಿದ್ದಾನೆ. ಲಕ್ಷ್ಮಣನಂತಾನೆ, ರಾಮ ನಾನು ನಿನ್ನ ಜೊತೆಗೆ ಬರ್ತೇನೆ, ನೀನ್ ನನ್ನನ್ನು ಬಿಟ್ಟು ಹೋಗುವಂತೂ ಸಾಧ್ಯವೇ ಇಲ್ಲ, ನಾನು ಬರಲೇಬೇಕು. ರಾಮನ ತೂಕ ನೋಡಿ, ಕೌಸಲ್ಯ ಬರ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ ರಾಮ, ಸೀತೆ ಬರ್ತೇನೆ ಅಂತ ಹೇಳಿದ್ರೆ ಅವಶ್ಯವಾಗಿ ಬಾ, ಬರುವುದೇ ನಿನ್ನ ಕರ್ತವ್ಯ ಅಂತ ಹೇಳಿಬಿಡ್ತಾನೆ. ಸೀತೆಯ ಸ್ಥಾನ ಬೇರೆ ಇತ್ತು, ಕೌಸಲ್ಯ ಸ್ಥಾನ ಬೇರೆ ಇದೆ. ಯಾರಿಗೆ ಏನು ಉತ್ತರ ಕೊಡಬೇಕು ಆ ಉತ್ತರವನ್ನು ಕೊಟ್ಟು ಅವರಿಗೆ ಆ ಸಮಾಧಾನವನ್ನು ಮಾಡಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ತಾನೆ ರಾಮ. ಸೀತೆಯ ಪರಮ ಸಾಧ್ವಿ ಸ್ವಭಾವವನ್ನು ಭಗವಂತ ತೋರಿಸಿಕೊಡ್ತಾ ಇದ್ದಾನೆ, ಆ ಆಸ್ಪದ ತೋರಿಸುವುದಕ್ಕೆ ಆಸ್ಪದವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಲಕ್ಷ್ಮಣ ಬಂದ, ಭೇಟಿಯಾದ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ, ಸ್ವಾಮಿ ಅಣ್ಣ ರಾಜ ನಾನು ನಿನ್ನ ಜೊತೆಗೆ ಬರ್ತೇನೆ, ಒಂದು ಎಲ್ಲರನ್ನ ಸಂಹಾರ ಮಾಡಿ, ನಮ್ಮ ಶತ್ರುಗಳು ಯಾರೋ ಅವರೆಲ್ಲರನ್ನು, ದಶರಥ, ಭರತ, ಕೈಕೇಯಿ, ಮಂಥರೆ ಹಾಗೂ ಅವರ ಬಳಗ ಎಲ್ಲರನ್ನ ಒಂದೇ ಬಾಣದಿಂದ ಸಂಹಾರ ಮಾಡಿ ನಿನಗೆ ಪಟ್ಟ ಕಟ್ಟೀನಿ, ರಾಜ್ಯ ಬಾಳೋಣ. ಅಥವಾ ನೀನು ಕಾಡಿಗೆ ಹೋಗುವುದೇ ಸತ್ಯವಾದರೆ ನಾನು ನಿನ್ನೊಟ್ಟಿಗೆ ಬಂದೆ, ನಾನು ನಿನ್ನನ್ನು ಹಿಂಬಾಲಿಸುವೆ. ಅಹಂತ್ವ ಅನುಗಮಿಷ್ಯಾಮಿ ವನಮಗ್ರೇ ಧನುರ್ಧರ. ವನಮಗ್ರೇ ಧನುರ್ಧರ ಐಶ್ವರ್ಯಂ ಚಾಪಿ ಲೋಕಾನಂ ಕಾಮಯೇ ನತ್ತ ಯಾವಿನ. ನನಗೆ ಯಾವ ರಾಜ್ಯ ಬೇಡ, ಯಾವ ಲೋಕಗಳು ಬೇಡ, ಏನು ಐಶ್ವರ್ಯ ಬೇಡ, ಏನು ಸುಖ ಸಂಪತ್ತು ಬೇಡ, ಕೇವಲ ನಾನು ರಾಮನೊಟ್ಟಿಗೆ ಬರುವುದು ಮಾತ್ರ ನನಗೆ ಬೇಕು, ಅಷ್ಟು ಮಾತ್ರ ನಾನು ಮಾಡ್ತೇನೆ. ಯದರ್ಥಂ ಪ್ರತಿಷೇಧೋಮಿ ಕ್ರಿಯತೆ ಗಂತುಮಿಚ್ಛತಃ ಏತದಿಚ್ಛಾಮಿ ವಿಜ್ಞಾತಂ. ಅಣ್ಣ, ನನಗೆ ನಿನ್ನೊಟ್ಟಿಗೆ ಬರುವುದಕ್ಕೆ ಬೇಡ ಅಂತ ಹೇಳ್ತೀಯಲ್ಲ, ಯಾಕೆ ಕಾರಣ ಹೇಳಿಬಿಡು ಸಾಕು. ನನ್ನಲ್ಲೇನಾದರೂ ಕುಂದಿದೆಯೋ, ಕೊರತೆ ಇದೆಯೋ, ಪಾಪವಿದೆಯೋ, ದೋಷವಿದೆಯೋ, ಯಾವ ಕಾರಣಕ್ಕಾಗಿ ನನ್ನನ್ನು ಬೇಡ ಅಂತಂತಿ ಹೇಳು. ಲಕ್ಷ್ಮಣನಿಗಿರುವ ಪ್ರೀತಿ, ಭಾತೃ ಸ್ನೇಹ, ಸ್ವಾಮಿ ಭಕ್ತಿ, ದಾಸ್ಯ ಅದ್ಭುತವಾದ ಬಹಳ ಸುಂದರವಾದದ್ದು. ಲಕ್ಷ್ಮಣನ ಸ್ವಲ್ಪ ಮುಂದೆ ಹೋದ ಮೇಲೆ ನಾವು ಲಕ್ಷ್ಮಣ ಹಾಗೂ ಹನುಮಂತನ ದಾಸ್ಯಗಳಲ್ಲಿ ತುಲನೆಯನ್ನು ಮಾಡೋಣ ಸ್ವಲ್ಪ. ಹನುಮಂತನ ದಾಸ್ಯ ಹೇಗೆ, ಲಕ್ಷ್ಮಣನ ದಾಸ್ಯ ಹೇಗೆ? ಲಕ್ಷ್ಮಣನ ತ್ಯಾಗವೂ ಅದ್ಭುತ, ಹನುಮಂತನ ತ್ಯಾಗವೂ ಅತ್ಯದ್ಭುತ. ಇವೆರಡೂ ತ್ಯಾಗಗಳಲ್ಲಿರುವ ವೈಜಾತ್ಯವನ್ನ, ವೈಶಿಷ್ಟ್ಯವನ್ನ, ವಿಶೇಷವನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಎರಡೂ ಅತ್ಯದ್ಭುತವಾಗಿರುವಂತಹ ತ್ಯಾಗಗಳನ್ನು ನಾವು ನೋಡ್ತೇವೆ. ಇಬ್ಬರೂ ಒಬ್ಬ ತಮ್ಮನಾಗಿ, ಒಬ್ಬ ದಾಸನಾಗಿ, ಒಬ್ಬ ಕೇವಲ ದಾಸನಾಗಿ, ಇನ್ನೊಬ್ಬ ತಮ್ಮನಾಗಿ, ಮತ್ತೆ ದಾಸನಾಗಿ ಕಾರ್ಯವನ್ನು ಮಾಡಿದಂತಹ ಇಬ್ಬರು ಆದರ್ಶ ಚರಿತ್ರಗಳನ್ನು ನೋಡ್ತೇವೆ. ದಿವ್ಯ ಜೀವನ ಲಕ್ಷ್ಮಣನ ಜೀವನ, ಹೆಂಡತಿಯನ್ನು ಬಿಟ್ಟು ಬಾಳಿದ ಜೀವನ. 14 ವರ್ಷಗಳವರೆಗೆ ತನ್ನ ಊರ್ಮೆಳೆಯ ಹೆಸರನ್ನೂ ಎತ್ತದೆ ಬಾಳಿದ ಲಕ್ಷ್ಮಣ. ಆಧುನಿಕರು ಊರ್ಮಿಳೆಯ ತ್ಯಾಗವನ್ನು ಹೆಚ್ಚಾಗಿ ಕೊಂಡಾಡ್ತಾರೆ, ಅಲ್ಲೂ ವಿಮರ್ಶೆ ಮಾಡಬೇಕಾದದ್ದುಂಟು. ಊರ್ಮಿಳೆಯ ಗಂಡನನ್ನು ಬಿಟ್ಟು ಊರಿನಲ್ಲಿದ್ಲು, ಸೀತೆ ಗಂಡನ ಜೊತೆಗೆ ಇದ್ಲು, ಇದರಲ್ಲಿ ಯಾವುದು ತ್ಯಾಗ ಹೆಚ್ಚಿನದು, ಯಾವುದು ಹೆಚ್ಚು ಸುಲಭ, ಹೆಚ್ಚು ಕಷ್ಟ ಅನ್ನುವ ಪ್ರಶ್ನೆಯನ್ನು ಮಾಡಿಕೊಂಡು ಇವತ್ತಿನ ಹಿಂದಿ ಕವಿಗಳು, ಗ್ರಂಥಕಾರರು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಆ ಚರ್ಚೆಯನ್ನು ಈ ಕೊನೆ ಭಾಗದಲ್ಲಿ ನಾವು ನೋಡಿ ರಾಮ ಪೂರ್ಣವಾಗಿ ವನಕ್ಕೆ ಸಾಗುವಾಗ ಆ ವಿಚಾರವನ್ನು ತಿಳಿಯೋಣ. ರಾಮನ ಜೊತೆಗೆ ಲಕ್ಷ್ಮಣ ಏನು ಮಾತಾಡ್ತಾನೆ? ಕೋ ಭಜಿಷ್ಯತಿ ಕೌಸಲ್ಯಾಂ ಸುಮಿತ್ರಾಂ ವಾ ಯಶಸ್ವಿನೀಂ. ರಾಮ ಕೇಳ್ತಾನೆ, ಲಕ್ಷ್ಮಣ ನೀನು ನನ್ನ ಜೊತೆಗೆ ಬರ್ತೀಯಲ್ಲ, ಸಂತೋಷ, ಹಾಗಾದ್ರೆ ಕೌಸಲ್ಯಗೆ ಮತ್ತು ಸುಮಿತ್ರಗೆ ವಿಷವನ್ನು ಕುಡಿದು ಸತ್ತೋಗುವುದಕ್ಕೆ ಹೇಳೋಣವೇ?
ನೀನಿದ್ರೆ ಅವರು ಸುಖವಾಗಿ ಬದುಕುತ್ತಾರೆ, ಇಲ್ಲದೇ ಇದ್ರೆ ಬದುಕುವುದು ಸಾಧ್ಯವಿಲ್ಲ. ಭಯಾನಕ ಸ್ಥಿತಿ. ನಾನೊಬ್ಬ ಕಾಡಿಗೆ ಹೋದೆ, ನನ್ನ ಪಕ್ಷದವ ನೀನೊಬ್ಬ. ಭರತ ನನ್ನ ಮೇಲೆ ಪ್ರೀತಿಯನ್ನು ಮಾಡುವವನಾದರೂ ಅವನು ನನ್ನ ಪಕ್ಷದವನಲ್ಲ. ಎಷ್ಟೇ ಪ್ರೀತಿಯನ್ನು ಮಾಡಬಹುದು, ಆದರೆ ಕೈಕೇಯಿಯ ಅಪಚಾರದಿಂದ, ಅವಳು ಮಾಡುವ ಅಪರಾಧವನ್ನ ಮೆಟ್ಟಿ ನಿಂತು ತಾನು ತನ್ನ ಮಲತಾಯಿಗೆ ಪ್ರೀತಿಯನ್ನು ತೋರಿಸಿ ಅವರನ್ನು ಸುಖಪಡಿಸುವುದು ಅವನಿಗೆ ಸಾಧ್ಯವುಂಟೋ? ಕೈಕೇಯಿ ತನ್ನ ಸೌತಿ ಮಾತ್ಸರ್ಯದಿಂದ ಕೌಸಲ್ಯವನ್ನು ಬಹಳ ಸ್ನಬ್ಬ ಮಾಡ್ತಾಳೆ, ಹತ್ತಿಕ್ಕಿ ಇಡ್ತಾಳೆ, ಪೀಡಿಸ್ತಾಳೆ. ಆ ತಾಯಿಯ ಮಾತನ್ನು ಮೀರಿ ನಿಂತು ಕೌಸಲ್ಯಗೆ ಗೌರವವನ್ನು ಕೊಡತಕ್ಕಂತಹ ಅಷ್ಟು ಧಾರ್ಷ್ಟ್ಯ, ಅಷ್ಟು ಧರ್ಮದ ಶ್ರದ್ಧೆ ಭರತನಿಗುಂಟೋ ಇಲ್ವೋ? ಡೌಟ್ಫುಲ್, ಸಂದಿಗ್ಧ. ಆದ್ದರಿಂದ ನೀನು ಇರೋದು ಒಳ್ಳೆಯದು ಲಕ್ಷ್ಮಣ, ನಾನು ಹೇಳ್ತೇನೆ ಕೇಳು, ಎದ್ದುಬಿಡು. ಅಭಿವರ್ಷತಿ ಕಾಮೈರ್ಯ ಪರ್ಜನ್ಯ ಪೃಥಿವೀಮಿವ ಸಕಾಮಪಾಶ ಪರ್ಯಸ್ತಃ ಮಹಾತೇಜ ಮಹೀಪತಿ. ಯಾರು ಕಾಮಗಳನ್ನು ಕೊಟ್ಟು ಇಚ್ಛೆಗಳನ್ನು ಪೂರೈಸಿ ಐಶ್ವರ್ಯವನ್ನು ಒದಗಿಸಿ ಸಂತೋಷದಲ್ಲಿ ಇಡಬೇಕೋ ಆ ದಶರಥ, ಅವನು ಸ್ವಯಂ ಕೈಕೇಯಿಯ ಕಾಮಪಾಶದಲ್ಲಿ ಸಿಕ್ಕು ಬಿದ್ದು ಒದ್ದಾಡ್ತಾನೆ. ಅವನೇ ಸ್ವಯಂ ಒದ್ದಾಡ್ತಾ ಇರುವ ಸಂದರ್ಭದಲ್ಲಿ ದಶರಥನಿಗೆ ಕೌಸಲ್ಯೆ ಸುಮಿತ್ರೆಯರನ್ನ ಪ್ರೀತಿಯಿಂದ ನೋಡಿಕೊಂಡು ಅವರ ಆರೈಕೆ ಉಪಚಾರಗಳನ್ನು ಮಾಡಿ ಸಾಂತ್ವನಗೊಳಿಸುವ ಸಾಧ್ಯತೆ ದಶರಥನಿಗಿಲ್ಲ. ದಶರಥ ಅತ್ಯಂತ ಪ್ರೀತಿಯ ನನ್ನಂಥ ನನ್ನನ್ನ ಕಳಿಸ್ತಾ ಇದ್ದಾನೀಗ ಅರಣ್ಯಕ್ಕೆ. ರಾಮ ಹೇಳ್ತಾನೆ ಈ ಮಾತನ್ನ, ಎಸ್ ನಾನು ಅತ್ಯಂತ ಗುಣವಂತನಾದ ಮಗ, ನಾನು ತಂದೆಯನ್ನ ಎಂದೆಂದಿಗೂ ತಿರುಗೂ ಮಾತಾಡಲಿಲ್ಲ, ಭ್ರುಕುಟಿ ಮಾಡಲಿಲ್ಲ, ಹುಬ್ಬು ಗಂಟು ಹಾಕಲಿಲ್ಲ. ತಂದೆಯನ್ನ ಅಷ್ಟು ಪ್ರೀತಿಯಿಂದ ಗೌರವದಿಂದ ಕಂಡೆ. ಇಂಥ ನನ್ನನ್ನೇ ಕಾಡಿಗೆ ಕಳಿಸ್ತಾ ಇದ್ದಾನೆ ಅಂದ್ರೆ ಕಾಮಪಾಶದಲ್ಲಿ ಎಷ್ಟು ಬದ್ಧನಾಗಿದ್ದಾನೆ ನೋಡಿಕೋ. ಆದ್ದರಿಂದ ಲಕ್ಷ್ಮಣ, ನೀನು ಕೌಸಲ್ಯ ಸುಮಿತ್ರೆಯರನ್ನು ಬಿಟ್ಟು ಬರಬೇಡ. ದುಃಖಿತಾನಂ ಸಪತ್ನೀನಂ ನಕರಿಷ್ಯತ್ ಶೋಭನಂ. ಆ ಕೈಕೇಯಿ ತನ್ನ ಸೌತಿಯರಿಗೆ ಎಂದೆಂದಿಗೂ ದುಃಖದಲ್ಲಿ ಸಾಂತ್ವನ ಮಾಡುವುದಿಲ್ಲ, ಮತ್ತಷ್ಟು ದುಃಖಗೊಳಿಸ್ತಾಳೆ. ಭರತೋ ರಾಜ್ಯವಾಸ್ಯಾಧ್ಯ ಕೈಕೇಯಂ ಪರ್ಯವಸ್ಥಿತಃ ಕಾಮಾರ್ಯಾಂ ಸ್ವಯಮೇವೇಹ ರಾಜಾನುಗ್ರಹಣೇನವ ಸೌಮಿತ್ರೆ ಭರ ಕೌಸಲ್ಯಾಂ ಉತ್ತಮರ್ಥಮಂ ಚರ. ಭರತನಿಗೂ ಬಂಧನವಿದೆ, ತಾಯಿಯನ್ನು ಮೀರುವಂತೆ ಅವನಿಗೆ ಸಾಧ್ಯವಿಲ್ಲ. ಏವಂ ಮೈಚತೆ ಭಕ್ತಿ. ಭರತನಿಗೆ ಇನ್ನೊಂದು ಸಮಸ್ಯೆ ಅಂದ್ರೆ ರಾಜ್ಯ ಸಿಕ್ಕಿದ್ದೇ ತನ್ನ ತಾಯಿಯಿಂದಾಗಿ. ಆ ತಾಯಿಯ ಮಾತನ್ನು ಮೀರಿ ರಾಜ್ಯವನ್ನು ಧಿಕ್ಕರಿಸಿ ತನ್ನ ಮಲತಾಯಿಯ ಪ್ರೀತಿಯನ್ನು ಕೊಡುವುದು ಭರತನಿಗೆ ಆದೀತೋ? ಸಾಧ್ಯವಿಲ್ಲ ಪ್ರಾಯ. ನೋಡು, ಏವಂ ಮೈಚತೆ ಭಕ್ತಿ ಭವಿಷ್ಯತೆ ಸುದರ್ಶಿತ. ಇಷ್ಟೆಲ್ಲ ನನ್ನ ಕಳವಳ, ನನ್ನ ದುಃಖ, ನನ್ನ ಕರಳಿನ ಈ ಉದ್ವೇಗವೇನಿದೆ ಇದನ್ನು ನಿನ್ನ ಮುಂದಿಟ್ಟಿದ್ದೀನಿ, ಇದನ್ನು ಕೇಳು, ತಿಳ್ಕೊ, ಅದರಂತೆ ನೀನು ಮಾಡಿ. ನನ್ನ ತಾಯಿಗೂ ನಿನ್ನ ತಾಯಿಗೂ ಪ್ರೀತಿಯನ್ನು ಕೊಟ್ಟರೆ, ಸಂತೋಷಗೊಳಿಸಿದರೆ ಅದೇ ನನ್ನ ಮೇಲೆ ಮಾಡುವ ಭಕ್ತಿ. ವನಕ್ಕೆ ನನ್ನ ಜೊತೆಗೆ ಬಂದರ ಮಾತ್ರವಲ್ಲ, ತವೈವ ತೇಜಸ ವೀರ ಭರತ ಪೂಜಯಿಷ್ಯತಿ. ರಾಮ ಹೇಳ್ತಾ ಭರತ ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ರಾಮ ರಾಮಚಂದ್ರ ಅಣ್ಣ ಸ್ವಾಮಿ, ನಿನ್ನ ಧರ್ಮ ಇಷ್ಟು ಅದ್ಭುತವಾಗಿದೆ, ಇಷ್ಟು ಪ್ರಭಾವಕಾರಿಯಾಗಿದೆ, ಇಷ್ಟು ಪ್ರತಾಪಿಯಾಗಿದೆ ನಿನ್ನ ಧರ್ಮ. ಆ ಧರ್ಮ ಭರತನಿಗೆ ಅಧರ್ಮವನ್ನು ಮಾಡಲು ಕೊಡುವುದಿಲ್ಲ. ಅವನ ತಾಯಿಯ ಮೇಲೆ ಇದೆಲ್ಲ ಮಾತು ಒಳಗಿದೆ, ತುಂಬಿದೆ, ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ನಾವು. ಕೆಲವೊಮ್ಮೆ ವಾಲ್ಮೀಕಿ ತುಂಬಾ ಮೌನವಾಗಿ ಮಾತಾಡಿಬಿಡ್ತಾನೆ, ಹಾಗಾಗಿ ಅವನ ಅವಚನೇನ ಪ್ರವಚನ ಏನಿದೆಯೋ ಆ ಅವಚನ ಪ್ರವಚನವನ್ನು ಸ್ವಲ್ಪ ಬಿಡಿಯಾಗಿ ತಿಳ್ಕೋಬೇಕು ಕೆಲವೊಮ್ಮೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳ್ತಾನೆ ರಾಮನಿಗೆ, ತವೈವ ತೇಜಸ ವೀರ ಭರತ ಪೂಜಯಿಷ್ಯತಿ. ನಿನ್ನ ತೇಜಸ್ಸಿನಿಂದಾಗಿ ರಾಮ ಲಕ್ಷ್ಮಣ ಭರತ ಕೌಸಲ್ಯೆಯನ್ನು ಸುಮಿತ್ರೆಯನ್ನು ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ತಾನೆ. ಚಿಂತೆ ಬೇಡ, ಯಾಕೆ ನೀನು ಅವನ ತಾಯಿಯ ಮಾತನ್ನು ಕೇಳಿಕೊಂಡು ಕಾಡಿಗೆ ಹೋದಿ? ಇಂಥ ಸಂದರ್ಭದೊಳಗೆ ಅವನಿಗೆ ರಾಜ್ಯ ಸಿಕ್ಕಿದೆ, ನೀನು ಅವನ ತಾಯಿಯ ಮಾತನ್ನ ಕೇಳಿಕೊಂಡು ರಾಜ್ಯವನ್ನು ಕಳ್ಕೊಂಡು ಅರಣ್ಯಕ್ಕೆ ಸೇರಿ ದುಃಖ ಪಡ್ತಾ ಇರುವಾಗ ನಿನ್ನ ತಾಯಿಗೆ, ಊರಲ್ಲಿ ಇರುವ ತಾಯಿಗೆ ಎರಡು ಮಾತುಗಳ ಸಾಂತ್ವನವನ್ನು ಮಾಡಿ
ಸುಖದಲ್ಲಿ ಇಡ್ಲಿಕ್ಕೆ ಸಾಧ್ಯವಿಲ್ಲೇ ಏನ ಭರತನಿಗೆ? ಸಾಧ್ಯವಿದೆ. ನಿನ್ನ ಧರ್ಮ ಇಷ್ಟಿದೆಯಲ್ಲ, ಇಟ್ ಕಮಾಂಡ್ಸ್, ಇಂಥ ಕಮಾಂಡ್ ಮಾಡ್ತಾ ಇದೆ ನೀನು ಮಾಡುವ ಧರ್ಮ. ಅವನು ಮಾಡುವ ಎಷ್ಟು ಧರ್ಮವು ಸುಮಿತ್ರೆ ಕೌಸಲ್ಯರಿಗೆ ಮಾಡುವ ಎಷ್ಟು ಗೌರವವು ಕಡಿಮೆ ಆಗುತ್ತೆ. ಯಾಕೆ? ನೀನು ಮಾಡಿದ, ನೀನು ತೋರಿದ ಅವನ ತಾಯಿಯ ಮೇಲಿರುವ ಗೌರವ ಬೆಟ್ಟದಷ್ಟು. ಅವನು ಎಷ್ಟೇ ಊರಿನಲ್ಲಿ ಸೌಕರ್ಯವನ್ನು ಮಾಡಿಕೊಟ್ಟರೂ ಅದು ನೀನು ತೋರಿದ ಅವನ ತಾಯಿಯ ಮೇಲಿರುವ ಗೌರವಕ್ಕೆ ಸಮಾನವಾಗುವುದಿಲ್ಲ. ಅದು ಸಣ್ಣ ತೃಣದಂತೆ ಆಗುತ್ತೆ. ಆದ್ದರಿಂದ ತೇಜಸ್ಸ ನೋಡಿ, ಆ ಮಾತು ಎಷ್ಟು ಚೆನ್ನಾಗಿದೆ ಬರ್ತದೆ. ತವೈವ ತೇಜಸ್ಸಾ ವೀರ ಭರತ ಪೂಜಯಿಷ್ಯತಿ, ನಿನ್ನ ತೇಜಸ್ಸಿನಿಂದಾಗಿ ಅವನು ಬಾಗಿಬಿಟ್ಟಿದ್ದಾನ. ಯಾರ ತಾಯಿಗಾಗಿ ಯಾರು ಮಾಡ್ತಾರೆ ಹೇಳಿ ನೋಡೋಣ ತ್ಯಾಗವನ್ನ. ಭರತನ ತಾಯಿಗಾಗಿ ಯಾರದೋ ಮಗ ತ್ಯಾಗ ಮಾಡಿದ, ಭರತನಿಗಾಗಿ, ಭರತನ ತಾಯಿಗಾಗಿ, ಸತ್ಯಕ್ಕಾಗಿ ತ್ಯಾಗ ಮಾಡಿ ಕಾಡಿಗೆ ಹೋದ, ರಾಜ್ಯವನ್ನು ಬಿಟ್ಟ. ಒಂದೊಂದೂ ಮಾತುಗಳು ಪ್ಲಸ್ ಪಾಯಿಂಟ್ ನಿನ್ನಲ್ಲಿ. ಎಷ್ಟು ಉದ್ದಾರವಾದ ಧರ್ಮವನ್ನು ಆಚರಿಸಿದ, ಉದ್ದಂಡವಾಗಿರುವ ನಿನ್ನ ಪುಣ್ಯದ ತೇಜಸ್ಸೇನಿದೆಯೋ ಅದು ಅವನನ್ನು ಮಣಿಸಿಬಿಡುತ್ತದೆ. ಹಾಗಾಗಿ ಕೌಸಲ್ಯ ಸುಮಿತ್ರೆಯರನ್ನು ನೋಡಿಕೊಳ್ತಾನೆ, ಚಿಂತೆ ಬೇಡ, ನಾನು ನಿನ್ನ ಬೆನ್ನತ್ತಿ ಬರ್ತೇನೆ. ಲಕ್ಷ್ಮಣನಿಗೆ ಹೇಳುವುದು ಅಷ್ಟು. ತಮಹಂ ದುರ್ಮತಿಂ ಕ್ರೂರಂ ವಧಿಷ್ಯಾಮಿ ಅಂತ ಸಂಶಯ. ಇಷ್ಟು ಮೀರಿ ಅವನೇನಾದರೂ ನಮ್ಮ ತಾಯಿಗೆ ಏನಾದರೂ ಪೀಡೆ ಕೊಟ್ಟ, ಸುದ್ದಿ ಬಂತು, ಕೊಂದು ಬಿಡ್ತೇನೆ ಅವನ. ಲಕ್ಷ್ಮಣನಿಗೆ ಸಿಟ್ಟು ಆಚೆ ಈಚೆ ಹೋಗುವುದೇ ಇಲ್ಲ, ನೇರವಾಗಿ ಪ್ರಹಾರ ಮಾಡಿಬಿಡ್ತು ಅವನಂತಾನೆ. ನಾನು ವಧಿಷ್ಯಾಮಿನ ಸಂಶಯ, ಕೊಂದೇ ಬಿಡ್ತೀನಿ ಭರತನ. ಏನ್ ತಿಳಿದಿದ್ದಾನೆ ಅವನು? ಅವನು ಹಾಗೆ ಮಾಡುವುದಿಲ್ಲ, ನಿನ್ನ ತೇಜಸ್ಸಿನಿಂದಾಗಿ ಮಾಡ್ತಾನೆ. ಅವನು ಭರತ ಸ್ವಾಭಾವಿಕವಾಗಿ ಧಾರ್ಮಿಕ, ಪುಣ್ಯವಂತ, ಧರ್ಮಿಷ್ಠ ಇತ್ಯಾದಿಯಾಗಿ ಪೂರ್ಣವಾಗಿ ಒಪ್ಪಿಲ್ಲ ಲಕ್ಷ್ಮಣ. ಆದರೆ ತವೈವ ತೇಜಸ ಭರತ ಪೂಜಯಿಷ್ಯತಿ, ನಿನ್ನ ತೇಜಸ್ಸಿನಿಂದಾಗಿ ಅವನು ಗೌರವ ಮಾಡ್ತಾನೆ ಎಂಬುದಾಗಿ ಮಾತನ್ನು ಹೇಳ್ತಾ ಇದ್ದಾನೆ. ಸಹಸ್ರಂ ಮದ್ವಿಧಾನಪಿ. ಇಷ್ಟಲ್ಲದೆ ಕೌಸಲ್ಯ ಸುಮಿತ್ರೆಯರಿಗೆ ಇದೆ, ಸಾಕಷ್ಟಿದೆ, ಗದ್ದೆ ಇದೆ, ಹೊಲ ಇದೆ, ಗ್ರಾಮಗಳಿವೆ, ಊರುಗಳಿವೆ, ಬೆಳೆಯತ್ತೆ, ಐಶ್ವರ್ಯವಿದೆ, ಸಮೃದ್ಧಿ ಇದೆ. ಆ ಐಶ್ವರ್ಯದಲ್ಲಿ ಹೊಟ್ಟೆ ಹೊರಕೊಂಡು ಸುಖವಾಗಿರಬಹುದು, ಅವರಿಗೇನು ಚಿಂತೆ ಇಲ್ಲ. ದಾಸದಾಸಿಯರನ್ನ ತಮ್ಮಲ್ಲಿ ಇಟ್ಟುಕೊಂಡು ಅವರ ಸೇವೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಹೊಟ್ಟೆಗೆ ಹಾಕಿ ಅವರು ಮೂರು ಜನ ಹಾಗೂ ಅವರ ದಾಸಿಯರು ಇಷ್ಟನ್ನು ಸುಖವಾಗಿ ಇರುವಷ್ಟು ಅವರಿಗೆ ಗ್ರಾಮಗಳಿವೆ, ಅವರ ಭಾಗಕ್ಕೆ ಐಶ್ವರ್ಯ ಸಿಕ್ಕಿದೆ. ಪ್ರಾಯ ಅದು ಅವರ ತಂದೆ ತಾಯಂದಿರು ತವರ ಮನೆಯಿಂದ ಬಂದಿದ್ದ ಐಶ್ವರ್ಯವಿರಬಹುದು. ಕೌಸಲ್ಯ ಬಿಭ್ರಿಯ ದಾರಿಯ ಸಹಸ್ರಂ ಮದ್ವಿಧಾನಪಿ. ನನ್ನಂತಹ ಸಾವಿರ ಜನರಿಗೆ ಹೊಟ್ಟೆಗೆ ಹಾಕುವುದು ಸಾಧ್ಯ ಕೌಸಲ್ಯಗೆ. ಯಸ್ಯ ಸಹಸ್ರಂ ಗ್ರಾಮಾಂ ಸಂಪ್ರಪ್ತಂ ಉಪಜೀವಿನಾಂ. ಸಾವಿರ ಊರುಗಳು ಅವಳಿಗೆ ಸಿಕ್ಕಿವೆ, ತವರ ಮನೆಯಿಂದ ಬಂದಿವೆ. ತವಾತ್ಮಭರಣೆ ಚೈವ ಮಮ ಮಾತುಸ್ತಥೈವ ಚ. ನೋಡಿ, ಕೌಸಲ್ಯಗೆ ಹೇಳಿದ ಈ ಮಾತು ತನ್ನ ತಾಯಿಗೆ ಹೇಳುವುದಿಲ್ಲ. ತಾಯಿ ಹೆಸರಲ್ಲಿ ಬಹಳ ಗ್ರಾಮಗಳಿಲ್ಲ. ಯಾಕೆ? ಸುಮಿತ್ ಯಾವ ರಾಜನ ಮಗಳು ಅಲ್ಲ ಅಂತ ತೋರ್ತದೆ. ಕೋಸಲ ದೇಶದ ರಾಜನ ಮಗಳಾದ್ದರಿಂದ ಕೌಸಲ್ಯ, ಕೇಕಯ ದೇಶದ ಹಿರಿಯ ಮಗಳಾದ್ದರಿಂದ ಕೈಕೈ. ಅವರಿಗೆ ಏನು ಹೆಸರು? ಕೌಸಲ್ಯ ಕೋಸಲ ದೇಶದ ರಾಜನ ಹಿರಿಯ ಮಗಳು, ಅವರ ಹೆಸರೇನು ಗೊತ್ತಿಲ್ಲ. ಕೈಕೈ ಕೇಕಯ ದೇಶದ ರಾಜನ ಹಿರಿಯ ಮಗಳು, ಅವಳ ಹೆಸರೇನು? ಖುದ್ದಾದ ವೈಯಕ್ತಿಕ ಹೆಸರೇನು ಗೊತ್ತಿಲ್ಲ. ಗಾಂಧಾರಿ ಗಾಂಧಾರ ದೇಶದ ರಾಜನ ಮಗಳು ಗಾಂಧಾರಿ, ಅವಳ ಹೆಸರೇನು? ಯಾರಿಗೆ ಗೊತ್ತು? ಕುಂತಿ ಪೃಥ, ಆದರೆ ಅವಳನ್ನು ಕರೆಯುವುದು ಕುಂತಿ ಹೆಚ್ಚು. ಯಾಕೆ? ಕುಂತಿ ದೇಶದ ಮಗಳು, ಹಾಗಾಗಿ ಕುಂತಿ. ಹೀಗೆ ಆಯಾ ಊರಿನ ರಾಜರ ಮಕ್ಕಳಾದ್ದರಿಂದ ಅವರಿಗೆ ಆಯಾ ಹೆಸರಿನಿಂದಲೇ ಕರೆಯುವ ವಾಡಿಕೆ. ಮಹಾರಾಷ್ಟ್ರದಲ್ಲಿ ಒಂದು ಸಂಪ್ರದಾಯ, ಇಲ್ಲಿ ಅವರು ಇರಬಹುದು, ನಾವು ಕೇಳಿದ್ದು ಆ ಮಾತು. ಮಕ್ಕಳ ಹೆಸರಿನಿಂದ ತಾಯಿಯನ್ನು ಗುರುತಿಸುವುದು, ಕಲಾಚಿ ಆಯಿ ಅಂದ್ರೆ ಕಲಾ ಎಂಬ ಹುಡುಗಿಯ ಮಗಳು ತಾಯಿ, ತಾಯಿ ಅಂದ್ರೆ ಅದು ಗೌರವದಿಂದ ಕರೆಯುವಂತ. ಅವರನ್ನ ಏಕವಚನದಿಂದ ಕರೆಯುವುದಲ್ಲ, ಯಾವ ಹೆಸರಿನಿಂದ ಕರೆಯುವುದಲ್ಲ, ಇಂಥವಳ ತಾಯಿ ಅದು ಗೌರವ. ಹಾಗೆ ಇಂಥ ರಾಜಕುವರಿ ಎಂಬುದಾಗಿಯೇ ಕರೆಯೋ, ಇದು ಪ್ರಾಚೀನ ಕಾಲದ ಸಂಪ್ರದಾಯ ಪ್ರಾಯ ಅಂತ ತೋರ್ತದೆ. ಮಾದ್ರಿ ತೆಗೆದುಕೊಳ್ಳಿ ಉದಾಹರಣೆ.
ಮಾದ್ರಿ ಅಂದ್ರೇನು? ಮದ್ರ ದೇಶದ ರಾಜನ ಮಗಳು. ಅವಳ ಹೆಸರೇನು? ಯಾವಾಗ ಕೇಳಿದ್ರು ಸುಬ್ಬಿ ಅಂತ ಹೇಳಬೇಕಾಗತ್ತಷ್ಟೆ. ಹಾಗೆ ಅಂದ್ರೆ ಹೇಳೋ ತಾತ್ಪರ್ಯವೇನು? ಬೇರೆ ಹೆಸರಿಲ್ವೋ ಅನ್ನುವಷ್ಟರ ಮಟ್ಟಿಗೆ ಆಯಾ ದೇಶದ ಹೆಸರು ಅವರ ಜೊತೆಗೆ ವ್ಯರ್ಥ ಹೋಗಿರ್ತದೆ. ಆದರೆ ಸುಮಿತ್ರೆ ಮಾತ್ರ ಸುಮಿತ್ರ. ಇವಳು ಸುಮಾತ್ರ ದೇಶದ ಮಗಳಲ್ಲ. ಇವಳು ಇವತ್ತಿನ ಸುಮಾತ್ರ ದೇಶದ ಮಗಳಲ್ಲ, ಸುಮಿತ್ರ ಅಂತ ಅವಳ ವೈಯಕ್ತಿಕ ಹೆಸರು. ಹಾಗಾಗಿ ರಾಜನಿಂದ ಬಂದಿಲ್ಲವಾದ್ದರಿಂದ ಇವಳಿಗೆ ಗ್ರಾಮಗಳು ಉಡುಗೊರೆಯಾಗಿ ಬಂದಿಲ್ಲ, ಅವಳಿಗೆ ಸಿಕ್ಕಿಲ್ಲ. ಆದ್ದರಿಂದ ಮಮ ಮಾತುಸ್ತಥೈವಚ, ತನ್ನನ್ನೂ ತಾನು ಹೊರ್ತಾಳೆ, ನನ್ನಂತಹ ಸಾವಿರ ಜನರಿಗೂ ಹೊಟ್ಟೆಗೆ ಹಾಕ್ತಾಳೆ, ನನ್ನ ತಾಯಿಯನ್ನೂ ರಕ್ಷಣೆ ಮಾಡ್ತಾಳೆ, ಚಿಂತೆ ಬೇಡ. ನಿನ್ನ ತೇಜಸ್ಸಿನಿಂದ ಭರತ ಅವನ ಮಾತನ್ನ ಕೇಳ್ತಾನೆ, ಕೇಳದಿದ್ದರೆ ನಾನಿದ್ದೇನೆ ಬಾಣದಿಂದ ಅವನನ್ನು ಥಳಿಸುವುದಕ್ಕೆ ಸಿದ್ಧನಾದ. ಪರ್ಯಾಪ್ತ ಮದ್ಯುದಾನಂಚ ಭರಣಾಯ ಮನಸ್ವಿನಿ ತವಚ ಅರ್ಥ ಪ್ರಕಲ್ಪಿತೆ. ಏನಿಲ್ಲ, ನಿನ್ ಜೊತೆಗೆ ಬರುವಾಗ ನಾನು ಒಂದು ಪೆಟ್ಟಿಗೆ ತೆಗೆದುಕೊಳ್ತೇನೆ, ಪಿಟಕ, ಸಣ್ಣ ಪಿಟಕವನ್ನು ತೆಗೆದುಕೊಂಡು ಬರ್ತೇನೆ, ತಂಬಿಗೆಯನ್ನು ತೆಗೆದುಕೊಂಡು ಬರ್ತೇನೆ, ಪಾತ್ರೆಗಳನ್ನೆಲ್ಲ ಬರಬೇಕಲ್ಲ, ನಿನ್ ಜೊತೆಗೆ ಯಾರು ತರುವುದು? ನಾನು ತರ್ತೀನಿ, ನಾನು ತಂದು ನಿನ್ನ ಸೇವೆಯನ್ನು ಮಾಡ್ತೀನಿ. ಆದ್ದರಿಂದ ನಾನು ಜೊತೆಗೆ ನಿನ್ ಜೊತೆಗೆ ಬರ್ತೇನೆ. ಜಾಗೃತ ಸ್ವಪತಶ್ಚತೆ, ಎಚ್ಚರವಿದ್ದಾಗಲೂ ಮಲಗಿದಾಗಲೂ ನಿನ್ನ ಕಾವಲು ಕಾವಿಯುವುದು ನನ್ನ ಜವಾಬ್ದಾರಿ, ನಿನ್ನ ರಕ್ಷಣೆ ಮಾಡುವುದು ನನ್ನ ಕೆಲಸ. ರಾಮಸ್ವನೇನ ವಕ್ಕೇನ ಸುಪ್ರೀತ ಪ್ರತ್ಯುವಾಚ ತಂ. ಪರಮಾನಂದಪಟ್ಟು ಅತ್ಯಂತ ಆನಂದದಿಂದ ಹೇಳ್ತಾನೆ, ಲಕ್ಷ್ಮಣ ನಡಿ, ಆಗಚ್ಛಸ್ವ, ನನ್ನ ಜೊತೆಗೆ ಬಾ, ಹೋಗೋಣ. ವರುಣ ಕೊಟ್ಟ ಧನುಸ್ಸು, ಎರಡು ಕವಚಗಳು, ತುಣೀರಗಳು, ಖಡ್ಗಗಳು, ಇವುಗಳನ್ನೆಲ್ಲ ಆಚಾರ್ಯರ ಮನೆಯಲ್ಲಿಟ್ಟಿದ್ದೀವಿ, ತೆಗೆದುಕೊಂಡು ಬಾ ಅಂತ ಹೇಳಿ ತರಿಸ್ತಾನೆ. ಕ್ಷಿಪ್ರಂ ಅವ್ರಜ ಯದಿದಂ ನಾಮಕಂ ಧನಂ, ನಮ್ಮ ಹಣವೇನಿದೆಯಲ್ಲ ಅದನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು ಬಿಡಬೇಕು. ಬ್ರಾಹ್ಮಣಿಭ್ಯಸ್ ತಪಸ್ವಿಭ್ಯಸ್ ತ್ವಯಾ ಸಹ ಪರಂತಪ ವಸಂತೀಹ ದೃಢಂ ಭಕ್ತ್ಯ ಗುರುಷು ದ್ವಿಜಸತ್ತಮಃ. ತಮ್ಮ ಗುರುಗಳಲ್ಲಿ ಯಾರು ಅತ್ಯಂತ ಭಕ್ತಿಯನ್ನು ಮಾಡುವ ಸಾತ್ವಿಕರಾದ ಬ್ರಾಹ್ಮಣರೋ ಅವರನ್ನು ಕರಿ, ಅವರೆಲ್ಲರಿಗೆ ದಕ್ಷಿಣೆಯನ್ನು ಕೊಡಬೇಕು ನಾನು. ತೇಷಾಮಿ ಚ ಮೇ ಭೂಯ ಸರ್ವೇಷಾಂ ಚೋಪಜೀವಿನ. ನೋಡು, ವಸಿಷ್ಠ ಋಷಿಗಳ ಮಗ ಇದ್ದಾನೆ ಸುಯಜ್ಞ, ಒಳ್ಳೆ ಋಷಿ, ಗುರುಗಳಲ್ಲಿ ತುಂಬಾ ಭಕ್ತಿ ಅವನಿಗೆ, ಒಳ್ಳೆ ವಿದ್ವಾಂಸ, ಅವನಿಗೆ ಕರಿ, ನಾನು ಅವನಿಗೆ ಕಾಣಿಕೆಯನ್ನು ಕೊಡಬೇಕು. ಅವರ ಮನೆಗೆ ಹೋಗ್ತಾನೆ, ಕರ್ಕೊಂಡು ಬರ್ತಾರೆ. ಸಖೇ ಅಭ್ಯಾಗಚ್ಛ, ಇವನ ಓರಿಗೆಯವ, ಹಾಗಾಗಿ ಅವನಿಗೆ ಕರೆದು ಸಖೇ ಅಭ್ಯಾಗಚ್ಛ, ಗೆಳೆಯ ಬಾ, ರಾಮ ಕರಿತಾ ಇದ್ದಾನೆ. ಸುಯಜ್ಞ ಬಂದ, ಅವನಿಗೆ ಬಂಗಾರ, ಬೆಳ್ಳಿ, ಐಶ್ವರ್ಯ, ಎಲ್ಲ ಆಕಳುಗಳು, ಆನೆಗಳು, ಏನೇನೋ ದಾನವನ್ನು ಕೊಡ್ತಾನೆ. ಇನ್ನೊಬ್ಬರು ಅಗಸ್ತ್ಯ ಮತ್ತು ಕೌಶಿಕ, ಅವರಿಗೂ ಕೂಡ ಬೇಕಾದಷ್ಟು ಕೊಡ್ತಾರೆ. ಅವರು ತೈತ್ತಿರಿಯ ಶಾಖೆಯವರು, ಯಜುರ್ವೇದದ ತೈತ್ತಿರಿಯ ಶಾಖೆಯನ್ನು ಅಧ್ಯಯನ ಮಾಡಿದ ಅಗಸ್ತ್ಯ ಮತ್ತು ಕೌಶಿಕ. ಚಿತ್ರಾರ್ಥ ಎಂಬಂತಹ ಒಬ್ಬ ಸೂತ ಅವನಿಗೆ ಕೊಡ್ತಾನೆ. ಆಮೇಲೆ ಕಠ ಕಲಾಪ ಎಂಬಂತಹ ತೈತ್ತಿರಿಯ ಯಜುರ್ವೇದದ ಶಾಖೆಗಳು, ಅವುಗಳನ್ನು ಓಡಿದಂತಹ ದಂಡಮಾನವರು, ಮಾನವಕ ಅಂದ್ರೆ ಬ್ರಹ್ಮಚಾರಿಗಳು, ಆ ಬ್ರಹ್ಮಚಾರಿಗಳು ನೂರಾರು ಜನ, ಅವರೆಲ್ಲರಿಗೆ ದಾನವಾಗಿ ಕೊಡ್ತಾರೆ, ಬಂಗಾರ, ಆಕಳು, ಗದ್ದೆ, ಹೊಲ ಇತ್ಯಾದಿ ಇತ್ಯಾದಿ. ಅವರೇನು ವಿಚಿತ್ರ, ನಿತ್ಯ ಸ್ವಾಧ್ಯಾಯ ಶೀಲತ್ವ ನಾಣ್ಯ ಕುರುವಂತೆ ಕಿಂಚನ, ನಿರಂತರದಲ್ಲಿ ವೇದ ಅಧ್ಯಯನವನ್ನು ಮಾಡ್ತಾರೆ, ಬೇರೇನು ಕೆಲಸ ಮಾಡುವುದಿಲ್ಲ. ಜೊತೆಗೆ ಅಲಸರಾಗಿದ್ದಾರೆ, ಸಂಪಾದನೆ ಮಾಡ್ಲಿಕ್ಕೆ ಹೋಗುವುದೇ ಇಲ್ಲ, ವೇದಾಧ್ಯಯನ ವೇದಾಧ್ಯಯನ ವೇದಾಧ್ಯಯನ. ಹಾಗಾಗಿ ನಿತ್ಯ ಸ್ವಾಧ್ಯಾಯ ಶೀಲತ್ವ ನನ್ಯಂತ್ ಕೊಡುವಂತೆ ಕಿಂಚನ ಅಲಸ ಸ್ವಾದುಕಾಮಶ್ಚ. ಆದರೆ ರುಚಿ ರುಚಿಯಾದ ಅಡಿಗೆ ಮಾತ್ರ ತಿನ್ನುವುದಕ್ಕೆ ಅವರಿಗೆ ಅಪೇಕ್ಷೆ ಇದೆ. ಅಂಥವರಿಗೆ ಬೇಕಾದಷ್ಟು ಸಮೃದ್ಧವಾಗಿ ರಾಮ ಕೊಟ್ಟು ಸಾಗಿದ. ಹೋಗುವಾಗ ಬಾಷ್ಪಗಲಾಂಸ್ತಿಷ್ಠತಃ ಉಪಜೀವತಃ, ಕಪೋಲಕ್ಕೆ ಕಣ್ಣೀರು ಬಂದಿದೆ, ಗದ್ಗದಿತವಾಗಿದೆ ಕಂಠ, ಕುತ್ತಿಗೆ ಎಲ್ಲ ಒಳು ತುಂಬಿದೆ. ರಾಮ ಹೊರಟಿದ್ದಾನೆ, ಅವನನ್ನೇ ಉಪಜೀವಿಸಿದ, ಅವನನ್ನು ಆಶ್ರಯಿಸಿದ ಜನ ದುಃಖ ಪಡ್ತಾ ಇದ್ದಾರೆ. ಅವರಿಗೆಲ್ಲ ಸಮೃದ್ಧವಾಗಿ ಕೊಟ್ಟು 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 ಅವರಿಗೆಲ್ಲ ತೃಪ್ತಿಯಾಗುವಷ್ಟು ರಾಮ ಕೊಟ್ಟ. ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಸಂಕೋಚ, ರಾಮ ಕೊಡುವುದಕ್ಕೆ ಉತ್ಸಾಹ. ಕೊಟ್ಟ ರಾಮ ಎಲ್ಲವನ್ನು ತೆಗೆದುಕೊಂಡ್ರು. ತ್ರಿಜಟ ಅಂತ ಒಬ್ಬ ಬ್ರಾಹ್ಮಣ, ಅವನಿಗೆ ಹೆಂಡತಿ ಬಹಳ ತುಂಬಾ ಕೇಳ್ತಿದ್ಲು, ಹೋಗಿ ರಾಮನಿಗೆ ಭೇಟಿಯಾಗಿ, ಒಂದು ದಿನವಾದರೂ ಭೇಟಿಯಾಗಿ, ನಮ್ಮ ದಾರಿದ್ರ್ಯ ಹಿಂಗಿ ಹೋಗುತ್ತೆ. ಸುಧಾಮನನ್ನ ಹೆಂಡತಿ ಕೃಷ್ಣ ಹತ್ರ ಕಳಿಸಿದಂತೆ ತ್ರಿಜಟನನ್ನ ಅವನ ಹೆಂಡತಿ ರಾಮನ ಹತ್ರ ಕಳಿಸ್ತಾಳೆ. ಹೋಗಿ ಕೊಡ್ತಾರವರು, ನೀವು ಗೊತ್ತೇ ಇಲ್ಲ ನಿಮಗೆ, ಬೇಡಿಯವರಿಗೆ ಆಗಲಿ. ರಾಮ ಹೊರಟ, ರಾಮ ಹೊರಟಾಗ ತ್ರಿಜಟ ಮಧ್ಯದಲ್ಲಿ ಬಂದು ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನಾನು ಬಹಳ ಬಡವ, ನನಗೊಂದು ಸ್ವಲ್ಪ ದಾನ ಕೊಡಬೇಕು. ನೀವು ಏನ್ ಬೇಕೋ ನಿಮಗೆ, ನನಗೆ ಸಮೃದ್ಧವಾಗಿ ಬೇಕು ನೋಡಿ ದಾನ.
ಓ ಹಾಗೋ ಸಮೃದ್ಧವಾಗಿ ಬೇಕೋ ನಿನಗೆ. ನೋಡಿ ತಮಾಷೆ ಮಾಡ್ತಾ ಇದ್ದಾನೆ ರಾಮ, ತಮಾಷೆ ಮಾಡ್ತಾ ಇದ್ದಾನೆ. ಯಾವಾಗ ಎಷ್ಟು ಟೆನ್ಸ್ ಇದೆ, ಉದ್ವಿಗ್ನರಾಗಿದ್ದಾರೆ, ಜನ ಎಲ್ಲ ಹೋಗ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ರಾಮ ಹೇಳ್ತಾನೆ, ರಾಮ ತ್ರಿಜಟ ಒಂದು ಕೆಲಸ ಮಾಡು, ಇದು ಕೈ ಇಕೋ, ಇದೊಂದು ದಂಡ ಇದೆಯಲ್ಲ ಈ ಕೈಯಲ್ಲಿ, ಈ ದಂಡ ತಗೋ, ದಂಡ ತಗೋ, ನಿನ್ನ ಶಕ್ತಿ ಇದ್ದಷ್ಟು ಆ ದಂಡವನ್ನು ಬೀಸಿ ಹೊಗೆ, ದೂರ ಎಸೆದಾಗ ಎಷ್ಟು ದೂರದವರೆಗೆ ಹೋಗುತ್ತೋ ಅಷ್ಟು ದೇಶದವರೆಗೆ ಇರುವಂತಹ ಸಾವಿರ ಸಾವಿರ ಆಕೊಳಗಳನ್ನು ನಿನಗೆ ದಾನವಾಗಿ ಕೊಡ್ತೇನೆ. ಬ್ರಾಹ್ಮಣ ಉತ್ಸಾಹ ಭರಿತನಾದ, ಅವನು ಸ್ವಲ್ಪ ಗಟ್ಟಿ ಇದ್ದ ಅಂತ ತೋರ್ತದೆ. ಸಮೃದ್ಧನಾಗಿದ್ದ ಭೀಮಸೇನ ದೇವರ ಕರುಣೆ ಇತ್ತವನಿಗೆ, ಹಾಗಾಗಿ ಒಳ್ಳೆ ದೃಷ್ಟಪುಷ್ಟನಾಗಿದ್ದ. ಸೊಂಟಕ್ಕೆ ಶಾಟಿಯನ್ನು ಕಟ್ಟಿದ, ನಾನು ಹೇಳುವ ಮಾತಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ. ರಾಮಂ ದರ್ಶಯ ಧರ್ಮಜ್ಞಂ ಯದಿಕಿಂಚಿದ ವಪ್ಸಿಸಿ ಸಭಾರ್ಯಾಯ ವಚಶ್ರುತ್ವ ಶಾಟೀಮಾಚ್ಛಾದ್ಯ ದುಶ್ಚದಾಂ. ಹರುಕು ಹರುಕು ಶಾಟಿ ಅದನ್ನು ಹೊತ್ತುಕೊಂಡು ಬಂದಿದ್ದ. ಆ ಪಂಚಮಾಯ ಕಕ್ಷಾಯ ನೈತಂ ಕಂಚಿದವಾರಯನ್. ಆ ಬ್ರಾಹ್ಮಣನಿಗೆ ಎಷ್ಟು ಅಧಿಕಾರವಿತ್ತು ಅಂತಂದ್ರೆ, ಒಂದು ಮನೆ, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಏಳನೇ ಮನೆಯೊಳಗೆ ರಾಮ ಇರಬೇಕಾಗಿದೆ. ಐದು ಮನೆಯೊಳಗೆ ಒಳಗೆ ಬಂದ ಅವನು. ದ್ವಾರಪಾಲಕರು ಪ್ರತಿಯೊಂದು ಕಡೆಗಿದ್ದಾರೆ, ಆದರೆ ಆ ಬಡವ ಬ್ರಾಹ್ಮಣ ಬಂದಿದ್ದಾನೆ ಅಂತನ್ನುವ ಕಾರಣಕ್ಕಾಗಿ ಅವನಿಗೆ ಯಾರೂ ಬೇಡ ಅಂತಲ್ಲಿಲ್ಲ. ಐದು ಕಕ್ಷೆಗಳನ್ನು ದಾಟಿ ಒಳಗೆ ಬಂದು ನಿಂತುಕೊಂಡಿದ್ದಾನೆ ರಾಮ. ಅಲ್ಲೇ ಇದ್ದ, ಭೇಟಿಯಾಯಿತು. ಭೇಟಿಯಾದಾಗ ಪರಿಹಾಸ ಸಮನ್ವಿತಂ, ಪರಿಹಾಸ ತಮಾಷೆ ಮಾಡುವುದಕ್ಕಾಗಿ ಹೇಳ್ತಾನೆ. ಪರೀಕ್ಷಿಪಸಿ ದಂಡೇನ ಯಾವತ್ತಾವದ ವಪ್ಸಸೆ. ಕೋಲು ನೀನು ಬೀಸಿ ಎಷ್ಟು ದೂರ ಎಸಿತೀಯೋ ಅಷ್ಟರವರೆಗಿರುವ ಆಕಳಗಳು ನಿನಗೆ ಸಿಗತ್ತೆ, ನೋಡ್ಕೊ ಅಂದಾಗ ಆಗಲಿ ಅಂತ ಹೇಳಿ ಸಶಾಟೀಂ ಪರಿತಕ್ಕಟ್ಯಾಂ. ಕಟಿ ಸೊಂಟಕ್ಕೆ ಚೆನ್ನಾಗಿ ಬಿಗಿದ, ಸಂಭ್ರಾಂತ ಪರಿವೇಷ್ಟ್ಯತಾಂ. ಸ್ವಲ್ಪ ತಾನೋ ತಿರುಗಿದ ಶಾಟಿ ಜೊತೆಗೆ ತಿರುಗಿ ಆ ಶಾಟಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಆವಿದ್ಯ ದಂಡಂ ಚೆನ್ನಾಗಿ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಅದನ್ನು ತಿರುಗಿಸಿ ಚಿಕ್ಷೇಪ ಸರ್ವ ಪ್ರಾಣೀನ ವೇಗತಃ ತನ್ನ ಎಲ್ಲಾ ಶಕ್ತಿಯ ಬಲಪ್ರಯೋಗವನ್ನು ಮಾಡಿ ಆ ದಂಡವನ್ನು ಎಸೆದ. ವೇಗದಿಂದ ಹೋಯಿತು. ಸತೀರ್ಥ ಸರಯೂಪಾರಂ, ಎಲ್ಲಿಂದ ಎಸೆದನೋ ಅಲ್ಲಿಂದ ಸರಯೂ ನದಿಯನ್ನು ದಾಟಿ ಆಚೆ ಹೋಯ್ತದು. ಬಿಡ್ಲಿಲ್ಲ ಬ್ರಾಹ್ಮಣ, ಅವನು ಜಿದ್ದು ಕಟ್ಟಿ ಹಠ ಹಿಡಿದು ಭಾರಿ ಎಸೆದ. ಸತೀರ್ಥಾಸರಯೂಪಾರಂ ದಂಡಸ್ತಸ್ಯ ಕರಚ್ಯುತಃ ಗೋವ್ರಜೇ ಬಹು ಸಾಹಸ್ರೇ ತಪಾತ ಅಕ್ಷ ಉಕ್ಷಣ ಸನ್ನಿಧವು. ಅಷ್ಟು ದೂರದವರೆಗೆ ಹೋಯ್ತು. ಹೋದಾಗ ಆಯ್ತು, ಕೃಷ್ಣಾರ್ಪಣ ಮಸ್ತು, ತಗೋ ಎಲ್ಲ ಹಾಕೊಳ್ಳಿ ನಿನಗೆ ಅಂತ ಹೇಳಿ ರಾಮ ಕೊಟ್ಟ. ಕೊಟ್ಟು ಒಂದು ಮಾತು ಹೇಳ್ತಾನೆ, ಮನ್ಯುರ್ನ ಖಲು ಕರ್ತವ್ಯ ಪರಿಹಾಸೋ ಹ್ಯಯಂ ಮಮ. ಸಿಟ್ಟು ಮಾಡಬೇಡ, ತಮಾಷೆ ಮಾಡಿದೆ ನಾನಷ್ಟೇ. ನಿನ್ನ ಬಲವೇನಿದೆ, ನಿನ್ನ ನೋಡಿ ಬಾಡಿ ಕಟ್ಟುಗಳನ್ನು ನೋಡಿದರೆ ಒಳ್ಳೆ ಬಲಿಷ್ಠ ಅಂತ ತೋರ್ತಿತ್ತು. ಚೆನ್ನಾಗಿ ಸಾಮ ತೆಗೆದೀಯೋ, ಬುಲ್ಡೋಸರ್ ಮಾಡಿದೀಯೋ, ಅಥವಾ ಡಂಬಲ್ ಸತ್ತಿಯೋ, ಅಂತೂ ಸಮರ್ಥನಾಗಿದ್ದಿ. ಹಾಗಾಗಿ ನಿನ್ನ ಕಟ್ಟುಗಳ ಮೇಲೆ ಅಭಿಮಾನ ತುಂಬ ನಿನಗಿದೆ ಅಂತೂ ಕಾಣ್ತಿತ್ತು. ಹಾಗಾಗಿ ನಿನಗೆ ಹೇಳಿದೆ, ತಮಾಷೆ ಮಾಡಿದೆ, ಸಿಟ್ಟಿಗೆ ಬರಬೇಡ. ಮನ್ಯುನ್ ನಖಲು ಕರ್ತವ್ಯ ಪರಿಹಾಸೋಹ್ಯಯಂ ಮಮ ಇದಂ ಹಿ ತೇಜಸ್ತವಯ ದುರತ್ಯಯಂ ತದೇವ ಜಿಜ್ಞಾಸಿತುಮಿಚ್ಛತಾ ಮಯ. ನಿನ್ನ ದುರತ್ಯಯವಾದ ತೇಜಸ್ಸು ಬಲ ಪರಾಕ್ರಮವನ್ನು ನೋಡುವುದಕ್ಕೆ ನಾನು ಕೇಳಿದ್ದು, ಪ್ರಶ್ನೆ ಮಾಡಿದ್ದು. ಮಯಾರ್ಜಿತಂ ಚೈವ ಯಶಸ್ಕರಂ ಭವೇತ್ ಅಂತ ಹೇಳಿ ದಾನ ಕೊಟ್ಟ. ಬ್ರಾಹ್ಮಣರಿಗೆ, ಎಲ್ಲರಿಗೆ, ದರಿದ್ರರಿಗೆ, ಭಿಕ್ಷಾಚರಣರಿಗೆ, ಎಲ್ಲರಿಗೆ ದಾನವನ್ನು ಕೊಟ್ಟು ಸೀತೆ ರಾಮ ಲಕ್ಷ್ಮಣನಿಂದ ಕೂಡಿಕೊಂಡು ದಶರಥನ ಭೇಟಿಯಾಗುವುದಕ್ಕೆ ದಶರಥನ ಮನೆಗೆ ಬಂದರು. ಆಯ್ತು, ಅವತ್ತೇ ಹೊರಡಬೇಕು ನಿಶ್ಚಿತವಾಗಿತ್ತು. ಹಾಗಾಗಿ ಹೊರಡುವುದಕ್ಕೆ ಸಿದ್ಧನ. ಅವಿರುಹ್ಯ ಜನಶ್ರೀಮಾನ್ ಉದಾಸೀನೋ ವ್ಯಲೋಕಯತ್. ಜನ ಎಲ್ಲ ರಾಮನನ್ನು ನೋಡಬೇಕು ಅಂತನ್ನುವ ಕುತೂಹಲ ಯಾರಿಗೆ ಬಿಟ್ಟಿಲ್ಲ, ಯಾರಿಗೆ ಬಿಟ್ಟಿಲ್ಲ. ಯಾರು ಮಂತ್ರಿ ಆಗ್ತಾನೋ ಅವನನ್ನು ನೋಡಬೇಕು ಅಂತಂತಾರೆ. ಮಂತ್ರಿ ಪದವಿಯಿಂದ ಇಳಿದು ಮೂಲೆಪಾಲಾದ ಅಂದ್ರೆ ಅವನನ್ನು ನೋಡಬೇಕು ಅಂತ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಆದರೆ ರಾಮ ಹಾಗಿರಲಿಲ್ಲ. ಅವನು ಕಾಡಿಗೆ ಹೋಗುವಾಗಲೂ ಅಷ್ಟೇ ಪ್ರೇಕ್ಷಣೀಯನಾಗಿದ್ದ. ಪಟ್ಟಾಭಿಷೇಕಕ್ಕೆ ಏರುವಾಗಲೂ ಅಷ್ಟೇ ದರ್ಶನೀಯನಾಗಿದ್ದ. ಎರಡೂ ಸಂದರ್ಭದಲ್ಲೂ ಸಮಾನವಾಗಿದ್ದ ರಾಮ. ಅವನ ಚೆಲುವೇ ಅಂಥದ್ದು, ಅವನ ಗುಣವಂತಿಕೆಯೇ ಅಂಥದ್ದು. ಹಾಗಾಗಿ ರಾಮನನ್ನು ಕಾಣಬೇಕು ಅಂತನ್ನುವುದಕ್ಕಾಗಿ ಜನ ಉಪ್ಪರಿಗೆಯನ್ನು ಏರಿ, ಮಹಡಿಗಳಲ್ಲಿ ಏರಿ ಮೇಲೆ ನಿಂತು ನೋಡ್ತಾರೆ. ಆದರೆ ಉದಾಸೀನರಾಗಿ ನೋಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾ ನೋಡ್ತಾರೆ.
ಆಗ ಹರ್ಷದಿಂದ ಚಿತ್ಕಾರ ಸ್ವಾಗತಗಳನ್ನು ಮಾಡ್ತಾ ನೋಡ್ತಾ ಇದ್ರು, ಈಗ ದುಃಖದಿಂದ ದುಮ್ಮಾನದಿಂದ ನೋಡ್ತಾ ಇದ್ದಾರೆ. ಐಶ್ವರ್ಯಸ್ಯ ರಸಜ್ಞಸ್ಯನ್ ಕಾಮಾನ್ ಚಾಕರೋ ಮಹಾನ್ ನೇಕ್ಷತ್ಯೇ ಮಾಡತಂ ಕರ್ತಂ ವಚನಂ ಧರ್ಮ ಗೌರವ. ಬಹಳ ದೊಡ್ಡ ಮಾತು. ಹಣವಿಲ್ಲದವ ನಾನು ಏನು ಇಲ್ಲದೆ ಬದುಕಿದೆ ಅಂತ ಹೇಳ್ತಾನೆ, ಅದು ಅಭಾವ ವೈರಾಗ್ಯ. ಏನು ಇಲ್ಲದೆ ಬದುಕುವುದೇನು? ಏನು ಇಲ್ಲದ ಇಲ್ಲದವನು ವೈರಾಗ್ಯವೇ? ಇಲ್ಲದೇ ಇಲ್ಲ ವೈರಾಗ್ಯವೇನು? ಹಾಗಲ್ಲ ರಾಮ, ಹಾಗಲ್ಲ ರಾಮನಿಗೆ ಐಶ್ವರ್ಯ ಐಶ್ವರ್ಯಸ್ಯ ರಸಜ್ಞಸ್ಯ. ಐಶ್ವರ್ಯ ಅಂದ್ರೆ ಏನು? ಅದರ ಸುಪ್ಪತ್ತಿಗೆ ಹೇಗೆ ಸೌಖ್ಯ, ಏನು ಏನೆಲ್ಲ ಭೋಗ ಸಿಗತ್ತೆ, ಏನಾನಂದವಾಗತ್ತೆ, ಇದನ್ನು ಕಂಡು ಅನುಭವಿಸಿದ ವ್ಯಕ್ತಿ ಅದನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುವುದು. ಉದಾಸೀನವಾಗಿ ಎಲ್ಲೋ ಒಂದು ಸಣ್ಣ ಮನೆಯಲ್ಲಿ ಹಳ್ಳಿಯಲ್ಲಿ ಇರುವುದು ಮಾತ್ರವಲ್ಲ, ಕಾಡಿಗೆ ಹೋಗುವುದು. ಒಂದು ದಿನವಲ್ಲ, 14 ವರ್ಷಗಳವರೆಗೆ ಲೆಕ್ಕ ಹಾಕಿ. ಜನ ಮಾತಾಡಿಕೊಳ್ಳುವ ಮಾತಿದು. ಏನೇನೋ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಐಶ್ವರ್ಯಸ್ಯ ರಸಜ್ಞಸ್ಯಂ ಕಾಮಾನಂ ಚಾಕರೋ ಮಹಾನ್ ನೇಚ್ಛತ್ತೇ ವಾನತಂ ಕರ್ತಂ ವಚನಂ ಧರ್ಮ ಗೌರವ. ಧರ್ಮದ ಮೇಲಿನ ಗೌರವದಿಂದ ತನ್ನ ತಂದೆಯ ಮಾತು ಸುಳ್ಳಾಗಬಾರದು ಎನ್ನುವುದಕ್ಕಾಗಿ ತಾನು ಎಲ್ಲ ಐಶ್ವರ್ಯವನ್ನು ಭೋಗಿಸಿಯೂ, ಎಲ್ಲ ಸಂಪತ್ತನ್ನು ಅನುಭವಿಸಿಯೂ, ರಾಮ ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಅದಕ್ಕೆ ತಿರಸ್ಕಾರ ಮಾಡಿ ಹೊರಟಿದ್ದಾನೆ. ಇದು ದಿವ್ಯವಾದಂತಹ ಆದರ್ಶ. ಈ ತರಹದ ಆದರ್ಶ ನಮಗೆ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಯಾನ ಶಕ್ಯ ಪುರದೃಷ್ಟಂ ಭೂತೈರ್ ಆಕಾಶಗೈರಪಿ. ಆಕಾಶದಲ್ಲಿರುವ ಜಂತುಗಳು ಯಾವ ಸೀತೆಯನ್ನು ಕಾಣುವುದು ಸಾಧ್ಯವಿರಲಿಲ್ಲ, ಆ ಸೀತೆ ಈಗ ಕಾಡಿನಲ್ಲಿ ಎಲ್ಲರ ಎದುರಿನಲ್ಲಿ ಹೋಗ್ತಾ ಇದ್ದಾಳೆ. ಏನಿದೆ ಆಶ್ಚರ್ಯ! ನಿರ್ಗುಣಸ್ಯಾಪಿ ಪುತ್ರಸ್ಯ ಕಥಂ ಸ್ಯಾತ್ ವಿನಿವಾಸನಂ. ದುಷ್ಟ, ದುರ್ಗುಣಿ, ನಿರ್ಗುಣ, ಯಾವ ಗುಣಗಳಿಲ್ಲ ಅಂಥ ಹುಚ್ಚನಾದರೂ ಕೂಡ ತಂದೆ ತಾಯಿಗಳು ಮಗನನ್ನ ಪೋಷಿಸ್ತಾರೆ, ಮನೆಯಲ್ಲಿ ಇಟ್ಕೋತಾರೆ, ರಕ್ಷಿಸ್ತಾರೆ. ಹೀಗಿರುವಾಗ ಈ ಮಗ ಇಷ್ಟು ಗುಣವಂತನಾಗಿಯೂ ರಾಮನನ್ನು ಹೊರಗಟ್ಟಾ ಇರಲ್ಲ ಇವರು ತಂದೆ ತಾಯಿಗಳು. ದಶರಥ, ಕೈಕೇಯಿ, ಬುದ್ಧಿ ಇಲ್ಲ ಇವರಿಗೆ. ಜಗದಸ್ಯ ಜಗತ್ ಪೀಡೆಯ ಪೀಡಿತಂ ಸರ್ವಂ ಜಗದಸ್ಯ ಜಗತ್ಪತೇ ಮೂಲಂ ಹೇಷ ಮನುಷ್ಯಾನಂ ಧರ್ಮಸಾರೋ ಮಹಾದ್ಯುತಿ. ದೇವರ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವಂತಹ ಮಾತುಗಳೆಲ್ಲ ಬರ್ತದೆ. ಗಚ್ಚಂತ ಮನುಗಚ್ಚಾಮೋ ಏನ ಗಚ್ಚತೆ ರಾಘವ. ರಾಮ ಯಾವ ಮಾರ್ಗದಿಂದ ಹೋಗ್ತಾನೆ ಅದೇ ಮಾರ್ಗದಿಂದ ನಾವು ಹೋಗಿ ರಾಮನ ಜೊತೆಗೆ ಕಾಡಿನಲ್ಲಿ ವಾಸವಾಗಿರೋಣ. 14 ವರ್ಷಗಳವರೆಗೆ ಊರಿಗೆ ಬರುವುದು ಬೇಡ. ಅದೇ ನಮ್ಮ ಉದ್ಯಾನ, ಕ್ಷೇತ್ರ, ಮನೆ, ಹೊಲ, ಗದ್ದೆ, ಐಶ್ವರ್ಯ, ಭೋಗ ಎಲ್ಲವೂ ಹೋಗು. ನಾವು ಯಾರೂ ಇರುವುದು ಬೇಡ. ಯಾರು ಇಲ್ಲದೆ ಇದ್ರೆ ಏನಾಗತ್ತೆ? ಇಲಿಗಳು ಓಡಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಲಿಗಳು ವಾಸವಾಗಿರುವ ಇಲಿಗಳ ರಾಜ್ಯದಲ್ಲಿ ರಾಜನಾಗಲಿ ಭರತ, ಕೈಕೇಯಿ ಪಟ್ಟದ ಮಹಿಷಿ ಆಗಲಿ, ಸುಖ ಭೋಗಿಸ್ಲಿ. ನಾವು ಯಾರೂ ಇಲ್ಲಿರೋದು ಬೇಡ, ನಡೀರಿ ಹೋಗೋಣ ಅಂತ ಪರಸ್ಪರ ಹೇಳಿಕೊಂಡು, ಉಪತ್ತ ಧನಹಾನ್ಯಾನಿ ಹತಸಾರಾಣಿ ಸರ್ವಶಃ ರಜಸ ಅಭ್ರವಕಿರಣಾನಿ ಪರಿತ್ಯಕ್ತಾನಿ ದೈವತೈಹಿ ಮೋಷಕೈಹಿ ಪರಿಧಾವದ್ಭಿ ಉದ್ಬಿಲೈರು ಆವೃತಾನಿ ಚ. ಬಿಲಗಳಲ್ಲಿ ಮೂಷಕಗಳು, ಇಲಿಗಳು ಇರುವೆ, ಅವುಗಳನ್ನೆಲ್ಲ ತೆಗೆದು ಮೇಲೆ ಬಂದು ಅವೆಲ್ಲ ಓಡಾಡಿ ಅಂತ ಮನೆಗಳಲ್ಲಿ ಅವಳ ರಾಜ್ಯವನ್ನು ಮಾಡಿ. ಏನು ಸುಖ ಪಡ್ತಾಳು, ಪಡ್ಲಿ, ನಾವು ಹೋಗೋಣ. ಅಸ್ಮತ್ಯಕ್ತಾನಿ ಕೈಕೇಯಿ ವೇಷ್ಮಾನಿ ಪ್ರತಿಪದ್ಯತಂ ವನಂ ನಗರಮೇ ವಾಸ್ತು. ವನದಲ್ಲೇನೆ ನಾವು ನಗರವನ್ನು ನಿರ್ಮಾಣ ಮಾಡೋಣ. ರಾಮ ಎಲ್ಲಿರ್ತಾನೋ ಅಲ್ಲಿ ನಗರವೇ ವನವಾಗಿ ಹೋಗಲಿ. ಪುರಂ ಸಂಪದ್ಯತಂ ವನಂ. ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಆ ಮಾತುಗಳು ಕಿವಿಗೆ ಬೀಳುವುದಿಲ್ಲ ಅಂತಿಲ್ಲ, ರಾಮನಿಗೆ ಕಿವಿಗೆ ಕೇಳ್ತಾ ಇವೆ. ಆದರೆ ನವಿಚಕ್ರಸ್ಯ ಮಾನಸಂ, ಅವನ ಮನಸ್ಸಿಗೆ ಏನು ವಿಕಾರವಾಗಲಿಲ್ಲ, ಶಾಂತನಾಗಿದ್ದ. ರಾಮನ ಸಮತೋಲ ಏಕಪ್ರಕಾರವಾಗಿದೆ. ಎಲ್ಲ ತಿಳುವಳಿಕೆ ಇದೆ, ಆದರೆ ರಾಮ ತನ್ನ ಸಮತೋಲವನ್ನು ಕಳಕೊಂಡಿಲ್ಲ, ಏಕಪ್ರಕಾರವಾಗಿದ್ದಾನೆ. ಒಂದು ನಿಮಿಷ ಸೀತೆಯ ಮುಂದೆ ತನ್ನ ದುಃಖವನ್ನು ತೋಡಿಕೊಂಡು ಬಿಟ್ಟ, ಮುಗಿದೋಯಿತು. ಅದಾದ ಮೇಲೆ ಆರ್ಗ್ಯುಮೆಂಟ್ ಶುರುವಾಯಿತು, ಅಲ್ಲಿಗೆ ಪರ್ಯವಸಾನ. ಹಾಗಾಗಿ ರಾಮನಿಗೆ ದುಃಖವೇ ಆಗಲಿಲ್ಲ, ಆದ ದುಃಖವನ್ನು ಒಂದು ಕ್ಷಣವೂ ತೋರಗೊಡಲಿಲ್ಲ. ರಾಮ ಚಿತ್ತ ವಿಕ್ರಿಯ ಇಲ್ಲದೆ ಕಾಡಿಗೆ ಹೊರಡುವ ಸಿದ್ಧತೆಯನ್ನು ಮಾಡಿದ್ದಾನೆ. ದದರ್ಶಾವಸ್ಥಿತಂ ದೀನಂ ಸುಮಂತ್ರಂ ಅವಿದೂರತಃ
ದೀನನಾಗಿ ದುಃಖದಿಂದ ಬಳಲಿದ ಸುಮಂತ್ರ ಸಾರಥಿ ದೂರ ನಿಂತಿದ್ದ. ಅವನನ್ನು ಕರೆದ, ಬಾಯಿ ರಥವನ್ನು ತೆಗೆದುಕೊಂಡು ಬಾ, ನಾನು ಹೋಗಬೇಕು, ತಂದೆ ಎಲ್ಲಿದ್ದಾನೆ ನೋಡು, ತಂದೆಗೆ ಮೊದಲು ಹೇಳು ನಾನು ಬಂದಿದ್ದೇನೆ ಅಂತ. ಅವನನ್ನುಜ್ಞೆ ನಮಸ್ಕಾರ ಮಾಡಿ ಅನುಜ್ಞೆಯನ್ನು ಪಡೆದು ನಾನು ಕಾಡಿಗೆ ಹೊರಡಬೇಕು. ಪೂರ್ವಂ ಸೂತೋ ಜಯಾಶಿಷ ಭಯವಿಕ್ರಮಯಾವಾಚ ಮಂದಯಾಷ್ಟ್ರಕ್ಷಣಯಬ್ರವೀತ್. ಬ್ರಾಹ್ಮಣರಿಗೆ ಧನವನ್ನೆಲ್ಲ ಕೊಟ್ಟು ರಾಮ ನಿನ್ನ ಮಗ ಹೊರಗೆ ನಿಂತಿದ್ದಾನೆ, ಕರೆಯಲೇ ಅಂತ ಕೇಳ್ತಾನೆ. ಕರಿ, ಒಳಗೆ ಬರಲಿ ಅಂತ ಕರೀತಾರೆ. ಆಗ ಸುಮಂತ್ರನಿಗೆ ದಶರಥ ಹೇಳ್ತಾನೆ, ನನ್ನ 350 ಜನ ಮಡದಿಯರನ್ನು ಕರಿ, ಅವರೆಲ್ಲ ಬಂದು ನಿಲ್ಲಲಿ, ಅವರ ಎದುರು ಅವರಲ್ಲಿ ಅವರಿಂದ ಕೂಡಿ ನಾನು ದಶರಥನಿಗೆ ರಾಮನಿಗೆ ಆಶೀರ್ವಾದ ಮಾಡ್ತೀನಿ, ಅವರೆಲ್ಲರ ಜೊತೆಗೆ ನಾನು ನೋಡಬೇಕು ನನಗೆ ಅಪೇಕ್ಷೆ. ಅಷ್ಟೆಲ್ಲ ಜನ ಬರ್ತಾರೆ, ಅವರೆಲ್ಲರ ಜೊತೆಗೆ ದಶರಥ ನಿಲ್ತಾರೆ. ಆಗ ರಾಮನ ಭೇಟಿಯಾಗ್ತದೆ. ರಾಮ ಬಂದು ಮೊತ್ತ ಮೊದಲಿಗೆ ಅರ್ಧ ಸಪ್ತ ಶತಸ್ತತ್ರ ಪ್ರಮದ ಸ್ತಂಭಲೋಚನಾ, ಅರ್ಧ ಸಪ್ತ ಶತ 700 ಅರ್ಧ 350 ಜನ ಅವರೆಲ್ಲ ಪ್ರಮದೆಯರು, ಆ ಸ್ತ್ರೀಯರು ಹೆಣ್ಣು ಮಕ್ಕಳು ಅವರೆಲ್ಲ ಬರ್ತಾರೆ. ರಾಮ ಒಳಗೆ ಬರ್ತಾನೆ, ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಮತ್ತೆ ಮೂರ್ಛಿತನಾದ ಮಧ್ಯದಲ್ಲಿ ರಾಮ ಬರ್ತಾನೆ ಅಂತನ್ನುವುದಕ್ಕಾಗಿ ಸ್ವಾಗತಕ್ಕೆ ದಶರಥ ಓಡಿ ಬರ್ತಾನೆ, ಅರ್ಧದಲ್ಲಿ ಕುಸಿದು ಕೆಳಗೆ ಬೀಳ್ತಾನೆ. ರಾಮ ಓಡಿ ಬಂದು ಅವನನ್ನು ಎತ್ತುತ್ತಾನೆ, ಕಾರಣದಲ್ಲಿ ಬಂದು ಆಸನದಲ್ಲಿ ಕೂಡಿಸ್ತಾನೆ. ಭವರಾಜ ನಿಗೃಹ್ಯಮ ದಶರಥ ಅಂತಾನೆ, ಏನು ವಿಚಾರ ಬೇಡ, ನಾನು ಆಡಿದ ಮಾತು ಸತ್ಯವಾಗಬೇಕು ಅಂತನ್ನುವುದನ್ನ ಪಾಲಿಗೆ ಬಿಟ್ಟು ಬಿಡು, ನೀನು ಯಾಕೆ ಅದನ್ನು ಸತ್ಯ ಮಾಡಬೇಕು, ನೀನು ನನ್ನನ್ನ ಸೋಲಿಸಿ ನನ್ನನ್ನ ಕಾರಾಗಾರದಲ್ಲಿಟ್ಟು ನನ್ನನ್ನ ಬಂದಿಯಲ್ಲಿಟ್ಟು ನನ್ನನ್ನು ಕೈಕೈಯನ್ನು ಬಂದಿಯಲ್ಲಿಟ್ಟು ನೀನು ರಾಜನಾಗು, ಇದು ನನ್ನ ಆಜ್ಞೆ, ಇದು ನನ್ನ ಪ್ರಾರ್ಥನೆ, ಇದು ನನ್ನ ಮನದ ಇಚ್ಛೆ, ಇದನ್ನು ಪೂರೈಸು. ನಿಗೃಹ್ಯ ಮಾಂ ನಮೇ ರಾಜ್ಯಸ್ಯ ಕಾಂಕ್ಷಿತ, ಅಪ್ಪ ತಂದೆ ನನಗೆ ರಾಜ್ಯ ಬೇಕಾಗಿತ್ತು ಅಂದ್ರೆ ನಾನು ಯಾವಾಗಲೂ ಮಾಡ್ತಿದ್ದೆ, ನನಗೆ ರಾಜ್ಯ ಬೇಕಾಗಿಲ್ಲ, ರಾಜ್ಯದ ಇಚ್ಛೆ ಇಲ್ಲ, ನನಗೆ ಸುಖದ ಇಚ್ಛೆ ಇಲ್ಲ. ನವಪಂಚಚ ವರ್ಷಾಣಿ ವನವಾಸೆ ವಿಹೃತ್ಯತೆ ಗಚ್ಚಸ್ವಾರಿಷ್ಟ ಮವ್ಯಗ್ರಹ ಪಂಥಾನವಕುತೋ ಭಯಂ, ಸುಖವಾಗಿ ಹೋಗಿ ಬಾ ಅಂತ ಹೇಳಿ ರಾಮನನ್ನ ಕೊಟ್ಟು ಕಳಿಸ್ತಾನೆ. ನಹಿ ಸತ್ಯಾತ್ಮನಸ್ತಾತ ಧರ್ಮಾಭಿಮನಸಸ್ತವ ಸನ್ನಿವರ್ತಯಿತು ಬುದ್ಧಿ ಶಕ್ಯತೆ ರಘುನಂದನ. ರಾಮ, ನಾನು ಎಷ್ಟು ಮಾತುಗಳನ್ನು ಹೇಳಿದರೂ ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡುವುದು ಸಾಧ್ಯವಾಗ್ತಾ ಇಲ್ಲ. ಕಾಡಿಗೆ ಹೋಗುವ ನಿನ್ನ ನಿಲುವು ನಿರ್ಧಾರ ಅದು ಬದಲಾಗ್ತಾ ಇಲ್ಲ, ಹೋಗಿ ಬಾ, ಒಳ್ಳೆಯದಾಗಲಿ. ಅದ್ಯತ್ಯುದಾನಿಂ ರಜನೀಂ ಪುತ್ರ ಮಾಗಚ್ಚ ಸರ್ವಥ. ಒಂದು ಕೆಲಸ ಮಾಡು, ಇವತ್ತು ಒಂದು ದಿನ ರಾತ್ರಿ ಇದ್ದು ಬಿಡು ಸಾಕು, ನಾಳೆ ಹೋಗು, ನಾಳೆ ಬೆಳಗಾದರೆ ನೀನು ಕಾಡಿಗೆ ಹೋಗು, ಇವತ್ತು ಮಾತ್ರ ರಾತ್ರಿ ನನ್ನ ಜೊತೆಗಿರು. ಇಷ್ಟು ಒಂದು ಕೆಲಸ ಮಾಡಲಿಕ್ಕಾಗತ್ತೆಯೋ, ಆಗೋದಿಲ್ವೇ, ಅಸತ್ಯ ಏನಿದೆ ಇದರಲ್ಲಿ, ಇರು ಹೋಗಬೇಡ. ಏಕಾಹಂ ದರ್ಶನೇನಾಪಿ ಸಾಧು ತಾವಚ್ಛಾಮ್ಯಹಂ, ನಿನ್ನನ್ನೇ ನೋಡ್ತಾ ಒಂದು ದಿನ ಕಾಲ ಕಳಿತೀನಿ, ನಾನು ಆನಂದ ಪಡ್ತೇನೆ. ಕಾಡಿಗೆ ಹೋಗ್ತೀಯಲ್ಲ, ಆಮೇಲೆ ಕಾಣುವುದಿಲ್ಲಲ್ಲ, ನಿನ್ನನ್ನು ನೋಡ್ತಾ ಕೂಡ್ತೇನೆ. ಹೊಸೆಯ ಮಧ್ಯ ಹೊಸ ಇಮಾಂ ಅದ್ಯ ಶರವರೀಂ ಶ್ವಕ್ಕಲ್ಲೇ ಸಾಧಯಿಷ್ಯಸಿ, ನಾಳೆ ಬೆಳಗ್ಗಿನ ಜಾವ ನೀನು ಸಾಧು. ರಾಮ ಏನ್ ಹೇಳಬೇಕು, ರಾಮ ಏನ್ ಹೇಳಬೇಕು, ರಾಮನಂದ ಸತ್ಯವನ್ನು ಪಾಲಿಸಬೇಕು ಎಂಬಂತಹ ಸದ್ಗುಣ ಇವತ್ತು ಇದೆ, ನಾಳೆ ಬೆಳಗಾಗುವುದರೊಳಗೆ ಆ ಗುಣ ನನ್ನಲ್ಲಿ ಮಾಯವಾದರೆ ನಾನೇನು ಮಾಡಿ, ತಂದೆಯ ಆಜ್ಞೆಯನ್ನು ಪಾಲಿಸಬೇಕು ಎಂಬ ಛಲ ಇವತ್ತಿದೆ, ಅದು ಗುಣ. ಆ ಗುಣವನ್ನು ನಾನು ಬೆಳಗಿನ ಜಾವದೊಳಗೆ ರಾತ್ರಿ ಕಳೆಯುವುದರೊಳಗೆ ಆ ಗುಣವನ್ನು ಕಳ್ಕೊಂಡ್ರೆ ನಾನೇನು ಮಾಡಲಿ, ನಾನಿರುವುದಿಲ್ಲ. ಪ್ರಾಪ್ಸ್ಯಾಮಿ ಯಾನ್ ಗುಣಾನ್ ಅದ್ಯ ಕೋಮೇಶ್ವಸ್ತಾನ್ ಪ್ರದಾಸ್ಯತಿ ಅಪಕ್ರಮಣಮೇ ಮಾತಃ ಸರ್ವಕಾಮೈರಹಂ ವೃಣೇ. ಯಾವ ಗುಣಗಳು ಇವತ್ತಿದೆಯೋ ಆ ಗುಣಗಳು ನಾಳೆ ಇರುತ್ತೆ ಅಂತ ನಿರ್ಣಯವಿಲ್ಲ. ಮನುಷ್ಯನ ಮನಸ್ಸು ಚಂಚಲ, ಮನುಷ್ಯನ ಮನಸ್ಸು ಯಾವುದಕ್ಕೋ ರಿಸಾರ್ಟ್ಗೆ ಹೋಗುತ್ತೆ, ಎಲ್ಲೋ ಹೋಗಿ ಸೇರಿಬಿಡುತ್ತದೆ. ಮನುಷ್ಯನ ಮನಸ್ಸಿನೊಳಗೆ ಕೆಲವೊಮ್ಮೆ ಧರ್ಮದ ಸೋಗಿನಿಂದ ಅಧರ್ಮ ಪಟ್ಟವನ್ನು ಹೊಂದಿಬಿಡುತ್ತದೆ, ಬುದ್ಧಿ ಅದನ್ನು ಸ್ಥಾಪನೆ ಮಾಡಿಬಿಡುತ್ತದೆ.
ಏನು ಪುಣ್ಯ, ಏನು ಪಾಪ, ಏನು ವನ, ಏನು ಅರಣ್ಯ, ಯಾಕೆ ಸತ್ಯ, ಇದೆಲ್ಲ ಸುಳ್ಳು, ಈ ಮಾತು ಬೇಡ, ಇಲ್ಲೇ ಇರು, ತಂದೆಯ ಸೇವೆ ಮಾಡು, ರಾಜ್ಯವನ್ನಾಳು ಅಂತ ನನ್ನ ಬುದ್ಧಿಯೇ ನನಗೆ ಆರ್ಗ್ಯುಮೆಂಟ್ಗಳನ್ನು ಕಲಿಸುವುದಕ್ಕೆ ಪ್ರಾರಂಭ ಮಾಡಿದರೆ ಮನಸ್ಸನ್ನ ತಡೆದುಕೊಳ್ಳಿಕ್ಕಾಗುವುದಿಲ್ಲ. ರಾಮ ಮಾನವರ ಸ್ವಭಾವವನ್ನು ಹೇಳ್ತಾ ಇದ್ದಾನೆ, ಮಾನವರ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ ಅನ್ನೋದನ್ನು ಹೇಳ್ತಾನೆ, ಮಾನವರಿಗೆ ಶಿಕ್ಷಣೆ ಕೊಡ್ತಾ ಇದ್ದಾನೆ. ಮನುಷ್ಯ ಮಾಡಬೇಕು ಅಂತಂದುಕೊಂಡದ್ದು ಇಂಥ ಗಟ್ಟಿಯಾದ ನಿಲುವು ದೀರ್ಘಕಾಲದವರೆಗೆ ಇರುವುದಿಲ್ಲ. ಆದ್ದರಿಂದ ಯಾವಾಗ ಅನ್ಕೋತಾನೋ ಆಗ ಮಾಡಿ ಮುಗಿಸಬೇಕದನ್ನ, ಅಂದಾಗ ಮಾತ್ರ ಅದು ಕೈಗೂಡುತ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಬಹಳ ದಿನಗಳವರೆಗೆ ವಿಚಾರ ಮಾಡಿ 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 ಕೊನೆಗೂ ತಾನು ನಿಷೇಧ ಪರವಾಗಿ ಪ್ರವೃತ್ತನಾಗಿ ಬಿಡ್ತಾನೆ. ನೆಗೆಟಿವ್ ಆದ ವಿಚಾರಗಳು ಅವನ ಮನಸ್ಸಿಗೆ ಬಂದು ಬಿಡುತ್ತದೆ. ಆದ್ದರಿಂದ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು, ಬಹಳ ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವು ಮಾತುಗಳನ್ನು ಶೀಘ್ರದಲ್ಲಿ ಕಾರ್ಯಗತವಾಗಿ ಮಾಡಿಬಿಡಬೇಕು. ಆದ್ದರಿಂದ ನಾನು ಇವತ್ತೇ ಹೊರಡ್ತೇನೆ, ನಾಲಲ್ಲ ಅಪ್ಪ, ಅನುದ್ಯ ಕೊಡು ಸಾಕು. ಪ್ರಾಪ್ಸ್ಯಾಮಿ ಯಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರದಸ್ಯತಿ, ಆ ಗುಣಗಳನ್ನು ನಾಳೆ ಯಾರು ಕೊಟ್ಟಾರು ನನಗೆ, ಏನು ಭರವಸೆ ಇದೆ? ರಾಮನಂಥ ರಾಮ ಈ ಮಾತನ್ನು ಹೇಳ್ತಾನೆ, ನಮಗೆ ಆದರ್ಶವಾಗಲಿಕ್ಕಿಲ್ಲೇನು? ರಾಮ ಗುಣಪೂರ್ಣ ಬಿಟ್ಟು ಬಿಡಿ, ರಾಮ ಸದ್ಗುಣಿ ಹೌದಲ್ಲ, ಅಂಥ ಮಹಾತ್ಮ ಈ ಮಾತನ್ನು ಹೇಳುವಾಗ ನಮ್ಮಂಥ ಸಾಮಾನ್ಯರು ಏನಂತ ತಿಳಿಬೇಕು? ಅದು ರಾಮನ ಉದ್ದೇಶ. ಇದು ಇಡೀ ಜಗತ್ತಿಗೆ, ಕೋಟಿ ಕೋಟಿ ಜನರಿಗೆ, ರಾಮಾಯಣ ವಾಚಕರಿಗೆಲ್ಲ ಇದೊಂದು ಆದರ್ಶವಾಗಿರಲಿ ಅನ್ನುವುದಕ್ಕಾಗಿ ರಾಮ ಈ ಮಾತನ್ನ ತನ್ನ ಮೇಲೆ ಹಾಕಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದ. ಪ್ರಾಪ್ಸ್ಯಾಮಿ ಯಜ್ಞಾನದ್ಯ ಗುಣಾನ್ ಕೋಮೇಶ್ವಸ್ತಾನ್ ಪ್ರದಸ್ಯತಿ ಅಪಕ್ರಮಣ ಮೇ ಮಾತಃ ಸರ್ವಕಾಮೈರಹಂ ವೃಣೆ ನಹಿ ಕಾಂಕ್ಷಿತಂ ರಾಜ್ಯಂ. ರಾಜ್ಯ ನನಗೆ ಬೇಕಿಲ್ಲ, ಸುಖ ನನಗೆ ಅಗತ್ಯವಿಲ್ಲ, ಪ್ರಿಯವಾದದ್ದು ಬೇಡ. ಯಥಾ ನಿದೇಶಂ ಕರ್ತಂ ವೈ, ನಿನ್ನ ಆದೇಶದಂತೆ ಮಾಡುವುದೇ ನನ್ನ ಉದ್ದೇಶ, ಅದು ಬಿಟ್ಟು ನನಗೆ ಬೇಡ ಮತ್ತೊಂದು. ನಹಿ ಕ್ಷುಭ್ಯತೆ ದುರ್ಧರ್ಷ ಸಮುದ್ರ ಸಹಿತಂ ಪತಿ. ಸಮುದ್ರಕ್ಕೆ ಎಂದೆಂದಿಗೂ ಕ್ಷೋಭ ಬರುವುದಿಲ್ಲ. ಕಾಡಿಗೆ ಹೋಗಬೇಕು, ರಾಜ್ಯ ಬಿಡಬೇಕು ಎನ್ನುವಾಗ ನನಗೆ ಕ್ಷೋಭವಾದರೆ ಅದು ಒಳಿತಲ್ಲ, ನಾನು ಕ್ಷೋಭಗೊಳ್ಳುವುದಿಲ್ಲ, ಶಾಂತನಾಗಿ ಮನಸ್ಸಿಗೆ ಪ್ರಸನ್ನನಾಗಿ ನಾನು ಹೋಗಿ ಬರ್ತೇನೆ. ರಾಮನ ಗಂಭೀರ್ಯ, ರಾಮನ ದುರ್ಧರ್ಷತ್ವ, ರಾಮನನ್ನ ಅಳಿಸುವುದು ಸಾಧ್ಯವಿಲ್ಲ, ರಾಮನನ್ನ ರಾಮನ ಚಿತ್ತ ಭ್ರಮಗೊಳಿಸುವುದು ಸಾಧ್ಯವಿಲ್ಲ, ಕ್ಷೋಭಗೊಳಿಸುವುದು ಸಾಧ್ಯವಿಲ್ಲ, ಅವನನ್ನು ಎಕ್ಸೈಟ್ ಮಾಡುವುದು ಆಗುವುದಿಲ್ಲ. ರಾಮ ಗಂಭೀರ. ವಜ್ರಾದಪಿ ಕಠೋರಾಣಿ, ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸಾಕು ಅಷ್ಟೇ ಮಾತು ಸಾಕು ಈಗ. ವಜ್ರಾದಪಿ ಕಠೋರಾಣಿ, ವಜ್ರ ಗಟ್ಟಿ ಅಂತ ಕೇಳ್ತೇವೆ, ಆ ವಜ್ರಕ್ಕಿಂತಲೂ ಗಟ್ಟಿಯಾಗಿರತಕ್ಕಂಥದ್ದು ರಾಮ. ಸತ್ಯವನ್ನು ಪಾಲಿಸಬೇಕು ಅಂತನ್ನುವ ಮಾತಿಗೆ ಬಂದಾಗ ವಜ್ರಕ್ಕಿಂತಲೂ ಗಟ್ಟಿ ರಾಮ. ಹಾಗಾಗಿ ನಹಿ ಕ್ಷುಭ್ಯತೆ ದುರ್ಧರ್ಷ ಸಮುದ್ರ ಸರಿತಾಂ ಪತಿ ಪ್ರತ್ಯಕ್ಷಂ ತವ ಸತ್ಯೇನ ಸುಕೃತೇನ ಚತೆ ಶಪೆ. ನನ್ನ ಸತ್ಯ ನನ್ನ ಪುಣ್ಯ, ನಿನ್ನ ಸತ್ಯ ನಿನ್ನ ಪುಣ್ಯ ಇವುಗಳನ್ನ ಆಣೆ ಹಾಗೆ ಹೇಳ್ತೀನಿ, ನಾನು ಕಾಡಿಗೆ ಹೋಗಿ ಬರ್ತೇನೆ, ನಿನಗೆ ಚಿಂತೆ ಬೇಡ. ವನೇ ರಂಸ್ಯಾಮಹೇ ವಯಂ, ನೀನು ದುಃಖ ಪಡಬೇಡ, ನಾವು ವನದಲ್ಲಿ ಸುಖವಾಗಿರ್ತೇವೆ, ಆನಂದದಿಂದ ಬಾಳ್ತೇವೆ, ಚಿಂತೆ ಬೇಡ. ಪಾಣಿಂ ಪಾಣವು ವಿನಿಷ್ಪಿಷ್ಯ ದಂತಾನ್ ಕಟಕಟಾಯಚೆ. ಹುಲ್ಲು ಕಡಿದು ಕೈ ತಿಕ್ಕಿ ದಶವಥ ಪೀಡೆಯಿಂದ ದುಃಖದಿಂದ ಕೌಸಲ್ಯನ್ನ ಕೈಕೇಯಿಯನ್ನ ಬೈದು ವಾಕ್ಯ ವಜ್ರೈ ಅನುಪಮೈ ನಿರ್ಭಿಂದನ್ನಿವ ಚಾಶುಭೈ ಕೈಕೇಯ ಸರ್ವಪರವಾಣಿ ಸುಮಂತ್ರ ಪ್ರತ್ಯಭಾಷತ. ಸುಮಂತ್ರ ಮಾತಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ. ಸುಮಂತ್ರ ಹೇಳ್ತಾನೆ, ನಹ್ಯ ಕಾರ್ಯತಮಂ ಕಿಂಚಿತ್ತವ ದೇವೀಹ ದೃಶ್ಯತೆ. ನೀನು ಮಾಡಲಾರದ ಕೆಲಸ ಮತ್ತೊಂದಿಲ್ಲ, ಎಲ್ಲ ಪಾಪವನ್ನು ನೀನು ಮಾಡ್ತಿ. ಗಂಡನನ್ನು ಕೊಲ್ಲುವುದಕ್ಕೆ ಹಿಂದೆ ಮುಂದೆ ನೋಡದ ಮಾರಿ ನೀನು ಪಿಶಾಚಿ. ವಯಂ ತತ್ರ ಗಮಿಷ್ಯಾಮೋ ಯತ್ರ ಗ್ರಾಮೋ ಭ್ರಮಿಷ್ಯತಿ. ರಾಮ ಎಲ್ಲಿ ಹೋಗ್ತಾನೋ ಅಲ್ಲಿ ನಾವು ಸಾಗುತ್ತೇವೆ. ನಿನ್ನ ಊರಲ್ಲಿ ನಾವಂತೂ ಇರುವುದಿಲ್ಲ, ಒಬ್ಬ ಬ್ರಾಹ್ಮಣ ಸಿಗುವುದಿಲ್ಲ. ಪತಿದ್ರೋಹ, ಸುತದ್ರೋಹ, ಧರ್ಮದ್ರೋಹ, ರಾಜ್ಯದ್ವೇಷ ಇವುಗಳನ್ನು ಮಾಡುವ ನಿನ್ನ ರಾಜ್ಯದಲ್ಲಿ ಯಾರಿರ್ತಾರೆ? ನಿನ್ನ ಅಭಿಜಾತ್ಯ ಹೀಗಿದೆ, ನಿನ್ನ ಹುಟ್ಟು ಹೀಗಿದೆ, ನಿನ್ನ ತಾಯಿ ಹೀಗೆ ಆಗಿದ್ದು, ಆ ತಾಯಿಯ ದುರ್ಗುಣದಿಂದಾಗಿ ನೀನು ಈ ತರಹ ದುರ್ಗುಣಿಯಾಗಿದ್ದಿ. ನಿನ್ನ ತಾಯಿಯ ಕಥೆ ಹೇಳ್ತೇನೆ ಕೇಳು. ನಿನ್ನ ತಂದೆಗೆ
ಒಬ್ಬ ಬ್ರಾಹ್ಮಣ, ಒಬ್ಬ ರಾಜ, ಒಬ್ಬ ಬ್ರಾಹ್ಮಣ ಉತ್ತಮವಾದ ವರವನ್ನು ಕೊಟ್ಟ. ಏನು ವರವನ್ನು ಕೊಟ್ಟ? ಅವನೇನೋ ಸೇವೆ ಮಾಡಿದ, ಬ್ರಾಹ್ಮಣನ ಸೇವೆ ಮಾಡಿದ್ದಕ್ಕೆ ಆ ಋಷಿ ವರವನ್ನು ಕೊಟ್ಟ ಸಂತುಷ್ಟನಾಗಿ. ವರ ಏನು? ಯಾವ ಹುಳಗಳು ಇರಿದೆಗಳು ಮಾತಾಡಿದ್ರೂ ಆ ಮಾತುಗಳು ಕೇಳಬೇಕು, ತಿಳಿಬೇಕು, ಅರ್ಥವಾಗದು. ಹೀಗೆ ವರವನ್ನು ಕೊಟ್ಟ. ಒಂದು ಕಡೆಗೆ ಎರಡು ಇರಿವೆಗಳು ಮಾತಾಡಿತು, ಮಾತಾಡಿದಾಗ ಕೇಳಿಸಿಕೊಂಡ, ಕೇಳಿಸಿ ಎಂದು ನಕ್ಕು ಬಿಟ್ಟ. ನಕ್ಕಾಗ ಪಕ್ಕದಲ್ಲಿರುವ ನಿನ್ನ ತಾಯಿ, ಅವನ ಹೆಂಡತಿ, ಹಠ ಮಾಡಿದ್ವಿ, ಏನು ಹೇಳಿ, ಯಾಕೆ ನಕ್ಕಿರಿ? ನಿನಗಲ್ಲೇ, ನನಗಲ್ಲ ಅಂದ್ರೆ ಯಾಕೆ ನಕ್ಕಿರಿ? ಯಾರೂ ಇಲ್ಲ ಇಲ್ಲಿ, ನೀವು ಯಾಕೆ ನಕ್ಕಿರಿ? ನಿನಗಲ್ಲ, ನಾನು ಏನೋ ನೆನಪಾಗಿ ನಕ್ಕೆ. ನನಗಾಗೇ ನೀವು ನಕ್ಕದ್ದು, ಅಥವಾ ಹೇಳಿ ಯಾಕೆ? ಅವನು ವಿಚಾರ ಮಾಡಿದ, ಏನು ಮಾಡಲಿ ಈ ಸುದ್ದಿಯನ್ನು, ಹೇಳೋ ಬೇಡವೋ? ಕೊನೆಗೆ ಹೋಗಿ ಆ ಬ್ರಾಹ್ಮಣನಿಗೆ ಕೇಳಿಕೊಂಡು ಬಂದ ಋಷಿಗೆ, ಹೇಳೋ ಬೇಡೋ ಅಂತ. ಅವಳು ಏನಾದರೂ ಅಲ್ಲಿ ನೀನು ಹೇಳಬೇಡ, ಹೇಳಿದ್ರೆ ನೀನು ಸತ್ತೋಗ್ತಿ, ಈ ವಿದ್ಯೆ ಅಂತಹದ್ದು ಹೇಳಲಿಕ್ಕೆ ಹೋಗ್ಬೇಡ. ಆಗ ಅವಳಿಗೆ ತಿರುಗಿ ಬಂದು ಹೇಳಿದ, ನಿನಗೆ ಬೇಕಾದ್ರೆ ಇರು, ಬೇಡವಾದ್ರೆ ಹೋಗ್, ಗೆಟ್ ಲಾಸ್ಟ್, ನಾನು ನಿನಗೆ ಹೇಳೋದಿಲ್ಲ, ಏನು ಮಾಡ್ತೀಯ ಮಾಡ್ಕೋ ಅಂತ. ಋಷಿಯ ಮಾತನ್ನು ಕೇಳಿಕೊಂಡು ನಿನ್ನ ತಂದೆ ನಿನ್ನ ತಾಯಿಗೆ ಹೀಗೆ ಹೇಳಿದಾಗ ಬಿಟ್ಟು ಬಿಟ್ಟ ಸುಖವಾಗಿ ಇದ್ದ, ಜೀವನ ನಡೀತು. ಹಠ ಮಾಡಿ ನೀನು ಸತ್ತಾದರೂ ಸಾಯಿ, ನನಗೆ ಸುದ್ದಿ ಹೇಳು ಅಂತಂದವಳು. ಆದ್ದರಿಂದ ಅಂಥವಳ ಮಗಳು ನೀನು ಅಂದಮೇಲೆ ನೀನು ಎಂಥ ಪುಣ್ಯಾತ್ಮಳು. ದಶರಥರಾಜನ ಪ್ರಾಣ ಹೀರದೆ ನೀನು ಬಿಡುವುದಿಲ್ಲ, ನನಗೆ ಗೊತ್ತು. ಸುಮಂತ ಈ ಮಾತನ್ನು ಹೇಳ್ತಾನೆ ಕೈಕೇಯಿ, ಪರಿವಾದೋಹಿತ ದೇವಿ ಮಹಾನ್ ಲೋಕೆ ಭವಿಷ್ಯತಿ ಚರಿಷ್ಯತಿ. ಬೇವಿನ ಗಿಡ ಹಚ್ಚಿ ಅವರಲ್ಲಿ ಜೇನುತುಪ್ಪ ಬರ್ತದೆ ಅಂತ ಅದನ್ನ ಕೊಡದರೆ ಎಂದಾದರೂ ಜೇನುತುಪ್ಪ ಬಂದಿತ? ಹಾಗಿದೆ ನಿನ್ನಲ್ಲಿ, ನಿನ್ನಿಂದೇನು ಜೇನು, ನಿನ್ನಿಂದೇನು ಸುಖ, ನಿನ್ನಿಂದೇನು ಸಂತಸ ಸಿಗುವುದಿಲ್ಲ. ನಿನ್ನ ಅಪವಾದ, ನಿನ್ನ ಕೆಟ್ಟ ಹೆಸರು ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿತದೆ. ರಾಮನ ಕಥೆ ಶಾಶ್ವತ, ಸೂರ್ಯಚಂದ್ರವಿರುವವರೆಗೆ ಆ ರಾಮನ ಕಥೆಯ ಜೊತೆಗೆ ಹೆಣೆದ ನಿನ್ನ ಕಥೆಯೂ ಕೂಡ, ನಿನ್ನ ಅಮಂಗಳವಾದ ಚರಿತ್ರೆಯೂ ಕೂಡ ಶಾಶ್ವತವಾಗಿರ್ತದೆ ಕೈಕೇಯಿಯು, ಎಚ್ಚರವಿರಲಿ ನಿನಗೆ. ನಾಚಿಕೆ ಇಲ್ಲದ ಆ ಕೈಕೇಯಿ ಯಾವ ಮಾತಿಗೂ ಹೆದರಲಿಲ್ಲ. ಅವಳಿಗೆ ಒಂದೇ ಆಬ್ಸೆಷನ್, ತನ್ನ ಮಗ ರಾಜನಾಗಬೇಕು, ರಾಮಕಾಡಿಗೆ ಹೋಗಬೇಕು. ಆ ಹಠಕ್ಕೆ ಬಿದ್ದು ನೈವ ಸಾಕ್ಷುಭ್ಯತೆ ದೇವಿ. ನೋಡಿ, ದುಷ್ಟರ ಸ್ವಭಾವ ಎರಡು ಮಾತಿನಲ್ಲಿ ಹೇಳ್ತಾರೆ, ಅವುಗಳನ್ನು ನಾವು ಪ್ರತ್ಯಕ್ಷವಾಗಿ ಅನೇಕರಲ್ಲಿ ನಾವು ಕಾಣ್ತೇವೆ, ಇಂದಿಗೂ ಅನೇಕರಲ್ಲಿ ಕಾಣ್ತೇವೆ ನಾವು. ದುಷ್ಟರು ಎಂದಿಗೂ ಕ್ಷುಬ್ಧರಾಗುವುದಿಲ್ಲ, ಶಾಂತರಾಗಿರ್ತಾರೆ, ಆದರೆ ಇನ್ನೊಬ್ಬರನ್ನು ಪೀಡೆ ಕೊಡುವುದು ಬಿಡುವುದಿಲ್ಲ, ಅದು ಅವರ ಸ್ವಭಾವ. ನೈವ ಸಾಕ್ಷುಭ್ಯತೆಯ ದೇವಿ ನಚಸ್ಮ ಪರಿದೂಯತೆ, ಸ್ವಯಂ ದುಃಖಗೊಳ್ಳುವುದಿಲ್ಲ, ನಿರಧಿಕಾರರಾಗಿ ಇರ್ತಾರೆ, ಕ್ಷುಬ್ಧರಾಗುವುದಿಲ್ಲ. ಏಕಪ್ರಕಾರವಾಗಿ ಮಾತಾಡ್ತಾರೆ, ಸಣ್ಣ ಧ್ವನಿಯಲ್ಲೇ ಮಾತಾಡ್ತಾರೆ, ಪೀಡಿಸುವುದನ್ನು ಬಿಡುವುದಿಲ್ಲ. ನಚಸಾ ಕ್ಷುಭ್ಯತೆ ದೇವಿ ನಚಸ್ಮ ಪರಿದೂಯತೆ. ಆ ಕೈಕೇಯಿಯ ಮಹಾ ದುರ್ಗುಣ, ರಾಮನಿಗೆ ಪಟ್ಟಾಭಿಷೇಕವಾದದ್ದು ಆಗುವುದು ಬೇಡ ಅಂತ ಹೇಳುವ ಏನೊಂದು ಪರಂಪರೆ ಇದೆ, ಅದು ಪಟ್ಟಾಭಿಷೇಕವಾದವರಿಗೂ ಪಟ್ಟಾಭಿಷೇಕವಾಗುವುದು ಬೇಡ ಅಂತ ಹೇಳುವ ಆ ಪರಂಪರೆ ಅದೇ ಹರಿದು ಬಂದದ್ದನ್ನು ನೋಡಿದರೆ ಆ ಅಭಿಜಾತ್ಯ ಹಾಗೆ, ಅದೇ ವಂಶ ಅದೇ ಪರಂಪರೆ, ಅದು ದುಷ್ಟರಲ್ಲಿ ಅದು ಮನೆ ಮಾಡಿರ್ತದೆ ಆ ದುರ್ಗುಣ. ಅದನ್ನ ಸುಮಂತ್ರನ ಬಾಯಿಯಿಂದ ಅಮರವಾದ ವಚನವನ್ನ ಹೇಳಿಸಿಬಿಟ್ಟಿದ್ದಾನೆ ವಾಲ್ಮೀಕಿ, ದೊಡ್ಡ ಉಪಕಾರ ಮಾಡಿದ್ದಾನೆ. ಇದು ತುಂಬ ಉಪಕಾರದ ಮಾತು. ನೈವ ಸಾಕ್ಷುಭ್ಯತೆಯ ದೇವಿ ನಚಸ್ಮ ಪರಿದೂಯತೆ, ಏನು ದುಃಖ ಇಲ್ಲ ಅವಳಿಗೆ, ಎಂದಿಗೂ ಕ್ಷೋಭವಿಲ್ಲ, ಏಕಪ್ರಕಾರವಾಗಿ ಇರ್ತಾಳೆ. ನಾಚಿಕೆಗೇಡಿಯಾದ ಕೈಕೇಯಿ. ಇಷ್ಟೆಲ್ಲ ಆದಾಗ ರಾಮ ಹೊರಡ್ತಾನೆ. ಕಾಕುತ್ಸ್ಥೆ ಕೈಕೇಯ ಭಯಮಾಗತಂ ಮುಖಂಚಾಪ್ತಗಮಶೋಷಂ ಸ್ವರಶ್ಚಾಪಿ ವ್ಯರುದ್ಧತ. ಆಗ ದಶರಥನನ್ನು ಮಾತಾಡ್ತಾನೆ, ತಕ್ಷಣಕ್ಕೆ ತಿರುಗಿಸಿಬಿಟ್ಟ. ದಶರಥನಿಗೆ ಇಲ್ಲಿಯವರೆಗೆ ಎಚ್ಚರವಾರದಿರುವ ಮಾತು ನೆನಪಿಗೆ ಬಂತು. ಒಂದು ಮಾತು ಹೇಳಿದ, ಏನಿಲ್ಲ, ಇವತ್ತು ಒಂದು ಕೆಲಸ ಮಾಡಿಬಿಡಿ, ರಾಮ ಕಾಡಿಗೆ ಹೋಗಿ, ರಾಮ ನನ್ನ ಸತ್ಯವನ್ನು ಪಾಲನೆ ಮಾಡುವುದಕ್ಕಾಗಿ ರಾಮ ಕಾಡಿಗೆ ಹೋಗಿ, ವಿಚಾರವೇ ಬೇಡ. ಇಲ್ಲಿರುವ ಎಲ್ಲ ಆನೆಗಳು, ಎಲ್ಲ ಕುದುರೆ, ಎಲ್ಲ ಬಂಗಾರ, ಎಲ್ಲ ವೈಭವ, ಎಲ್ಲ ಐಶ್ವರ್ಯ, ಎಲ್ಲ ಸಂಪತ್ತು, ಎಲ್ಲವೂ ರಾಮನೊಟ್ಟಿಗೆ ಕಾಡಿಗೆ ಹೋಗಿ, ರಾಮ ಕಾಡಿಗೆ ಹೋಗಬೇಕು, ಇಷ್ಟು ಮಾತ್ರ ಸತ್ಯವಾಗಿ ನಾನು ಮಾತಾಡಿದ್ದು. ಅದನ್ನು ಸತ್ಯ
ಆದೇಶವನ್ನು ಪಾಲನೆ ಮಾಡುವುದಕ್ಕಾಗಿ ರಾಮ ಹೋಗಬೇಕು, ಹೋಗಲಿ, ಆದರೆ ರಾಮನ ಜೊತೆಗೆ ಈ ಎಲ್ಲ ಸಂಪತ್ತುಗಳು ಹೋಗಿಬಿಡಲಿ ಅಂತ ಹೇಳಿದಾಗ ಕೈಕೇಯಿಯ ಮುಖ ಒಣಗಿಬಿಟ್ಟು, ಬಾಯಿ ಒಣಗಿತು. ಹೇಳ್ತಾರೆ, ಏನಂ ಭವತಿ ಕಾಕುತ್ಸೆ ಕೈಕೇಯಿಯ ಭಯಮಾಗತಂ. ಅತೀ ಭಯಾನಕವಾದ ಸ್ಥಿತಿ ಬಂತು. ಕಾಡಿಗೆ ಕಳಿಸಿದ್ದು ಸತ್ಯ, ಅಪವಾದ ಬಂದದ್ದು ಸತ್ಯ, ಭರತನಿಗೆ ರಾಜ್ಯ ಸಿಕ್ಕಿದ್ದು ಸತ್ಯ, ರಾಜ್ಯದಲ್ಲಿ ಏನು ಬೊಕ್ಕಸಭಾ ಖಾಲಿ ಅನ್ನುವುದು ಸತ್ಯವಾಯಿತು. ರಾಜ್ಯ ಏನಾಳ್ತಾನವ, ಸುಖ ಏನು ಪಡ್ತಾನೆ ಅಂತ ಆಲೋಚನೆ ಮಾಡ್ತಾ ಕೂತಾಳೆ. ಮುಖಂಚಾಪ್ಯಗಮಶೋಷಂ ಸ್ವರಶ್ಚಾಪಿ ವಿರುದ್ಧದ, ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ, ಒಣಗಿಬಿಟ್ಟಿದೆ, ಗಾಬರಿಯಾಗಿದ್ದಾಳೆ, ವಿಷಣ್ಣಳಾದ್ಲು, ಸಂತ್ರಸ್ತ. ಮುಖೇನ ಪರಿಶಿಷ್ಯತ ರಾಜ್ಯಂ ಗತಧನಂ ಸಾಧು ಪೀತಪಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪಸ್ಯತೆ. ನಿರ್ವೀರ್ಯವಾದ ರಾಜ್ಯವನ್ನಾಳುವುದಕ್ಕೆ ಭರತನಿಗೆ ನಾನು ಹೊರಬೀಳಿಲ್ಲ, ಸಮೃದ್ಧವಾದ ರಾಜ್ಯವನ್ನಾಳುವುದಕ್ಕೆ ನಾನು ಹೊರಬೀಳಿನಿ. ಹುಷಾರ್ ದಶರಥ ರಾಜ್ಯದಲ್ಲಿರುವ ಒಂದು ಹುಲ್ಲು ಕಡ್ಡಿಯನ್ನ ಆಚೆ ಕಳಿಸ್ಲಿಕ್ಕಿಲ್ಲ. ಕೈಕೇಯಿ ಹೇಳುವ ಮಾತು ನೋಡಿ ದಶರಥನನ್ನ ಮತ್ತೆ ಕಟ್ಟಿ ಹಾಕತ್ತೆ. ರಾಮಾಂತಾನೆ ಬೇಡ ನನಗೆ, ಯಾಕೆ ಅವ ಯಾತ್ರರು ಬೇಕು ನನಗೆ, ಸಾಕು ನಾನು ವನದಲ್ಲಿ ಅರಣ್ಯದಲ್ಲಿ ಧರ್ಮವನ್ನು ಮಾಡ್ತಾ ಸುಖವಾಗಿರ್ತೀನಿ ತಾಪಸ ವೃತ್ತಿಯಿಂದ, ನನಗೆ ಯಾಕೆ ಬೇಕು ರಾಜ್ಯವನ್ನೇ ಬಿಟ್ಟವನಿಗೆ ಇದ್ಯಾಕೆ. ಕೈಕೇಯಿ ದುಗುಣಂ ಕ್ರುದ್ಧ. ಅಸಮಂಜಸನನ್ನು ಬಿಡ್ಲಿಲ್ವೇನು, ರಾಜ್ಯದಲ್ಲಿ ಹಿರಿಯ ಮಗನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ ನಮ್ಮ ನಿಯಮದ ಭಂಗವಾಗಿಲ್ವೇ, ಅಸಮಂಜಸನನ್ನ ಕಾಡಿಗೆ ಕಳಿಸಿಲ್ವೇ ಅಂತ ಕೇಳ್ತಾಳೆ ಕೈಕೇಯಿ. ಆಗ ಸುಮಂತ್ರ ಹೇಳ್ತಾನೆ, ಕೈಕೇಯಿ ಹುಷಾರ್, ಯಾವುದನ್ನು ಕೋರ್ಟ್ ಮಾಡಬೇಡ, ಯಾವುದೋ ಸುಪ್ರೀಂ ಕೋರ್ಟಿನ ಹೊರಡನ್ನ ಕೋರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ ನೀನು. ಮುಟ್ಟಾಳಿ ಆ ಅಸಮಂಜಸ, ಅವನು ಅಸಮಂಜಸನಾಗಿದ್ದ, ಪಾಪಿಷ್ಠನಾಗಿದ್ದ, ಕೆಟ್ಟ ಕೆಲಸ ಮಾಡಿದ, ಮಕ್ಕಳಿಗೆಲ್ಲ ಹತ್ಯೆ ಮಾಡಿದ, ಶಿಶು ಹತ್ಯೆ ಮಾಡಿದ್ದಕ್ಕಾಗಿ ಅವನನ್ನು ಕೊಟ್ಟು ಕಳಿಸಿದ್ದಾಯ್ತು ಅಂತ ಯಾವ ಪಾಪ ಮಾಡಿದ್ದಾನೆ ರಾಮ ಹೇಳು, ಯಾವ ಪಾಪ ಅಂತ ಒಂದು ಪಾಪವನ್ನು ಹೇಳಿಬಿಡು, ಇವತ್ತು ರಾಮನನ್ನು ಕಟ್ಟು ಕಳಿಸ್ತೇವೆ ನಾವೆಲ್ಲ. ರಾಮ ಕಿಮ ಕರೋತ್ ಪಾಪಂ ಏನೈವ ಬುಪರಧ್ಯತೆ ಅಥವಾ ದೇವಿ ತಂ ಕಿಂಚ ಕಂಚಿತ ದೋಷಂ ಪಶ್ಯಸಿ ರಾಘವೇ. ಅಥವಾ ನಮ್ಗೆ ಯಾರಿಗೆ ಕಂಡಿಲ್ಲ, ಅವನು ಯಾವ ಪಾಪ ಮಾಡಿಲ್ಲ ಬೇಡ, ಆದರೆ ನಿನಗೆ ಅವನಲ್ಲಿ ಏನೋ ದೋಷ ಕಾಣ್ತಾ ಇದೆಯಲ್ಲ, ಆ ದೋಷವನ್ನು ಹೇಳು ಸಾಕು, ಆ ಕಾರಣಕ್ಕಾದರೂ ನಾವು ಅವನನ್ನು ಕೊಟ್ಕೊಳ್ಸೋಣ. ಯಾವ ದೋಷವೇ ಇಲ್ಲ, ಯಾಕೆ ರಾಮನನ್ನು ಕೊಟ್ಕೊಳಿಸ್ಬೇಕು, ಟೈಮ್ ಆಫ್ ಇಸಿ ಕೇಸೇ ಮಾಡ್ಲಿಕ್ಕಾಗ್ತಾ ಇಲ್ಲ, ಯು ಕ್ಯಾನ್ ಮೇಕ್ ಔಟ್ ದ ಫೇಸ್. ಅಂತ ವೇಳೆಗೆ ಅವನನ್ನು ರಾಮನನ್ನು ಅರಣ್ಯಕ್ಕೆ ಕಳಿಸುವ ಕಾರಣವೇನಿದೆ, ಏನೂ ಇಲ್ಲ, ನಿನ್ನ ಕಂಪ್ಲೇಂಟ್ ಅಲ್ಲಿಲ್ಲ, ಅದರ ವಿವರಣೆಯಲ್ಲಿಲ್ಲ, ಯಾವ ಕಾರಣವೂ ಇಲ್ಲ, ಆ ರಾಮನನ್ನು ಕಳಿಸುವುದಕ್ಕೆ ಏನರ್ಥವಿದೆ, ಅರ್ಥವಿಲ್ಲ, ಆದ್ದರಿಂದ ಸರಿಯಲ್ಲ. ತಮದ್ಯ ಬ್ರೂಹಿತತ್ವೇನ ತದಾ ರಾಮೋ ವಿಮಸ್ಯತೆ. ರಾಮನಂತಾನೆ, ತಂದೆ ರಾಜ್ಯವನ್ನೇ ಬಿಟ್ಟದ ಮೇಲೆ ರಾಜ್ಯದ ಭೋಗ ಯಾಕೆ ಬೇಕು, ರಾಜ್ಯವನ್ನೇ ಬಿಟ್ಟಾದ ಮೇಲೆ ರಾಜ್ಯದಲ್ಲಿರುವ ಹಣಕಾಸು ಯಾಕೆ ಬೇಕು, ಆನೆಯನ್ನೇ ಕೊಟ್ಟ ಮೇಲೆ ಆನೆಯ ಹಗ್ಗಕ್ಕಾಗಿ ಯಾಕೆ ಚಿಂತೆ, ಬೇಡ. ತೆಕ್ತ ಭೋಗಸ್ಯ ಮೇ ರಾಜನ್ ವನೇ ವನ್ಯೇನ ಜೀವತಃ ಕಿಂ ಕಾರ್ಯಂ ಅನ್ಯತ್ರೇಣ ತೆಕ್ತ ಸಂಘಸ್ಯ ಸರ್ವತಃ ಯೋ ಹಿ ದತ್ವಾ ದ್ವಿಪ ಶ್ರೇಷ್ಠಂ ಕಕ್ಷಾಯಂ ಕೂರುತೇ ಮನಃ. ಆನೆಯನ್ನು ದಾನವಾಗಿ ಕೊಡುವಾಗ ಕೊಟ್ಟ, ಕೊಟ್ಟ ಮೇಲೆ ಆನೆಗೆ ಕಟ್ಟುವ ಹಗ್ಗ ಏನಿತ್ತು, ಹೊಟ್ಟೆಗೆ ಕಟ್ಟುವ ಹಗ್ಗ, ಆ ಹಗ್ಗ ನನಗೆ ಬೇಕು ಅಂದ್ರೆ ಹಾಗಿದೆ ಇದು. ಇಂಥ ದೊಡ್ಡ ತ್ಯಾಗವನ್ನು ಮಾಡಿದಾಗ ಸುಮ್ಮನೆ ಏನೋ ಹಣಕಾಸು ಐಶ್ವರ್ಯ ಬೇಕಾಗಿಲ್ಲ ನನಗೆ, ಯಾವುದು ಬೇಡ, ಸುಖವಾಗಿ ಹೋಗಿ ಬರ್ತೇನೆ, ಸರ್ವಾಣ್ಯ ಮಾನು ಜಾನಾಮಿ ಚೀರಾಣ್ಯ ಮಾನ ಎಂತಮೇ, ನನಗೆ ನನ್ನ ಈ ಪೀತಾಂಬರವನ್ನು ಹುಟ್ಟು ಹೋಗುವ ಇಚ್ಛೆ ನನಗಿಲ್ಲ, ಪೀತಾಂಬರ ಬೇಡ, ಚೀರ ಬಟ್ಟೆಯನ್ನು ಹುಟ್ಟು ಹೋಗಬೇಕು ಅಂತ ಕೈಕೇಯಿ ಹೇಳಿದ್ದಾಳೆ. ಆದ್ದರಿಂದ ಚೀರ ಬಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಅಂತ ಜನರಿಗೆ ಆದೇಶ ಮಾಡಿದ. ಎರಡನೇ ಕ್ಷಣಕ್ಕೆ ಚೀರ ಬಟ್ಟೆಗಳನ್ನ, ಹರಕು ಬಟ್ಟೆಗಳನ್ನ ಕೈಕೇಯಿ ತನ್ನ ಕೈಯಾರೆ ಕೊಡ್ತಾಳೆ ರಾಮನಿಗೆ, ತಗೋ ಉಟ್ಕೋ. ಇದಕ್ಕಾಗಿ ತಂದಿಟ್ಟಿದ್ಲು ಅನ್ನುವಂತೆ ತಂದ್ಕೊಡ್ತಾಳೆ. ಅಥ ಚೀರಾನೆ ಕೈಕೇಯಿ ಸ್ವಯಂ ಆಹೃತ್ಯ ರಾಘವನ್ ಉವಾಚ ಪರಿಧತ್ಸೇತಿ ಜನೋಘೆ ನಿರಪತ್ರಪ. ನಾಚಿಕೆ ಇಲ್ಲದ ಜನರೆಲ್ಲ ಸೇರಿದ ಮಧ್ಯದಲ್ಲಿ ಕೊಡ್ತಾಳೆ. ಕೊಟ್ಟಾಗ ರಾಮ ಅತ್ಯಂತ ಗಂಭೀರವಾಗಿ ಚೀರ ಬಟ್ಟೆಯನ್ನು, ಹರಕು ಬಟ್ಟೆಯನ್ನು ಒಟ್ಟು ಸಿದ್ಧನಾಗ್ತಾನೆ. ಸೂಕ್ಷ್ಮಸ್ತ್ರ ಅವಕ್ಷಿಪ್ಯ ಮುನಿವಸ್ತ್ರ ನ್ಯಧಾರೆ ಅವಸ್ತಚ. ಸೀತೆ ಕೇಳ್ತಾಳೆ, ಸ್ವಾಮಿ
ನೀವು ಚೀರ ಬಟ್ಟೆಯನ್ನು ಉಟ್ಟ ಮೇಲೆ ನಾನು ಚೀರ ವಸ್ತ್ರವನ್ನು ಉಡಬೇಕಲ್ಲ, ನನಗೆ ಬೇಕು. ಆಯ್ತು, ಉತ್ತರಬೇಕು. ಕೈ ಕೇಳಿ ತಂದು ಕೊಟ್ಟಲು, ಆ ಬಟ್ಟೆಯನ್ನ ಕೊಟ್ಟ. ಕೊಟ್ಟರೆ ಸೀತೆ ಅಂತಾಳೆ, ನನಗೆ ಹೇಗೆ ಉಡುವುದು ನನಗೆ ಗೊತ್ತಿಲ್ಲ. ಈ ಚೀರ ವಸ್ತ್ರವನ್ನ, ಋಷಿ ವಸ್ತ್ರವನ್ನ ಹೇಗೆ ಉಡಬೇಕು, ಧಾರಣೆ ಮಾಡಬೇಕು ಗೊತ್ತಿಲ್ಲ, ನೀವು ನನಗೆ ಉಡಿಸಿ. ರಾಮ ಉಡಿಸ್ತಾನೆ ಅದನ್ನ, ಅವಳಿಗಿರುವ ದುಕೂಲದ ಮೇಲೆ ಆ ಸೀರೆಯನ್ನು ಉಡಿಸ್ತಾನೆ. ಅಶ್ವ ಸಂಪೂರ್ಣ ನಿತ್ತಾಚ ಧರ್ಮಜ್ಞ ಧರ್ಮದರ್ಶಿನಿ ಭರ್ತಾರಮಿದಮಬ್ರವೀತ್ ಕಥನ್ನು ಚೀರಂ ಬದ್ಧಂತಿ ಮುನಯೋ ವನವಾಸಿನ. ವನವಾಸಿಗಳು ಹೇಗೆ ಚೀರ ಧಾರಣೆ ಮಾಡ್ತಾರೆ ಗೊತ್ತಿಲ್ಲ ನನಗೆ, ನೋಡೇ ಇಲ್ಲ, ನೀವು ದಯವಿಟ್ಟು ನನಗೆ ಕಲಿಸಿ ಅಂದಾಗ ಕೃತ್ವೆ ಕಂಠ ಆ ಚೀರ ವಸ್ತ್ರಗಳನ್ನ ಹೆಗಲಿಗೆ ಹಾಕಿಕೊಂಡು ಕೂತ್ಬಿಟ್ಲು ಸೀತೆ. ಹೀಗಲ್ಲೇ ಉಡುವುದು ಹೀಗೆ ಅಂತ ಹೇಳಿ, ತಸ್ಥೌ ಶಕುಶಲಾ ತತ್ರ ಬ್ರೀಡಿತ ಜನಕಾತ್ಮಜ, ನಾಚಿಕೆಯಾಗಿ ಸುಮ್ಮನೆ ನಿಂತಾಗ ಚೀರವನ್ನ ಆ ದುಕೂಲದ ಮೇಲೆ, ಸೀರೆಯ ಮೇಲೆ ರಾಮ ಉಡಿಸ್ತಾನೆ. ರಾಮಂ ಪ್ರೇಕ್ಷತ ಸೀತಾಯ ಬದ್ಧಂತಂ ಚೀರ ಉತ್ತಮಂ, ಆ ಹರಕು ಬಟ್ಟೆಯನ್ನ ಸೀತೆಗೆ ರೇಷ್ಮೆ ಬಟ್ಟೆಯ ಮೇಲೆ ಉಡಿಸುವ ಸಂದರ್ಭವನ್ನ ಕಂಡಾಗ ಹತ್ತತ್ತು ಸಾವಿರ ಜನರಿಗೆ ಕಣ್ಣಲ್ಲಿ ನೀರು ಬಂತು. ಪ್ರತಿಯೊಬ್ಬರೂ ಕೈಕೇಯಿಗೆ ಶಾಪ ಕೊಟ್ಟಿದ್ದಾರೆ. ರಾಮಂ ಪ್ರೇಕ್ಷತ ಸೀತಾಯ ಬದ್ಧಂತಂ ಚೀರ ಉತ್ತಮಂ ಅಂತಃಪುರಚರ ನಾರ್ಯ ಮುಮುಚುರು ವಾಡಿ ನೇತ್ರಜಂ, ಕಣ್ಣೀರು ಹರಿಸ್ತಾರೆ. ಊಚುಶ್ಚ ಪರಮಾಯತ್ತ ರಾಮಂ ಜ್ವಲಿತ ತೇಜಸಂ ವತ್ಸನೈವಂ ನಿಯುಕ್ತೇಯಂ ವನವಾಸೇ ಮನಸ್ವಿನಿ. ಸೀತೆ ನೀನು ಹೋಗತಕ್ಕದ್ದಲ್ಲ, ಕಾಡಿಗೆ ನೀನು ಹೋಗಬೇಕಾದದ್ದಿಲ್ಲ, ಹೋಗುವುದಾದರೂ ಚೀರವಸ್ತ್ರವನ್ನು ಉಡುವ ಅಗತ್ಯವಿಲ್ಲ. ರಾಮನಿಗೆ ಮಾತ್ರ ಈ ಕರಾರಿದೆ, ರಾಮನಿಗೆ ಮಾತ್ರ, ರಾಮನ ಸಲುವಾಗಿ ಮಾತ್ರ ಬರಬೇಡಿದ್ದವಳು, ನೀನು ಯಾಕೆ ಈ ಹೊಲಸು ಬಟ್ಟೆಯನ್ನು ಉಡ್ತಿ? ಆಗ ವಸಿಷ್ಠರ ಮಧ್ಯದಲ್ಲಿ ಬಂದು ಹೇಳುತ್ತಾರೆ, ಹೌದು ಸತ್ಯವಿದೆ, ಸೀತೆಗೆ ಹೋಗುವ ಅರಣ್ಯಕ್ಕೆ ಹೋಗುವ ಅಗತ್ಯವೇ ಇಲ್ಲ, ಹೋಗುವುದಾದರೂ ಈ ಚೀರ ಬಟ್ಟೆಯನ್ನು ಉಟ್ಟು ಹೋಗುವ ಅಗತ್ಯವಿಲ್ಲ, ಅವಳು ವೈಭವದಿಂದ ಅಲಂಕಾರಪೂರಿತವಾಗಿ ಹೋಗಲಿ ಅವಳು ಅಂತ ನಿವಾರ್ಯ ಸೀತಾಂ ಕೈಕೇಯಿ ವಸಿಷ್ಠೋ ವಾಕ್ಯಮಬ್ರವಿ, ಕೈಕೇಯಿಗೆ ಸುಮ್ಮನೆ ಕೂಡಿಸಿ ವಸಿಷ್ಠರು ಮಾತಾಡ್ತಾರೆ. ಇವಳು ಸ್ವಯಂ ಸೀತೆ ಊರಲ್ಲಿದ್ದು ರಾಜ್ಯವನ್ನು ಆಳಲಿಕ್ಕೆ ಬರ್ತದೆ, ಏನು ಚಿಂತೆ ಇಲ್ಲ. ರಾಮನ ಅರ್ಧಾಂಗಿನಿ, ರಾಮ ಕಾಡಿಗೆ ಹೋದ ಅದು ಸತ್ಯವಾಯಿತು, ದಶರಥನ ಇಚ್ಛೆ ರಾಮನಿಗೆ ಪಟ್ಟಾಭಿಷೇಕ, ಅದು ಸೀತೆಗೆ ಪಟ್ಟಾಭಿಷೇಕ ಮಾಡಿ ಮಾಡಬಹುದು, ಸೀತೆಯೇ ಆಳಲಿ, ಯೌವರಾಜ್ಯವನ್ನು ಸ್ವೀಕಾರ ಮಾಡಲಿ. ಆತ್ಮೀಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನಿ, ಇನ್ನು ಹೋಗುವುದೇ ಆದರೆ ನಾವು ಎಲ್ಲ ಹೊರಟು ಬಿಡುತ್ತೇವೆ. ಸದಾರೋ ಯತ್ರ ರಾಘವ ಯದ್ಯಪಿ ತಂ ಕ್ಷಿತಿ ತಲಾ ಗಗನಂ ಚೋತ್ಪತಿಷ್ಯಸಿ. ಕೈಕೇಯಿ, ಭೂಮಿಯಿಂದ ನೀನು ಆಕಾಶಕ್ಕೆ ಜಿಗಿಬಹುದು, ನಿನ್ನ ನೆಗತ ಎಷ್ಟು ಎತ್ತರವಾಗಿದ್ರೂ ಭರತ ನಿನ್ನ ಮಾತನ್ನು ಕೇಳುವುದಿಲ್ಲ, ರಾಜ್ಯವನ್ನು ಆಳುವುದಿಲ್ಲ, ಎಚ್ಚರ ಇಟ್ಕೊ. ಪಿತೃವಂಶ ಚರಿತ್ರಜ್ಞ ಸ್ವನ್ಯಥಾನ ಕರಿಷ್ಯತಿ. ಇಷ್ಟು ಹೇಳಿದಾಗ ದಶರಥನಿಗೆ ತುಂಬಾ ಸಮಾಧಾನವಾಯಿತು. ಸಂತೋಷವಾಗಿ ಆಭರಣಗಳನ್ನು ಕೊಡಿ ಸೀತೆಗೆ ಅಂತ ಹೇಳಿ ಎಲ್ಲ ಆಭರಣಗಳನ್ನು ಕೊಡಿಸ್ತಾನೆ. ಮತ್ತಷ್ಟು ಹೆಚ್ಚಿನ ಆಭರಣಗಳನ್ನು ಹಾಕಿ ಅಂತ ಕೇಳ್ತಾನೆ. ಆಜ್ಞಾಡಿ ಕೊಡ್ತಾನೆ, ಎಲ್ಲ ಆಭರಣಗಳನ್ನು ಹಾಕಿಕೊಳ್ತಾನೆ. ಹಾಕಿಕೊಳ್ಳುವುದು ಮಾತ್ರವಲ್ಲ, ಎಷ್ಟು ವರ್ಷಗಳಿರಬೇಕಾಗಿದೆ, 14 ವರ್ಷ, 14 ವರ್ಷಗಳಿಗೆ ಎಷ್ಟು ಬಟ್ಟೆ ಬೇಕು ಅಷ್ಟೆಲ್ಲ ಸೀರೆಗಳನ್ನು ಕಟ್ಟಿಕೊಡಿ ಅವಳಿಗೆ ಅಂತ ಹೇಳ್ತಾನೆ. ಅಷ್ಟೆಲ್ಲ ಸೀರೆಗಳನ್ನು ಕಟ್ಟಿಕೊಡ್ತಾರೆ ಸೀತೆಗೆ. ರಾಮ ಲಕ್ಷ್ಮಣರಿಬ್ಬರು ಚೀರ ವಸ್ತ್ರಧಾರಿಗಳಾದರು. ಪ್ರಚುಕ್ರೋಶ ಜನಸ್ತರವೋ ಧಿಕ್ವಾಂ ದಶರಥಂ ತಿತಿ, ದಶರಥನಿಗೆ ಧಿಕ್ಕಾರ, ದಶರಥನಿಗೆ ಧಿಕ್ಕಾರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆಗ ಅವನು ಅನ್ಕೊಂಡ, ಆಯ್ತು ನನ್ನ ಕಾಲ ಬಂತು, ನಾನಿನ್ನು ಮಡಿಯಬೇಕು, ಬದುಕಿದರೆ ನನಗೆ ಅವಮಾನ, ಅವಮಾನಕ್ಕಿಂತಲೂ ಸಾಯುವುದು ಉತ್ತಮ, ಸತ್ತೋಗ್ತೇನೆ ಅಂತ ನಿಶ್ಚಯ ಮಾಡಿಕೊಂಡ. ಚೀರಾಣ್ಯಪಸ್ಯ ಜನಕಸ್ಯ ಕಾಂತ್ಯ ನಯ ನೇಯಂ ಪ್ರತಿಜ್ಞಾ ಮಮ ದತ್ತಪೂರ್ವ ಇತ್ಯಾದಿಯಾಗಿ ಹೇಳಿ ತಂದೆ ಕೆಳಗೆ ಮುಖ ಹಾಕಿದ್ದಾನೆ. ಆಗ ರಾಮ ನಮಸ್ಕಾರ ಮಾಡಿದ, ತಾಯಿಗೆ ನಮಸ್ಕಾರ ಮಾಡ್ತಾನೆ, ಕೈಕೇಯಿಗೂ ನಮಸ್ಕಾರ ಮಾಡ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ, ಆಶೀರ್ವಾದ ಮಾಡಿ ಅಂತ ಬೇಡಿಕೊಳ್ತಾನೆ. ರಾಮ ಮುನಿವೇಷಧರನಾಗಿ ಹೊರಡ್ತಾನೆ. ಪೂರ್ವಂ ವ್ಯವತ್ಸ ಬಹವತ್ಕೃತಾಹ, ನಾನೆಷ್ಟೋ ಜನರನ್ನ ನಾನು ಮಕ್ಕಳನ್ನು ಕೊಂದು ನಾನು ಸುಖಪಟ್ಟಿರಬಹುದು ಹಿಂದೆ, ಅದರ ಪಾಪದಿಂದಾಗಿ ಇವತ್ತು ನಾನು ಈ ಭೋಗವನ್ನು ಭೋಗಿಸ್ತಾ ಇದ್ದೀನಿ. ಸ್ವಾರ್ಥೇ ಪ್ರಯತಮಾನಾಯಾಹ ಸಂಶ್ರತ್ಯ ನಿಕೃತಿಂತ್ಯುಮಾಂ ರಾಮೇತಿ ಸಕೃದೇ ಭುಕ್ತ, ರಾಮಾಂತ ಗಟ್ಟಿಯಾಗಿ ಕೂಗಿ ಸುಮ್ಮನಾಗಿಬಿಟ್ಟ. ಮಾತೇ ಆಗ್ಲಿಕ್ಕಾಗಲಿಲ್ಲ ಅವನಿಗೆ. ಹೋಗ್ತಾ ಇದ್ದಾನೆ ರಾಮ.
ಗುಣಮತಾಂ ಗುಣಾನಾಂ ಫಲಮುಚ್ಯತೆ. ಇದೇ ಗುಣವಂತರ ಗುಣಗಳ ಫಲವೇನು ಅಂದ್ರೆ ಕಾಡುವಾಸ, ಅರಣ್ಯವಾಸ. ಬಹಳ ಗುಣವಂತರಾದರೆ ಲಾಭವೇನು ಅಂದ್ರೆ ಅದರ ಪ್ರಯೋಜನವೇನು? ಕಾಡಿನಲ್ಲಿ ವಾಸ ಅಂತಾದಂತೆ ಆಯ್ತಲ್ಲ, ಎಂಥ ಅನರ್ಥ ಇದು ಎಂಬುದಾಗಿ ಮನಸ್ಸಿನಲ್ಲೇ ವಿಚಾರವನ್ನು ಮಾಡ್ತಾ ನೊಂದಿ 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 ದುಃಖ ಪಡ್ತಾ ಇದ್ದಾನೆ ದಶರಥ. ರಾಮಚಂದ್ರ ನಿಸ್ಪೃಹನಾಗಿ ಪ್ರಸನ್ನ ಚಿತ್ತನಾಗಿ ಸೀತೆಯಿಂದ ಸಹಿತನಾಗಿ ಲಕ್ಷ್ಮಣನಿಂದ ಕೂಡಿಕೊಂಡು ಕಾಡಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕೃತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮಕೃತ ಪೂಜಾ ತತ್ಪ್ರಸಾದೇನ ಅನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಮ್ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಅಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.